हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितं विमलं अजडं सदा आनन्दतीर्थमतुलं भजे तापत्रयापहम्। श्रीमदानंदतीर्थार्य पादपंकजरेणवः पवित्रयन्तु मां नित्यं पापपाटनपण्डिताः। जन्माद्यस्य यतोन्मयादितरतश्चार्ते शोभिज्ञस्वराट् तेने ब्रह्महृदाय आदिकवये मुह्यन्ति यमसूरयः। तेजो वारिमृदां यथा विनिमयो यत्र त्रिसर्गोऽंशा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत्। निगमकल्पतरोर्गलितं फलं सुखमुखाद् अमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। यं प्रव्रजन्तमनुपेतमपेतकृत्यं दैपायनो विरहकातर आजुहाव पुत्रेति तन्मयतया तरवोपि नेदुः तं सर्वभूतहृदयं मुनिमानतोऽस्मि। श्री गुरुभ्यो नमः। हरिः ओम्। प्रह्लाद मत्ते नवविधवाद लक्षणदिंद गुर्तिसल्पडुवंतः निर्मलवाद भक्ति ಏನಿದೆ ಆ ಭಕ್ತಿಯ ಬಗ್ಗೆ ಭಕ್ತಿಯನ್ನು ನಾವು ದೇವರಲ್ಲಿ ಮಾಡಿದರೆ ಅದು ಅಧ್ಯಯನ ಅಂದರೆ ಅದು ಅಂತ ಹೇಳಿದಾಗ ಅದನ್ನು ಕೇಳಿ ಹಿರಣ್ಯಕಶಿಪಗೆ ಎಲ್ಲಿಲ್ಲದಂತಹ ಕೋಪ ಬಂದಿದೆ. ಆಗ ಷಂಡಾಮರ್ಕರನ್ನೇ ಬೈತಾ ಇದ್ದಾರೆ, ಗದರಿಸ್ತಾ ಇದ್ದಾನೆ. ನೀವು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದು ಮಾತ್ರ, ಬ್ರಾಹ್ಮಣರಿಗೆ ಸಮಾನವಾದ ನಡವಳಿಕೆ ನಿಮ್ಮಲ್ಲಿಲ್ಲ. ಪರಪಕ್ಷವನ್ನು, ನನ್ನ ವಿರೋಧಿಯಾಗಿರ್ತಕ್ಕಂತಹ ವಿಷ್ಣುವಿನ ಪಕ್ಷವನ್ನು ಆಶ್ರಯಿಸಿ ಮಗುವಿಗೆ ಬ್ಯಾಡ್ದಿದ್ದನ್ನೆಲ್ಲ ಅಸಾರಭೂತವಾದದ್ದನ್ನು ತಲೆಗೆ ತುಂಬಿದ್ದೀರಾ? ನನ್ನ ಮಾತನ್ನು ಧಿಕ್ಕರಿಸಿ ಇಂತಹ ಕೆಟ್ಟದ್ದನ್ನಾಗಿ ತಿಳುವಳಿಕೆಯನ್ನು ಮೂಡಿಸಿದ್ದೀರಿ. ಆದ್ದರಿಂದಾಗಿ ನಿಮಗೆಲ್ಲ ದುಷ್ಟರು ಅಷ್ಟೇ, ಮೊದಲು ಗೊತ್ತಾಗೋಲ್ಲ, ಕೊನೆಗೆ ಕಾಲಕ್ರಮೇಣ ಅವರ ದುಷ್ಟತನ ಕಪಟತನ ಎಲ್ಲ ಗೊತ್ತಾಗತ್ತೆ. ನಿಮ್ಮದ್ದು ಹಾಗೆ, ಹೇಗೆ ಅಂದರೆ ರೋಗ ಹೇಗೋ ಹಾಗೆ. ಪಾತಕಿಗಳಿಗೆ ಪಾಪ ಪಕ್ವ ಆದಾಗ ರೋಗ ಉಲ್ಬಣ ಆಗತ್ತೆ. ಅದೇ ರೀತಿಯಾಗಿ ಆವಾಗ ನಾನೇನು ಹೇಳಿಕೊಡಲಿಲ್ಲ, ಸುಮ್ಮನೆ ನನ್ನ ಮ್ಯಾಲೆ ಯಾಕೆ ನೀನು ಆರೋಪ ಮಾಡ್ತಾ ಇದ್ದಿ ಅಂತ ಗುರುಪುತ್ರ ಹೇಳ್ತಾ ಇದ್ದಾರೆ. ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸದೋ ವದತ್ತೇಶ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಚ ಮನ್ಯಂ ಕ್ವ ತದಾತ್ಮಮಾನಃ. ನನಗೆ ನಾನು ಹೇಳಿಕೊಟ್ಟದ್ದನ್ನು ಅವನು ಹೇಳ್ತಾ ಇಲ್ಲ, ಅಥವಾ ಬೇರೆಯವರು ಹೇಳಿಕೊಟ್ಟದ್ದನ್ನು ಹೇಳ್ತಾ ಇಲ್ಲ. ಯಾಕೆಂದರೆ ಅವನಿಗೆ ಈ ವಿಷ್ಣು ವಿಷಯಕವಾದ ಬುದ್ಧಿ ಏನಿದೆ, ಗೌರವ ಬುದ್ಧಿ, ಇದು ನೈಸರ್ಗಿಕ ಸಹಜವಾದದ್ದು, ಯಾರೂ ಹೇಳಿಕೊಟ್ಟು ಬಂದದ್ದಲ್ಲ. ಯಾಕೆ ನನ್ನ ಮೇಲೆ ಕೋಪ ಮಾಡ್ತಾ ಇದೆಯಾ? ಕ್ವ ತದಾತ್ಮಮಾನಃ, ಆತ್ಮಮಾನಃ ಅಂದರೆ ನನಗೆ ನಿನ್ನ ಮಾತನ್ನು ಧಿಕ್ಕರಿಸಬೇಕು, ಅವರೇನೇ ಹೇಳಿದ್ದು ಕೇಳೋದು ಏನು ಅಂತ ನನಗೆ ಆ ಒಂದು ದುರಭಿಮಾನ ಇಲ್ಲ. ನಾನು ಹೇಳಿದ್ದೇ ಆಗಬೇಕು, ನೀ ಹೇಳಿದ್ದು ಕೇಳಬಾರ್ದು ಅಂತ ನನಗೆ ಆತ್ಮಾಭಿಮಾನ ಇಲ್ಲ. ಅಥವಾ ನನ್ನ ಬಗ್ಗೆ ಈ ತಪ್ಪು ಮಾನ ತಿಳುವಳಿಕೆ ಯಾಕೆ? ಸುಮ್ಮನೆ ವ್ಯರ್ಥವಾಗಿ ನನ್ನ ಮೇಲೆ ನೀನು ಆರೋಪ ಮಾಡ್ತಾ ಇದ್ದಿ. ಓಹೋ, ಗುರುಮುಖದಿಂದ ಬರಲಿಲ್ಲ ಅಂತಾದರೆ ಈ ದುರ್ಬುದ್ಧಿ ಹೇಗೆ ಬಂತ? ಹಾಗಾದರೆ ಗುರುಣೈವಂ ಪ್ರತಿಪ್ರೋಕ್ತೋ ಭೂಯ ಆಹ ಆಸುರ ಸುತಂ ಅಲ್ಲಪ್ಪ, ಗುರುಮುಖದಿಂದ ಗುರುಗಳು ಹೇಳ್ತಾರೆ, ನಾನೇನು ಹೇಳಿಕೊಡಲಿಲ್ಲ ಅಂತ. ಹಾಗಾದರೆ ಈ ಕೆಟ್ಟ ದುರ್ಬುದ್ಧಿ ನಿನಗೆ ಹೇಗೆ ಬಂತು? ಆಗ ಪ್ರಹ್ಲಾದ ಮತ್ತೆ ಯಥಾ ಪ್ರಕಾರವಾಗಿ ಮಾತಾಡ್ತಾನೆ. ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿತೋ ಅಭಿಪದ್ಯೇತ ಗ್ರಹವ್ರತಾನಾಂ ಅದಂತ ಗೋಪಿರ್ ವಿಷತಸ್ತಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ ನತೇ ವಿದು ಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಶಯ ಏ ಬಹಿರರ್ಥ ಭಾವಾಹ ಅಂಧಾ ಯತೈ ಯಥಾಂಧೈ ಉಪನೀಯಮಾನ ವಾಚೀಶತಂತ್ರ್ಯಾಂ ಉರುದಾಂ ನಿಬದ್ಧಾಃ ನೈಷಾಮತಿಸ್ತಾವ ಗುರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋದ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನ ನವೃಣೀತ ಯಾವತ್. ಈ ಬುದ್ಧಿ ಸುಲಭದಲ್ಲಿ ಬರುವುದಿಲ್ಲ. ಬೇರೆಯವರು ಉಪದೇಶ ಮಾಡಿದರೂ ಬರೋಲ್ಲ,
ಅಥವಾ ಸ್ವಂತ ಬುದ್ಧಿ ಇದ್ರೂ ಬರಲ್ಲ. ಕಾರಣ ಏನಂದರೆ ಮನೆಯಲ್ಲೇ ಆಸಕ್ತರಾದವರಿಗೆ ಅದು ಅಷ್ಟಕ್ಕಷ್ಟೇ. ಗ್ರಹವ್ರತಾನ, ಮನೆಯನ್ನೇ ಹೆಚ್ಚು ಯಾರು ಹಚ್ಚಿಕೊಳ್ತಾರ ಭೌತಿಕ ಪ್ರಪಂಚದ ಜೀವನವನ್ನು, ಅಂಥವರಿಗೆ ತಿಪ್ಪರಲಾಗ ಹಾಕಿದರೂ ಕೂಡ ಏನು ಮಾಡಿದರೂ ಕೂಡ ಈ ಬುದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ನಿಗ್ರಹ ಇಲ್ಲ. ಇಂದ್ರಿಯ ನಿಗ್ರಹ ಇಲ್ಲದವರು ಮನೆಯಲ್ಲೇ ಭೌತಿಕವಾಗಿ ವಿಶೇಷವಾಗಿ ಆಸಕ್ತರಾದವರಿಗೆ ಎಲ್ಲಿಂದ ಬರುತ್ತೆ? ಚರ್ವಿತ ಚರ್ವಣಾನ, ವಿಷಯ ಪದಾರ್ಥವನ್ನು ತಿನ್ನುದೇ ತಿನ್ನೋದು ಅಲ್ಲೇ ಆಸಕ್ತಿ. ಅದರಲ್ಲಿ ಮತ್ತೆ ಬೇರೆ ಬೇರೆ ರಸವನ್ನು ಆಸ್ವಾದನೆ ಮಾಡುವುದಿಲ್ಲ. ನಿನ್ನೆ ಇದ್ದ ರಸವನ್ನೇ ಇವತ್ತೇ ಹೀರುವುದು, ಆದರೂ ಆತ್ಮತೃಪ್ತಿ. ಇಂಥವರಿಗೆ ಎಲ್ಲಿಂದ ಬರಬೇಕು? ಮತ್ತೆ ಮತ್ತೆ ವಿಷಯವನ್ನು ಮೆಲುಕತಕ್ಕಂಥವರಿಗೆ ಖಂಡಿತವಾಗಿಯೂ ಕೂಡ ದೇವರು ಸ್ವಂತವಾಗಿಯೂ ಬರೋದಿಲ್ಲ, ಬೇರೆಯವರು ಉಪದೇಶ ಮಾಡಿದರೂ ತಲೆಗೆ ಹತ್ತುವುದಿಲ್ಲ. ಅವರು ಬಹಿರರ್ಥ ಭಾವಾಹ, ಭೌತಿಕ ಪ್ರಪಂಚದಲ್ಲಿ ಅವರಿಗೆ ಮನಸ್ಸಿರುವಾಗ ಅಂತಃಪ್ರಪಂಚ ಒಳಗಿರುವ ಭಗವಂತ ಅವರಿಗೆ ಹೇಗೆ ಅರ್ಥ ಆಗತ್ತೆ? ಅದು ಹೇಗೆ ಅಂದರೆ ಅವರಿಗೆ ಮಾರ್ಗದರ್ಶನ ಮಾಡುವವರು ಹಾಗೆ ಇದ್ದಾರೆ ವಾಚೀಶು. ಏಕೆಂದರೆ ಭಗವಂತನ ಮಾತು ಶ್ರುತಿಸ್ಮೃತಿ ಮಮೈವಾಜ್ಞೆ, ಆ ವೇದ ರೂಪವಾದ ಭಗವಂತನ ಆದೇಶ ವಚನದಿಂದ, ಆ ಹಗ್ಗದಿಂದ ಕಟ್ಟಲ್ಪಟ್ಟವರು ಇವರೆಲ್ಲರೂ ಕೂಡ. ಆದರೆ ಇವರಿಗೆ ಆ ವೇದದ ಉರುದಾಮಿನಿ ಶ್ರೇಷ್ಠವಾದಂತಹ ಆ ಆದೇಶ ರೂಪವಾದಂತಹ ಒಂದು ವಚನ, ವೇದ ವಚನ, ಆ ವಚನದ ತಾತ್ಪರ್ಯ ಗೊತ್ತಿಲ್ಲ ಅಂತಾದರೆ ಅವರು ಸರಿಯಾಗಿ ಮಾರ್ಗದರ್ಶನ ಮಾಡುವುದಿಲ್ಲ. ವಿಷ್ಣುವನ್ನು ಅವನೇ ಶ್ರೇಯಸ್ಕರ, ಅವನನ್ನು ನಾವು ಹೋಗಿ ಸೇರಲಿಕ್ಕೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ಬೋಧನೆ ಮಾಡುವುದಿಲ್ಲ. ಯಾಕೆಂದರೆ ಅವರೇ ಕುರುಡರಾಗಿದ್ದಾರೆ. ಕುರುಡರಿಂದ ಮಾರ್ಗದರ್ಶನ ಮಾಡಿದರೆ ಅವರು ಹೊಂಡಕ್ಕೆ ಬಿಡಬೇಕಾಗತ್ತೆ ಅಷ್ಟೇ. ಹಾಗಾಗಿ ಯಾವಾಗ ಆಗತ್ತೆ ಅದು? ಮಹಾತ್ಮರು ನಿಷ್ಕಿಂಚನಾನ, ನಿಷ್ಕಿಂಚನರು ಅಂದರೆ ಸ್ವಲ್ಪ ಇದ್ದವರಲ್ಲ, ಬಹಳ ಇದ್ದವರು, ಬಹಳ ಭಕ್ತಿಯಾದಿಗಳು ಇದ್ದವರು. ತಮ್ಮದಂತೆ ಯಾವುದನ್ನೂ ಯಾರು ಹಚ್ಚಿಕೊಳ್ಳುವುದಿಲ್ಲ. ಅಂಥವರ ಮಹಾತ್ಮರ ಪಾದ ರಜೋಭಿಷೇಕಂ, ಪಾದಧೂಳಿಯಿಂದ ಎಲ್ಲಿವರೆಗೆ ಸ್ನಾನ ಮಾಡೋಲ್ಲ ಅಲ್ಲಿವರೆಗೆ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಏನಂದರೆ ದೇವರ ಪಾದಸ್ಪರ್ಶ ಬುದ್ಧಿ ಮಾಡುವುದೇ ಇಲ್ಲ. ಮಹಾತ್ಮರ ಸಂಗಾದ ಮಾತ್ರ, ಅವರ ಆಶೀರ್ವಾದದಿಂದ ನಮ್ಮ ಬುದ್ಧಿ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದ್ರೆ ಅದು ಟಚ್ ಮಾಡೋದೇ ಇಲ್ಲ. ಅದು ವಿಷದಂತೆ ಇರ್ತಕ್ಕಂಥ ವಿಷಯ ಪದಾರ್ಥವನ್ನೇ ಸ್ಪರ್ಶ ಮಾಡುತ್ತೆ ವಿನಃ ಭಗವಂತನ ಪಾದಾರವಿಂದನ ಸ್ಪರ್ಶ ಮಾಡುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ಹೇಳಿದಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಅವನಿಗೆ. ತೊಡೆಯಿಂದ ಝಾಡಿಸಿಬಿಟ್ಟ, ಮಗನನ್ನು ನೆಲಕ್ಕೆ ಝಾಡಿಸಿಬಿಟ್ಟಿದ್ದಾನೆ. ಕಣ್ಣು ಕೆಂಪು ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಈ ಮಹಾಪಾಪಿ ಶತ್ರುಪಕ್ಷದ ಮಾತೃ ಅಯಮ್ಮೇ ಭ್ರಾತೃ ಶೋಚ್ಯ ಹಿತ್ವಾರ್ಥಾನ್ ಸುಹೃದೋ ಅಧಮಃ. ಇವನನ್ನು ಬೇಗ ಕೊಂದು ಬಿಡಬೇಕು. ಯಾಕೆಂದರೆ ನಿಜವಾಗಿಯೂ ಕೂಡ ತನ್ನ ಆ ಚಿಕ್ಕಪ್ಪನನ್ನು ಕೊಂದಿರ್ತಕ್ಕಂತಹ ಆ ವಿಷ್ಣುವಿನ ದಾಸನಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡಿಕೊಂಡಿದ್ದಾನೆ. ವಿಷ್ಣುವಿನಿಂದ ಇವನಿಗೇನಾಗಬೇಕು ಗೊತ್ತಿಲ್ಲ. ಆದಿಂದಾಗಿ ನನ್ನ ಮಗನಾಗಿರ್ಬೋದು, ಆದರೆ ಇವನು ನಿಜವಾಗಿಯೂ ಕೂಡ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತಂದೆ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯವಾಗ್ತಾ ಇದೆ. ನಮಗೆ ನನ್ನ ದೇಹದಿಂದ ಹುಟ್ಟಿರ್ಬೋದು, ಆದರೆ ಇವನು ರೋಗದಂತೆ ದೇಹದಲ್ಲೇ ಹುಟ್ಟುತ್ತೆ ರೋಗ. ಅಯ್ಯೋ ನನ್ನ ದೇಹದಲ್ಲೇ ಹುಟ್ಟಿದ, ಪಕ್ಕದಲ್ಲೇ ಇದೆ ಅಂತ ನಾವೇನು ಅದನ್ನು ಸ್ವಾಗತಿಸ್ತೇವ? ದೇಹದಲ್ಲೇ ಹುಟ್ಟಿದ, ಅದು ಹತ್ತಿರ ಇದ್ದರೂ ಕೂಡ ಆ ರೋಗವನ್ನು ನಾವು ತೆಗಿತೇವೆ, ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ನನ್ನ ದೇಹದಿಂದ ಹುಟ್ಟಿದ್ದು ಕೂಡ ಇವನು ರೋಗದಂತೆ ಇದ್ದಾನೆ, ಅವನು ನಾಶ ಮಾಡಬೇಕು. ಹಾಗೆ ಔಷಧ ಅದು ದೂರದಲ್ಲೇ ಹುಟ್ಟಿರುತ್ತೆ, ಆದರೆ ಅದು ಹಿತವಾಗಿರುತ್ತೆ ಹಾಗೆ ಅಂತ ಹೇಳಿ ಈಗ ಏನು ಮಾಡಬೇಕು ನೋಡಿ. ಇವನೀಗ ಇವನಿಗೆ ಏನು ಸಾಧ್ಯ ಉಂಟೋ ಏನಕ್ಕೇನ ಪ್ರಕಾರೇಣ ಇವನು ಸಾಯಿಸಬೇಕು ಅಂತ ಅನೇಕ ಯಾತನೆಯನ್ನು ಕೊಟ್ಟು ಇವನ್ನು ಸಾಯಿಸಿರಿ ಎಂಬುದಾಗಿ ಆದೇಶ ಕೊಟ್ಟಿದ್ದಾನೆ. ಪರೇ ಬ್ರಹ್ಮಣಿ ಅನಿರ್ದೇಶೇ ಭಗವತ್ಯಖಿಲಾತ್ಮನಿ ಯುಕ್ತಾತ್ಮನಿ ಅಫಲ ಆಸನ್ ಅಪುಣ್ಯಸ್ಸೇವ ತತ್ಕ್ರಿಯಾಹ. ಪುಣ್ಯ ಮಾಡಿದ್ದವನಿಗೆ ಏನು ಕೆಲಸ ಮಾಡಿದರೂ ಕೂಡ ಅದು ವಿಫಲವಾಗುವಂತೆ ಸರ್ವೋತ್ತಮನಾದ ಭಗವಂತನ ಮನಸ್ಸಿಟ್ಟಂಥವನಿಗೆ ಏನೇನು ಯಾತನೆ ಕೊಟ್ಟರು ಕೂಡ ಅದೆಲ್ಲವೂ ವಿಫಲವಾಯಿತು. ಯಾಕಂದರೆ ಭಗವತ್ತೇಜಸ ಸ್ಪೃಷ್ಟ, ಭಗವಂತನ ಒಂದು ಅನುಗ್ರಹದ ಸಾಮರ್ಥ್ಯ ಅವನಲ್ಲಿ ಇರುವುದರಿಂದಾಗಿ ಏನು ಮಾಡಲಿಕ್ಕಾಗಿಲ್ಲ. ಸಾವಿರಾರು ಯಾತನೆ ಕೊಡ್ತಾ ಇದ್ದರೆ, ಯಾಕೆಂದರೆ ದಿಗ್ಗಜಗಳಿಂದ ತುಳಿಸ್ತಾರೆ, ಮತ್ತು ಏನು ಆಭಿಚಾರಿಕ ಕ್ರಿಯೆಯನ್ನು ಮಾಡ್ತಾರೆ, ಮಾಟಾಮಂತ್ರ ಮಾಡ್ತಾರೆ, ಬೆಂಕಿ ಪ್ರಯೋಗ ಮಾಡ್ತಾನೆ, ವಿಷ ಪ್ರಯೋಗ ಮಾಡ್ತಾನೆ, ಮತ್ತು ನೀರಿನಲ್ಲಿ ಐಸಿನಲ್ಲಿ ಇಡ್ತಾನೆ, ಬೆಂಕಿ ಪ್ರಯೋಗ ಸಲೀಲ ಪರ್ವತದಿಂದ ಕೆಳಗೆ ಬೀಳಿಸ್ತಾನೆ, ಆನೆ ಕಾಲಿಂದ ತುಳಿಸ್ತಾನೆ, ಸರ್ಪಗಳಿಂದ ಕಚ್ಚಿಸ್ತಾನೆ, ಏನು ಮಾಡಿದರೂ ಕೂಡ ಎಲ್ಲವೂ ವಿಫಲವಾಯಿತು. ಅಂದರೆ ಭಗವಂತ ಸರ್ವತೋಮುಖವಾಗಿರ್ತಕ್ಕಂಥ ಆಪತ್ತಿನಿಂದ
ತನ್ನ ಭಕ್ತನನ್ನು ರಕ್ಷಣೆ ಮಾಡಿದ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇಲ್ಲಿ ಎಷ್ಟು ಆಪತ್ತು ಕೊಟ್ಟರೂ ಕೂಡ ಬೇರೆ ದೇವತೆಗಳ ವರದಿಂದ ಅವಧ್ಯರಾದವರು ಇಷ್ಟೆಲ್ಲ ತೊಂದರೆ ಕೊಟ್ಟರೂ ಕೂಡ ಅವನ ರೋಮವನ್ನು ಕೊಂಕ್ಲಿಕ್ಕಾಗಿಲ್ಲ. ಎಲ್ಲ ಆಪತ್ತಿನಿಂದರೂ ಕೂಡ ನರಸಿಂಹನ ಅನುಗ್ರಹಕ್ಕೆ ಪಾತ್ರನಾದವನು ಪಾರ ಆಗಿದ್ದಾನೆ. ಹೀಗೆ ಸರ್ವತೋಮುಖವಾಗಿ ಭಗವಂತ ತನ್ನ ಭಕ್ತನನ್ನು ರಕ್ಷಣೆ ಮಾಡಿ ಭರ್ಗ ಎಂಬ ಶಬ್ದವನ್ನು ಸಾರ್ಥಕಪಡಿಸಿಕೊಂಡ. ಆವಾಗ ಏನು ಮಾಡಿದರೂ ಇಷ್ಟ ಆಗಿದಾಗ ಮನಸ್ಸಲ್ಲಿ ಅಂದುಕೊಂಡಂತೆ, ಅಯ್ಯೋ ನಾನು ಈ ಹುಡುಗನಿಗೆ ಇಷ್ಟೆಲ್ಲ ಉಪದ್ರವ ಕೊಡ್ತೇನೆ, ಸುನಶೇಪ ತನ್ನ ತಂದೆ ತನ್ನನ್ನು ಮಾರಿದರೂ ಕೂಡ ತಂದೆ ಮೇಲೆ ಯಾವ ದೋಷವನ್ನು ಎಣಿಸಲಿಲ್ಲ, ಅದೇ ರೀತಿಯಾಗಿ ಇವನು ನಾನು ಇಷ್ಟೆಲ್ಲ ಉಪದ್ರವ ಕೊಟ್ಟರು ಕೂಡ ನನ್ನ ಮೇಲೆಗೆ ಕೆಟ್ಟದ್ದನ್ನು ಮಾತಾಡೋದಿಲ್ಲ, ಸುಮ್ಮನೆ ಇದ್ದಾನೆ. ಇಂಥವನಿಗೆ ನಾನೇನಾದರೂ ಇನ್ನು ಮುಂದೆ ಸಿಕ್ಕಾಪಟ್ಟೆ ಉಪದ್ರವ ಕೊಟ್ಟು ಇದರಿಂದಾಗೇ ನನಗೆ ಮರಣ ಬರುತ್ತೋ ಏನೋ ಎಂಬ ಡೌಟ್ ಬಂತಂತೆ ಅವನಿಗೆ. ಅದು ಮತ್ತೆ ಹಾಗೆ ಆಯಿತು ಅವನು ಗೆಸ್ ಮಾಡಿದ ಹಾಗೆ. ಆವಾಗ ಈ ರೀತಿಯಾಗಿ ಹೇಳಿ ಕೊನೆಗೆ ಏನು ಮಾಡಲಿಕ್ಕಾಗದೆ ಸಿಕ್ಕಾಪಟ್ಟೆ ಸುಸ್ತು ಬಾಡಿದ ಮುಖದಿಂದ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಂತೆ. ಆಗ ನೀ ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ. ಆವಾಗ ಷಂಡಾಮರ್ಕರು ಹೇಳ್ತಾರೆ, ಅಲ್ಲಪ್ಪ ಮೂರು ಲೋಕವನ್ನು ಗೆದ್ದವನು ನೀನು ಹುಬ್ಬಿನ ವಿಲಾಸ ಮಾತ್ರದಿಂದ, ಅಂತ ನಿನಗೆ ಚಿಂತೆ ಪಡುವಂಥ ವಿಚಾರ ಯಾವುದೂ ಇಲ್ಲ, ಈ ಯಾಕೆ ನೀನು ಇಷ್ಟು ಜೋರಾಗಿ ತಗೊಳ್ತೀ ವಿಷಯವನ್ನು. ಮಗು ಮಕ್ಕಳು ಏನು ಮಾಡಿದರೂ ಕೂಡ ಬುದ್ಧಿಯಿಂದ ಮಾಡೋದಲ್ಲ, ಇನ್ನೂ ಬುದ್ಧಿ ಬಲಿತಿಲ್ಲ. ಬುದ್ಧಿ ಬಲಿತೇ ಇದ್ದ ಸಂದರ್ಭದಲ್ಲಿ ಗುಣವನ್ನು ಕೂಡ ನಾವು ತಗೊಳ್ಳುವ ಹಾಗಿಲ್ಲ, ದೋಷವನ್ನು ತಗೊಳ್ಳುವ ಹಾಗಿಲ್ಲ. ಬುದ್ಧಿ ಬಲಿತ ಬೇಕ ಅದು ಏನೊಂದು ನೋಡಬೇಕು. ಹಾಗಾಗಿ ಅಷ್ಟು ಜೋರಾಗಿ ತಗೊಳ್ಬೇಡ, ಕಾಲಕ್ರಮೇಣ ಮಗ ಸರಿಯಾಗ್ತಾನೆ. ಅದನ್ನು ಏನು ಮಾಡೋದು, ನಮ್ಮ ಗುರುಗಳು ನಮ್ಮ ತಂದೆ ಬರ್ತಾರೆ, ತಂದೆ ಬರುವ ತನಕ ತಂದೆ ಬಂದು ಎಲ್ಲ ಸರಿ ಮಾಡ್ತಾರೆ. ಅಷ್ಟೊತ್ತು ತನಕ ಇವನು ಎಲ್ಲಿಯೂ ಹೋಗದಂತೆ ವರುಣಪಾಶನ ಬಂಧನ ಮಾಡಿಬಿಡ್ರಿ, ಕ್ರಮೇಣ ಸರಿ ಹೋಗುತ್ತೆ. ನಮ್ಮ ಗುರುಗಳು ನಮ್ಮ ತಂದೆ ಬಂದು ಎಲ್ಲ ಸರಿ ಮಾಡ್ತಾರೆ, ಮಕ್ಕಳು ಏನು ಮಾಡಿದ್ದು ಕೂಡ ಅದನ್ನು ತಗೊಳ್ಬಾರ್ದು. ಇಷ್ಟು ಹೇಳಿದಾಗ ಅದನ್ನು ಒಪ್ಕೊಂಡ್ಬಿಟ್ಟ. ಒಪ್ಕೊಂಡ್ಬಿಟ್ಟು ಮತ್ತೆ ನೀವೆಲ್ಲ ಉಪದೇಶ ಮಾಡಬೇಕು, ಗೃಹಮೇಧಿನ ಧರ್ಮಾಹ, ಅವನಿಗೆ ಸನ್ಯಾಸಿಗಳ ಧರ್ಮನಲ್ಲಿ ಉಪದೇಶ ಮಾಡಬೇಡಿ, ಮತ್ತೆ ಕೌಟುಂಬದಲ್ಲಿ ಸರಿಯಾಗಿ ಆಸಕ್ತನಾಗಿರ್ಬೇಕು ಅವನು, ಅದಕ್ಕೆ ತಕ್ಕಂತೆ ಉಪದೇಶ ಮಾಡ್ರಿ. ಯಾಕಂದ್ರೆ ಮತ್ತೆ ಮೋಕ್ಷ ಧರ್ಮ ಅಂತ ಹೇಳಿಬಿಟ್ಟು ವಿಷ್ಣು ಬಂದ್ಬಿಡ್ತಾನೆ ಮೋಕ್ಷ ಧರ್ಮದಲ್ಲಿ, ಅರ್ಥ ಆಯ್ತಾ? ಮೋಕ್ಷ ಧರ್ಮ ಹೇಳೋದಂದ್ರೆ ಮತ್ತೆ ವಿಷ್ಣು ಬರ್ತಾನೆ, ಅದಕ್ಕೆ ಹೆದರಿಕೆ ಆಯಿತು. ಅದಕ್ಕೆ ಗೃಹಸ್ಥರಿಗೆ ಬೇಕಾದದ್ದು ಏನೇನಿದೆ ಅದೆಲ್ಲ ಹೇಳಿ, ರಾಜನೀತಿಗೆ ಸಂಬಂಧಪಟ್ಟದ್ದೆಲ್ಲ ಹೇಳ್ರಿ ಅಂತ ಹೇಳಿದ. ಧರ್ಮ ಅರ್ಥಂಚ ಕಾಮಂಚ ನಿತರಾಂಚ ಅನುಪೂರ್ವಶಃ. ಆಗ ಧರ್ಮ ಅರ್ಥ ಕಾಮ ತ್ರಿವರ್ಗ ವಿಷಯದ ಬಗ್ಗೆ ಸರಿಯಾಗಿ ಅವನಿಗೆ ಹೇಳಿದರು. ಆವಾಗ ಅದು ಯಾವುದೂ ಅವನಿಗೆ ಲೆಕ್ಕಕ್ಕೆ ತಗೊಳ್ಳಿಲ್ಲ, ಅದು ಸಾಧು ಸಾತ್ವಿಕ ಅಂತ ಅವನು ತಗೊಳ್ಳಿಲ್ಲ ಅದನ್ನು. ಯಾಕೆಂದರೆ ದ್ವಂದ್ವಾರಾಮ ಉಪವರ್ಣಿತಾಂ, ದ್ವಂದ್ವದಲ್ಲೇ ಆಸಕ್ತರಾಗಿದ್ದವರು, ದ್ವಂದ್ವದಿಂದ ಸುಖವನ್ನು ಪಡ್ತಕ್ಕಂಥವ್ರು ಯಾರಿದ್ದಾರೆ ಅವರು ಮಾತ್ರ ಇದನ್ನು ವರ್ಣಿಸ್ತಾರೆ. ಓ, ಆಗ ಏನಾಯಿತು ಅಂದರೆ ಈ ಆಚಾರ್ಯರು ಎಲ್ಲೋ ಬೇರೆ ಕಡೆಗೆ, ಈ ಷಂಡಾಮರ್ಕರು ಪುರೋಹಿತಕ್ಕೆ ಎಲ್ಲಿಗೂ ಹೋಗಿದ್ದಾರೆ ನೋಡಬೇಕು, ಆವಾಗ ಏನೋ ಕೆಲಸ ಇತ್ತು ಹೋಗಿದ್ದಾರೆ, ಯಾರೂ ಇಲ್ಲ ಶಿಕ್ಷಕರು. ಆ ಸಂದರ್ಭದಲ್ಲಿ ಇವರು ಬಂದು ಮಕ್ಕಳಿಗೆಲ್ಲ ಕರೀತಾ ಇದ್ದಾನೆ, ಅಸುರ ಬಾಲಕರು. ಒಳ್ಳೆ ಅವಕಾಶ ಸಿಕ್ಕಿದೆ, ಎಲ್ಲರೂ ಕೂಡ ಮಧುರವಾದ ಮಾತಿನಿಂದ ಎಲ್ಲರೂ ಕೂಡ ಅವನನ್ನು ಕರೆದಾಗ ಅವನ ಮೇಲೆ ಬಹಳ ಒಂದು ನಿಷ್ಠೆ ಇದ್ದಿದ್ದರಿಂದಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಅವನ ಮಾತಿನ ಮೇಲೆ ಗೌರವದಿಂದ ಆಟಿಕೆ ವಸ್ತುಗಳನ್ನೆಲ್ಲ ಬಿಸಾಟು ಎಲ್ಲರೂ ಕೂಡ ಬಂದಿದ್ದಾರೆ. ಯಾಕೆಂದರೆ ಬಾಲಾಹ ನ ದೂಷಿತತಿಯ ದ್ವಂದ್ವಾರಾಮ ಈರಿತೈಹಿತೈಹಿ, ಆ ಸುಖ ದುಃಖಾದಿ ದ್ವಂದ್ವದಲ್ಲಿ ಮುಳುಗಿದವರು ಅಂಥವರು ಏನು ಉಪದೇಶ ಕೊಡ್ತಾರೆ ಅದರಿಂದಾಗಿ ಅವರು ಬುದ್ಧಿ ಕೆಟ್ಟಿಲ್ಲ, ಅವರು ಸಾತ್ವಿಕರು, ಅಸುರ ಬಾಲಕರಾಗಿರ್ಬೋದು ಸಾತ್ವಿಕರು. ಅವರೆಲ್ಲರೂ ಕೂಡ ಆ ಮಹಾಭಾಗವತ ಶಿಖಾಮಣಿಯ ಹತ್ರ ಬಂದಿದ್ದಾರೆ. ಅವರು ಮಾತು ಏನು ಹೇಳಿದ, ನಾನು ಹೇಳಿದ್ದನ್ನು ಕೇಳ್ರಿ ಸ್ವಲ್ಪ. ಏನಂದರೆ ನೀನು ಮಕ್ಕಳು ಆಟ ಆಡದೆ ಏನು ಮಾಡಬೇಕು ಅಂತ ಕೇಳ್ತೀರಾ, ದೊಡ್ಡವರಾದ ನಂತರ ಸಾಧನೆ ಮಾಡ್ಬೋದಲ್ಲ ಅಂತ ಕೇಳ್ರೆ. ವಯೋ ಮಕ್ಕಳಾಗಿರುವಾಗಲೇ ಆಟ ಆಡುವ ಸಂದರ್ಭದಲ್ಲಿ ಎಷ್ಟು ಮಕ್ಕಳು ಸತ್ತಿದ್ದಾರೆ ಗೊತ್ತಿಲ್ವಾ, ಆದಿಂದಾಗಿ ಕ್ರೀಡೆಯಿಂದ ಕುರುಡರಾಗಬೇಡ್ರಿ. ಯಾಕೆಂದರೆ ಆಟ ಆಡುವ ವಯಸ್ಸಿನಲ್ಲೇ ಮಕ್ಕಳು ಸತ್ತದ್ದು ಎಷ್ಟು ಮಂದಿ ಇದ್ದಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಗುರುಗಳು ಹೇಳಿದ್ದೆ ನಾವು ಕೇಳ್ತಾ ಇದ್ದೇವೆ. ಏನು ತಪ್ಪಿದೆ ಅಂದರೆ ಗುರುಗಳು ಹೇಳಿದರೂ ಕೂಡ ಯಾವುದು ಅನರ್ಥಕಾರಿಯೋ ಅದನ್ನು ಪ್ರಯೋಜನಕಾರಿ ಅಂತ ಹೇಳ್ತಾರೆ ಅವರು. ಅನರ್ಥವಾದದ್ದನ್ನೇ ಪ್ರಯೋಜನಕಾರಿ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ ಅವರು ಮಾತು ಗುರುಗಳೇ ಹೇಳಿದರೂ ಕೂಡ ಕೇಳಬಾರ್ದು. ಗುರುಗಳೇನು ಹೇಳಿದ್ದೀವಾಗ,
ಶತ್ರು ಮಿತ್ರು ಶತ್ರುಗಳು ಮಿತ್ರಗಳು ಅವರನ್ನು ಹೇಗೆ ನಾವು ಎದುರಿಸಬೇಕು, ಅದಕ್ಕೆ ಉಪಾಯ ಸಮಾಧಾನ ಭೇದ ದಂಡ ಇದ್ರ ಬಗ್ಗೆ ನಿಮ್ಮ ತಲೆಗೆ ತುಂಬಿದ್ದಾರೆ. ಅಂದರೆ ಶತ್ರುಗಳಿದ್ದಾರೆ ಮಿತ್ರರಿದ್ದಾರಂತೆ. ಯಾರಿಗೆ ಶತ್ರುಗಳು ಮಿತ್ರರಿದ್ದಾರೆ ಇದ್ದಾರಾ? ಖಂಡಿತವಾಗಿ ಶತ್ರುಗಳು ಮಿತ್ರಗಳೆಲ್ಲ ನಮ್ಮ ಮನಸ್ಸೇ ಮಾಡ್ತಕ್ಕಂತಹದ್ದು ಅಂತ ಹೇಳಿ ಕೊನೆಗೆ ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅರ್ಥದಂ ಅದ್ರುವಂ. ಇಲ್ಲಿ ಒಬ್ಬ ಮನುಷ್ಯ ಇದು ಒಂದು ಮಾತು ಹೇಳ್ತಾನೆ, ಧರ್ಮಕಾಮಂ ಆತ್ಮಾನಂ ಸ್ವಜನೇ ಅವಶಃ ನಹಿಂ ಸ್ಯಾತ್. ಬಂಧು ಜನರಲ್ಲಿ ಧರ್ಮ ಮಾಡಬೇಕು ಅಂತ ಆಸೆ ಇರುತ್ತೆ, ಅಂಥ ಆಸೆ ಉಳ್ಳ ಮನಸ್ಸನ್ನು ಹಿಂಸೆ ಮಾಡಬಾರ್ದು. ಅಂದರೆ ಅರ್ಥ ಏನು, ನಾವು ಏಕೆ ಈಗ ಯಾಕೆ ಮಾಡ್ತೀಯ ಧರ್ಮ ಮಾಡಬೇಡ ಮತ್ತು ನೋಡಿದರೆ ಸಾಕು. ಪಾಪ ಅವನ ಧರ್ಮ ವಿಷಯಕವಾದ ಆತ್ಮ ಮನಸ್ಸಿರುತ್ತೆ ಅವನಿಗೆ, ಸುಮ್ಮನೆ ಅದನ್ನು ಮಾಡಬೇಡ ಈಗ ಯಾಕೆ ಮಾಡಬೇಕು ಅಂತ ಅವನ ಮನಸ್ಸಿಗೆ ನೋಯಿಸುವುದು. ಇದು ಈ ಕೆಲಸವನ್ನು ಎಂದೂ ಮಾಡಬಾರ್ದು. ಈಗ ಇವನು ಮಾಡೋದು ಅದೇ ಕೆಲಸ, ಧರ್ಮಕಾಮ ಭಗವಂತನ ಭಾಗವತ ಧರ್ಮವನ್ನು ಕಾಮನೆ ಮಾಡ್ತಕ್ಕಂಥವನ ಮನಸ್ಸನ್ನು, ಪ್ರಹ್ಲಾದನ ಮನಸ್ಸನ್ನು ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಹಿಂಸ್ತಾ ಇದ್ದಾನೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡದೇನೆ ಅದಕ್ಕೆ ಪೂರಕವಾಗಿ ನಡ್ಕೊಂಡ್ರೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಆ ರೀತಿಯಾಗಿ ನಡವಳಿಕೆ ಎಂಬುದು ಮೋಕ್ಷಕ್ಕೆ ಸಾಧನವಾಗತ್ತೆ ಎಂಬ ಮಾತನ್ನು ಹೇಳಿ, ವಯಸ್ಸಾಗಿದೆ, ವಯಸ್ಸಾದ ನಂತರ ಮಾಡಿದರೆ ಸಾಕು, ಬಾಲ್ಯಾವಸ್ಥೆಯಲ್ಲಿ ಬೇಕಾಗಿಲ್ಲ ಅಂದರೆ, ಕೌಮಾರಿ ಆಚರಿತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅರ್ಥದಂ ಅದ್ರುವಂ. ಬಾಲ್ಯಾವಸ್ಥೆಯಲ್ಲೇ ನಾವು ಭಾಗವತ ಧರ್ಮವನ್ನು ಆಚರಣೆ ಮಾಡಬೇಕು. ಯಾಕೆಂದರೆ ಅದೃಢೇಶು ಹೃಷಿಕೇಶು ಶಶಿಕೇಶಂ ಸ್ವರಂತಿ. ಬಾಲ್ಯಾವಸ್ಥೆಯಲ್ಲೇ ಮಾಡಬೇಕು, ಯಾಕೆಂದರೆ ಅದು ನಾವು ಬದುಕುತ್ತೇವೆ ಅಂತ ಏನು ಗ್ಯಾರಂಟಿ ಇಲ್ಲ. ವಯಸ್ಸಾದ ನಂತರ ಬದುಕಿದರೂ ಕೂಡ ಶಕ್ತಿ ಇರುವುದಿಲ್ಲ. ಬಾಲ್ಯಾವಸ್ಥೆಯಲ್ಲೇ ಅದೊಂದು ಅಭ್ಯಾಸ ಮಾಡಿಕೊಂಡ್ರೆ ಅದು ಮತ್ತೆ ಬಿಡಲಿಕ್ಕಾಗೋಲ್ಲ. ಅದಕ್ಕೆ ಬಾಲ್ಯದಾರಭ್ಯೇ ಭಗವಂತನ ಧರ್ಮವನ್ನು ಆಚರಣೆ ಮಾಡಿರಿ. ಯಾಕೆಂದರೆ ಮನುಷ್ಯ ಜನ್ಮವೇ ದುರ್ಲಭ, ಅದರಲ್ಲಿಯೂ ಕೂಡ ಅದ್ರುವ ನಶ್ವರ, ಅದರಲ್ಲಿಯೂ ಕೂಡ ಪ್ರಯೋಜನಕಾರಿಯಾದಂತಹ ಮನುಷ್ಯ ಜನ್ಮ ಸಿಗುವುದೇ ಬಹಳ ಕಷ್ಟ. ಆದ್ದರಿಂದಾಗಿ ಆ ಭಗವಂತನನ್ನು ಎಲ್ಲ ಕಡೆಯಲ್ಲಿ ಇದ್ದಂತಹ ಅನಿಮಿತ್ತ ಉಪಕಾರ ಮಾಡ್ತಕ್ಕಂಥ ಆ ಭಗವಂತನನ್ನು ಸರ್ವಾಂತರ್ಯಾಮಿಯಾದ ಭಗವಂತನ ಪಾದಸೇವೆಯನ್ನು ಮಾಡೋದು ಎಲ್ಲರಿಗೂ ಕೂಡ ಅತ್ಯವಶ್ಯಕ. ಅದು ಬಿಟ್ಟು ಸುಖಕ್ಕೋಸ್ಕರ ಬಹಳ ಪ್ರಯತ್ನ ಮಾಡಿ ದೇವರಿಗೆ ಬೆನ್ನು ಹಾಕಿ ಸುಖದ ಬೆನ್ನು ಹಿಡಿದು ಒದ್ದಾಡ್ತಾರೆ ಕೆಲವರು, ಅದು ಸರಿಯಲ್ಲ. ಯಾಕೆಂದರೆ ದುಃಖಕ್ಕೋಸ್ಕರ ಯಾರೂ ಪ್ರಯತ್ನ ಪಡೋಲ್ಲ. ದುಃಖ ಎಂಬುದು ಅನಾಯಾಸವಾಗಿ ನಮ್ಮ ಪೂರ್ವಕ್ಕನುಸಾರವಾಗಿ ಭಗವಂತ ಕರ್ಮ ಸ್ವಾಮಿಯಾದ ಭಗವಂತ ಫಲ ಕೊಡ್ತಾರೆ. ನಾವೇನಾದರೂ ದುಃಖ ಬರಬೇಕು ಅಂತ ಪ್ರಯತ್ನ ಪಡೆದಿದ್ದರೂ ಕೂಡ ನಮ್ಮ ಕರ್ಮವಶಾತ್ ನಮಗೆ ದುಃಖ ಬರುತ್ತೆ. ಸುಖವು ಅದೇ ಅಲ್ವಾ? ದುಃಖವನ್ನು ಯಾವ ಮುಖದಿಂದ ನೀವು ಕಾಣ್ತೀರಿ? ಸುಖವನ್ನು ಅದೇ ಮುಖದಿಂದ ಕಾಣ್ರಿ. ಭೌತಿಕ ಸುಖಕ್ಕೋಸ್ಕರ ಯಾಕೆ ಪ್ರಯತ್ನ ಪಡ್ತಿದ್ದೀರಾ? ನಾವು ಈ ಭೌತಿಕ ಸುಖಕ್ಕೋಸ್ಕರ ದೇವರು ನಮಗೆ ದೇಹ ಕೊಟ್ಟದ್ದಲ್ಲ, ಅದು ದೈವವಶಾತ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಪ್ರಯಾಸ ಮಾಡಬಾರ್ದು, ಪ್ರಯಾಸ ಪಡಬಾರ್ದು. ಆಯಾಸ ಆಯುರ್ವ್ಯಯ ಪರಂ, ಸುಮ್ಮನೆ ಆಯಾಸ ಪಡೋದು ಆಯುಷ್ಯವನ್ನು ಹಾಳು ಮಾಡಿಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಹಾಗಾಗಿ ದೇಹ ಗಟ್ಟಿಮುಟ್ಟಾ ಇರುವಾಗ ನಾವು ಎಲ್ಲಿವರೆಗೆ ಬೀಳುವುದಿಲ್ಲೋ, ರೋಗಗ್ರಸ್ತವಾಗಿರೋದಿಲ್ಲೋ, ಅಲ್ಲಿ ಒಳಗೇನೆ ಆ ಭಗವಂತನ ಆರಾಧನೆಗೋಸ್ಕರ ನಾವು ಏನು ಮಾಡಬೇಕು, ಪ್ರಯತ್ನ ಮಾಡಬೇಕು, ಅದನ್ನು ಉಪಯೋಗಿಸ್ಕೊಳ್ಬೇಕು. ಅಂದರೆ ಮನುಷ್ಯನಿಗೆ 100 ವರ್ಷ ಆಯುಷ್ಯ, 50 ವರ್ಷ ರಾತ್ರಿಡೀ ನಿದ್ರೆ ಮಾಡಿ ಕಳೀತಾನೆ, ಮತ್ತು ಅದರಲ್ಲಿಯೂ ಕೂಡ ಒಂದು 10 ವರ್ಷ ತನಕ ಆಟ ಆಡ್ತಾನೆ ಕ್ರೀಡೆತ, 20 ವರ್ಷ ತನಕ ಇದು ಹೇಳ್ತಾ ಇದ್ದಾನೆ ಅವನು. ಮುಗ್ಧಸ್ಯ ಬಾಲ್ಯಕೌಮಾರೇ ಕ್ರೀಡತೋ ಯಾತಿ ವಿಂಶತಿ, ಮತ್ತು 50 ಉಳಿದಿರುತ್ತೆ. 20 ವರ್ಷ ಬಾಲ್ಯಾವಸ್ಥೆ ಕೌಮಾರಾವಸ್ಥೆಯಲ್ಲಿ ಆಟ ಆಡಿಯೇ ಹೋಗುತ್ತೆ, ಮತ್ತು 20 ವರ್ಷ ಸಿಕ್ಕಾಪಟ್ಟೆ ಜರಯಾಗ್ರಸ್ತ ದೇಹಸ್ಯ, ಏನೂ ಮಾಡಲಿಕ್ಕಾಗೋದಿಲ್ಲ, ಚಿಂತಾಮಗ್ನಾಗಿಯೇ 20 ವರ್ಷ ಕಳೀತಾನೆ ಆಯುಷ್ಯ ಇದ್ದರೆ. ಮತ್ತೆ ಏನ್ರಿ ಮಧ್ಯದಲ್ಲಿ ಒಂದು 10 ವರ್ಷ ಇದೆ, ಅದು 10 ವರ್ಷ ಯೌವನಾವಸ್ಥೆ, ಅದು ಭೋಗದಲ್ಲಿ ಆಸಕ್ತಿ ಆಗುವಂತಹ ವಯಸ್ಸು. ದೂರಾಪೂರೇಣ ಕಾಮೇನ ಅಂದರೆ ಬಯಕೆಯನ್ನು ಈಡೇರಿಸ್ಲಿಕ್ಕೆ ಸಾಧ್ಯ ಇಲ್ಲದಂತಹ ಕಾಮ ಬಂದಿರುತ್ತೆ, ಆವಾಗ ಅದನ್ನು ಈಡೇರಿಸ್ಬೇಕು ಅಂತ ಅದರಲ್ಲೇ ಆಸಕ್ತನಾಗಿ ಕಾಲ ಕಳೀತಾನೆ. ಹಾಗಾಗಿ ಅಂದರೂ ಒಟ್ಟಿಗೆ ಏನಂದರೆ ಪುರುಸೊತ್ತಿಲ್ಲ, ದೇವರ ಧರ್ಮವನ್ನು ಆಚರಣೆ ಮಾಡಲು ನಮಗೆ ಪುರುಸೊತ್ತಿಲ್ಲ. ಪುರುಸೊತ್ತಿಲ್ಲ ಅಂದರೆ ಅದರ ಅರ್ಥ ಏನಂದರೆ
ಚೆನ್ನಾಗಿ ಮೋಹದಿಂದ ಆವೃತನಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಸಂಶಯ ಪಡಲೇಬೇಡ್ರಿ ಅಂತ ಹೇಳ್ತಾರೆ. ಪುರಸೊತ್ತಿ ಇಲ್ಲಂದ್ರೆ ಬಂತು, ಪ್ರಾಮಾಣಿಕನಲ್ಲ ಅಂತೇ ಅರ್ಥ. ಪುರಸೊತ್ತಿಲ್ಲ ಯಾಕೆ ಪುರಸೊತ್ತಿಲ್ಲ, ಬರೀ ಸೈಡಿ ಚಾಟಿ ಇಟ್ಕೊಡ್ತಾರೆ. ಪುರಸೊತ್ತಿಲ್ಲ ಅಂತ ಯಾರು ಹೇಳ್ತಾರೆ, ಅದು ಆ ಮನೆಯಲ್ಲಿ ಆಸಕ್ತನಾದವನಿಗೆ ಪುರಸೊತ್ತಿಲ್ಲ, ಅದನ್ನು ಹಚ್ಚಿಕೊಂಡವನಿಗೆ ಪುರಸೊತ್ತಿಲ್ಲ ಅಂತ ಬೈತಾರೆ ಜೋರಾಗಿ. ಬೈದು ಕೊನೆಗೆ ಈ ಮನುಷ್ಯ ನೋಡಿ, ಆ ಸ್ನೇಹಪಾಶೆಯಿಂದ ಬಂಧಿತನಾದವನು ಆ ಸ್ನೇಹಪಾಶೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲಂತಾಗಿಬಿಟ್ಟಿದೆ. ಮೊದಲು ಅವನಿಗೆ ಅರ್ಥದ ಆಸೆ, ಮನುಷ್ಯ ದುಡ್ಡಿಗೋಸ್ಕರ ಮೂವರು ಪ್ರಾಣ ತಕ್ಕೊಳ್ತಾರೆ. ಯಾವಾಗಲೂ ಒಳ್ಳೆ ಚೆನ್ನಾಗಿ ಹೇಳ್ತಾರೆ, ಖರೀದಿಸ್ತಾನ್ರಿ ದುಡ್ಡನ್ನು, ಎಲ್ಲ ಪದಾರ್ಥಗಳನ್ನು ಖರೀದಿಸೋದು ಯಾವುದರಿಂದ, ಯಾವುದರಿಂದ, ದುಡ್ಡಿನಿಂದ. ದುಡ್ಡನ್ನು ಕೆಲವರು ಖರೀದಿಸ್ತಾರಂತೆ, ನಿಮ್ಗೆ ಗೊತ್ತುಂಟ, ಇದೇ ರೀತಿಯಾಗಿ ಪ್ರಯೋಗ ಮಾಡಿದ್ದಾರೆ. ಕೆಲವರು ದುಡ್ಡನ್ನು ಖರೀದಿಸ್ತಾರೆ, ದುಡ್ಡನ್ನು ಯಾವುದರಿಂದ ಖರೀದಿಸ್ತಾರೆ, ಪ್ರಾಣದಿಂದ ಖರೀದಿಸ್ತಾರೆ. ಮೂರು ಜನ ಪ್ರಾಣ ತೆತ್ತಾದರೂ ದುಡ್ಡನ್ನು ಖರೀದಿಸ್ತಾರೆ, ಹಾಗೆ ಹೇಳಿದ್ದಾರೆ ಖರೀದಿಸುವುದು ಅಂತ. ಇಷ್ಟೊತ್ತರೆಗೆ ಆ ಪ್ರಯೋಗ ಇಲ್ಲ, ಭಾಗವತ ಹೇಳ್ತಾ ಒಂದು ಸ್ಟೆಪ್ ಮುಂದೆ ಹೋಗಿದೆ. ದುಡ್ಡನ್ನು ಕೆಲವರು ಖರೀದಿಸ್ತಾರೆ ಅಂತ, ಯಾವುದರಿಂದ ಅಂದರೆ ಪ್ರಾಣದಿಂದ. ಯಾರಲ್ಲ, ಬಿಸ್ನೆಸ್ ಮಾಡೋರು, ಕಳ್ಳರು, ಸೇವಕರು, ಮೂರು ಜನರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹಾಂ ಹೌದಾ ಪಾಪ, ಅವನು ಹೇಳ್ತಾನೆ ಬಹಳ ಕಷ್ಟ ನೋಡಿ. ಅವನಿಗೆ ವ್ಯಾಪಾರ ಮಾಡ್ತಾ ಇರುವನು, ಎಲ್ಲೋ ಸಾಮಾನು ತಗೊಂಡು ಹೋಗ್ತಾನೆ, ಮಾರಾಟ ಮಾಡಿ ದುಡ್ಡು ಕೈಲಿ ಇಟ್ಕೊಂಡು ಬರ್ತಾನೆ. ಯಾವ ಸಂದರ್ಭದಲ್ಲಿ ಯಾವ ಕಳ್ಳಕಾಕರು ಬಂದು ಏನು ಬೇಕಾದ್ರೂ ಮಾಡ್ಬೋದು. ಅವನು ಪ್ರಾಣಕ್ಕೆ ಅಪಾಯ, ಪ್ರಾಣ ಹೋದರೂ ಚಿಂತೆ ಇಲ್ಲ ದುಡ್ಡು ಮಾಡಬೇಕು. ಆ ಬಿಸ್ನೆಸ್ ಮಾಡುವವನು ಪ್ರಾಣ ಹೋದರೂ ಚಿಂತೆ ಇಲ್ಲ ದುಡ್ಡು ಮಾಡಬೇಕಂತ ದುಡ್ಡು ಮಾಡ್ತಾನೆ, ಸಾಯ್ತಾನೆ. ದುಡ್ಡು ಹಿಡ್ಕೊಂಡು ಬರುವಾಗ ಏನು ಬೇಕಾದ್ರೂ ಆಗ್ಬೋದು. ಸರಿ, ಇನ್ನು ಕಳ್ಳ ಸಿಕ್ಕಾಕೊಂಡ್ಬಿಟ್ರೆ ಸಾಯಿಸ್ತಾರೆ. ಏನಾದರೂ ಪ್ರಾಣ ಹೋದರೂ ಚಿಂತೆ ಇಲ್ಲ ದುಡ್ಡು ಬೇಕು ಅಂತ ಅವನು ಇದು ಮಾಡ್ತಾನೆ. ಇನ್ನು ಸೇವಕ ಸಿಕ್ಕಾಪಟ್ಟೆ ಆರೋಗ್ಯ ಕೆಡಿಸ್ಕೊಂಡು ಸೇವೆ ಮಾಡ್ತಾನೆ. ಯಾಕೆ, ದೇಹ ಹೋದರೂ ಚಿಂತೆ ಇಲ್ಲ, ಪ್ರಾಣ ಹೋದರೂ ಚಿಂತೆ ಇಲ್ಲ, ನನಗೆ ದುಡ್ಡು ಬೇಕು ಅಂತ. ಹೀಗಿದೆ ಮತ್ತೆ ನೋಡಿ, ಆರ್ಥಿಕ ಸ್ನೇಹದಿಂದ ಬಿಡಿಸ್ಕೊಳ್ಳೋದು ಬರೋದೇ ಕಷ್ಟ. ಇನ್ನು ಅನುಕಂಪ ಪಾತ್ರಳಾಗಿರ್ತಕ್ಕಂತಹ ಅವಳ ಸ್ತ್ರೀಯ ಮಾತು, ಮನೋಹರವಾದ ಗುಪ್ತಾಲೋಚನೆಗಳು, ಮನೋಹರ ಮಾತುಗಳು, ಅದೆಲ್ಲ ಕೇಳುವಾಗ ಮಗುವಿನ ತೊದಲು ನುಡಿ, ಮತ್ತು ಒಳ್ಳೆ ಒಳ್ಳೆ ಮನತನಕ್ಕೆ ಕೊಟ್ಟಿರ್ತಾನೆ ತನ್ನ ಮಗಳಂದಿರನ್ನೆಲ್ಲ. ಅದನ್ನು ನೋಡಿ ತನ್ನ ಸಹೋದರಿಯರು ಅವರನ್ನೆಲ್ಲ ನೋಡ್ತಾ ನೋಡ್ತಾ ಕೂತ್ಕೊಳ್ತಾನೆ. ಅವರು ಒಳ್ಳೆಯವರಾಗಿ ಚೆನ್ನಾಗಿದ್ದರೆ ಭಾಳ ಸಂತೋಷ ಪಡ್ತಾನೆ, ಚೆನ್ನವರಾಗಿ ಚೆನ್ನಾಗಿಲ್ಲ ಬಹಳ ಕಷ್ಟಪಡ್ತಾ ಇದ್ದೆ ಅಂದು ಒದ್ದಾಡ್ತಾ ಕಣ್ಣೀರು ಸುರಿಸ್ತಾ ಇರ್ತಾನೆ. ಅದಕ್ಕೆ ತನಗೆ ಎಲ್ಲ ಮನೆ, ಒಳ್ಳೆ ಮನೆ, ಒಳ್ಳೆ ಕಾರು, ಇರು ಏನು, ಒಳ್ಳೆ ಭೃತ್ಯವರ್ಗ, ಬೇಕಾದ ಹಾಗೆ ಜಮೀನು, ಇಷ್ಟೆಲ್ಲ ಇರುವಾಗ ಈ ಆಶಾಪಾಶ, ಈ ಬಂಧನದಲ್ಲಿ, ಈ ಇದರ ಆಸಕ್ತಿ ಎಂಬ ಬಂಧನ ಸಿಕ್ಕಾಕ್ಕೊಂಡು ಕೀಟದಂತೆ, ಕೀಟ ಯಾವ ರೀತಿಯಲ್ಲಿ ಒಂದು ಕೋಶಕ್ಕೆ ಸಿಕ್ಕಾಕ್ಕೊಂಡು ತಾನೇ ಬಲ ಕಟ್ಕೊಂಡ್ಬಿಡುತ್ತೆ, ಕೊನೆಗೆ ತಾನು ಸಿಕ್ಕಾಕ್ಕೊಂಡು ಒದ್ದಾಡುತ್ತೆ. ಅದೇ ರೀತಿಯಾಗಿ ಈ ಮನುಷ್ಯನು ಕೂಡ ಆಶಾಪಾಶದಿಂದ ಬಂಧಿತನಾಗಿ ಒದ್ದಾಡ್ತಾ ಇರ್ತಾನೆ. ಅವನಿಗೆ ದೈಹಿಕ ಭೌತಿಕ ಭೋಗ ಸುಖ ಜಿಫ್ಫಾ ಚಾಪಲ್ಯವೇ ದೊಡ್ಡದಾಗಿರುತ್ತೆ, ಅಂಥವನಿಗೆ ವೈರಾಗ್ಯ ಬರುವುದಿಲ್ಲ. ಅದಕ್ಕೆ ಕುಟುಂಬ ಪಾಲನೆ ಪೋಷಣೆಗೋಸ್ಕರ ಏನು ಮಾಡ್ತಾನೆ ಅಂದರೆ ಸರ್ವತ್ರ ತಾಪತ್ರಯದಿಂದ ದುಃಖಿತನಾಗ್ತಾನೆ. ಯಾವುದು ಒಳ್ಳೇದು ಮಾಡಬೇಕಂತ ಅದು ಕೆಟ್ಟದಲ್ಲಿ ಪರಿವಸನ ಆಗತ್ತೆ. ಇಷ್ಟಾದರೂ ಕೂಡ ಅವನು ಸ್ವಕುಟುಂಬ ರಾಮ, ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ ಅವ್ರಿಗೆ, ಯಾರ್ರಿ ರಾಮ, ಸ್ವಕುಟುಂಬ ರಾಮ, ತನ್ನ ಕುಟುಂಬದ ದರ್ಶನ ಸ್ಪರ್ಶನಾದಿಗಳಿಂದೇ ಸಂತೋಷ ಪಡ್ತಾನೆ ಅವನು, ಸ್ವಕುಟುಂಬ ರಾಮ ಅಂತ. ಅವನು ದಾಶರಥಿ ರಾಮ ಅಲ್ಲ, ಅವರಿಗೆ ಸ್ವಕುಟುಂಬನೇ ರಾಮ ಅಂದರೆ. ಅದರಿಂದಾಗೆ ದರ್ಶನ ಸ್ಪರ್ಶನಾದಿಗಳನ್ನು, ದೇವರ ದರ್ಶನ ಸ್ಪರ್ಶನಾದಿಗಳಿಂದ ಆನಂದ ಪಡಬೇಕಾದವರು ಕುಟುಂಬದ ದರ್ಶನ ಸ್ಪರ್ಶದಿಂದೇ ಆನಂದ ಪಡ್ತಾರಲ್ಲ, ಅವ್ರು ಸ್ವಕುಟುಂಬ ರಾಮರು ಅಂತ ಅವ್ರನ್ನ ಕರೀತಾರೆ. ಸರಿ, ಇಷ್ಟೆಲ್ಲ ಆದ ನಂತರ ಮತ್ತೇನಾಯಿತು, ಎಲ್ಲ ಇತ್ತ ನಂತರ ಅಶಾಂತ ಕಾಮ, ತನ್ನದು ಪರಕೀಯರಂತ ಭಾವನೆ ಇರುತ್ತೆ, ಸ್ತ್ರೀಯರ ಕಾಟಿಗೆ ವಸ್ತು ಆಗ್ತಾನೆ. ಅವಳ ಕಟಾಕ್ಷ ಎಂಬಂಥ ಪಾಶಕ್ಕೆ ಸಿಕ್ಕಾಕೊಂಡ್ಬಿಟ್ಟು ನಿಗಡ ಬಂಧನಕ್ಕೆ ಸಿಕ್ಕಾಕೊಂಡು ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ, ಆಟಾಡ್ತಾಳೆ, ಇಷ್ಟೆಲ್ಲ ಮಾಡ್ತಾರೆ. ಆದ್ರಿಂದಾಗಿ ಹೇಳಿದ್ದೇನೆಂದರೆ ವಿಷಯಾತ್ಮಕೇಶು ದೈತ್ಯೇಶು, ವಿಷಯದ ಅಲ್ಲೇ ಮನಸ್ಸಿಡ್ತಕ್ಕಂಥ ದೈತ್ಯರ ಸಹವಾಸ ಮಾಡಬೇಡ್ರಿ. ಅದು ಬಿಟ್ಟು, ದೂರದಲ್ಲಿ ಬಿಟ್ಟು, ಆದಿನಾರಾಯಣ ಈ ಜಗತ್ತಿಗೆ ಕಾರಣನಾದ ಭಗವಂತನನ್ನು ಆರಾಧನೆ ಮಾಡಿರಿ. ಯಾಕಂದರೆ ಮುಕ್ತ ಸಂಘ ಇಶಿತೋಪವರ್ಗ, ಅವನಿಂದಾಗಿ ಮುಕ್ತ ಸಂಘರು ಈ ರೀತಿಯಾಗಿ ಆರಾಧನೆ ಮಾಡಿದರೆ ಅವರಿಗೆ ಅಪವರ್ಗವೇ ಮೋಕ್ಷವೇ ಪ್ರಾಪ್ತಿಯಾಗತ್ತೆ. ಅಲ್ರಿ, ನಾವು ಹೋಳಿ ಕೇಳಿ ದೈತ್ಯರು, ದೈತ್ಯ ಅರಿಯನ್ನು ಹೇಗೆ ಪೂಜೆ ಮಾಡ್ರಿ? ನಾವು ದೈತ್ಯರು, ದೈತ್ಯರಿಗೆ ಶತ್ರು ಅವನು,
ನಾವು ಪೂಜೆ ಮಾಡಿದ್ರೆ ನಮಗೆ ಉಪದ್ರವ ಕೊಡ್ತಾನೆ, ಏನೋ ಒಳ್ಳೇದಾಗತ್ತೆ. ಹೇಗೆಂದ್ರೆ, ಏ ಅವನ ಆದಿದೇವ, ಆದಿದೇವ ಆದಿನೋ ರಾಕ್ಷಸಾಹ ಪ್ರೋಕ್ತಾಹ, ಆದಿ ಅಂದರೆ ರಾಕ್ಷಸರು ಅಂತ ಅರ್ಥ. ರಾಕ್ಷಸರಿಂದಲೂ ಆರಾಧ್ಯ, ರಾಕ್ಷಸರನ್ನು ಕೂಡ, ಬಹಳ ರೋಚಕವಾದ ಶಬ್ದ ಇದು, ರಾಕ್ಷಸರಿಗೂ ಕೂಡ ಆರಾಧ್ಯ. ರಾಕ್ಷಸರು ಆರಾಧನೆ ಮಾಡಿದರೂ ಕೂಡ ಆದಿನೋ ರಾಕ್ಷಸ, ತಿನ್ನುವ ಹೆಚ್ಚು ಯಾರು ತಿಂತಾರೋ, ತಿನ್ನುವುದರಲ್ಲೇ ಪ್ರಾಧಾನ್ಯ ಇದ್ದರೆ ಅವರು ರಾಕ್ಷಸರು ಅಂತ ಅರ್ಥ. ಅನ್ನೇಷು ಜಾಗೃತ, ರಾಮನಲ್ಲಿ ಜಾಗೃತಿ ಇಲ್ಲದೆ ಅನ್ನದಲ್ಲೇ ಯಾರು ಎಚ್ಚರ ಇದ್ದವರು ಅವರನ್ನು ಅನ್ನೇಟು ಜಾಗೃತ. ತಿನ್ನುವರು, ತಿನ್ನೋರು ಎಲ್ಲರೂ ತಿಂತಾರೆ, ತಿನ್ನುವುದೇ ಪ್ರಧಾನ ಯಾಗಾಗಿತ್ತು ಅವರು ರಾಕ್ಷಸರಂತೆ ಹೇಳಿದ್ದಾರೆ, ಅದರ ಸಂಶಯವೇ ಇಲ್ಲ. ಹಾಗಾಗಿ ಅಂತಹ ರಾಕ್ಷಸರಿಗೂ ದೇವ ಆರಾಧ್ಯ. ಯಾರಿಗೆ? ವಿಭೀಷಣ ರಾಕ್ಷಸ ಅಲ್ವಾ, ಅವನನ್ನು ಆರಾಧನೆ ಮಾಡಿದರೆ ಅವನಿಗೆ ಅವನನ್ನು ರಾಜನನ್ನಾಗಿ ಮಾಡಿಲ್ವಾ? ಆದಿ ದೇವ, ಆದಿ ಅಂದರೆ ರಾಕ್ಷಸ ವಿಭೀಷಣ, ಅವನು ದೇವನಾದ ರಾಜನಾದ ಯಾರಿಂದ? ರಾಮದೇವರಿಂದ. ಅವನು ಆರಾಧನೆ ಮಾಡಿದ, ಹಾಗಾಗಿ ಆದಿಯಾದಂತಹ, ಆದಿಯಾಗಿರ್ತಕ್ಕಂತಹ ರಾಕ್ಷಸನಿಗೆ ವಿಭೀಷಣನಿಗೆ ದೇವನಾದ ಆರಾಧ್ಯನಾದ. ಆಗ ಆ ರಾಮ ಆದಿ ದೇವ ಏನ, ಆದಿ ಅಂದರೆ ರಾಕ್ಷಸ, ವಿಭೀಷಣ ದೇವ ರಾಜನಾದ ಯಾರಿಂದ? ರಾಮನಿಂದ. ನೋಡಿ, ಅದು ಆದಿದೇವ ಶಬ್ದದ ಅರ್ಥ. ಹಾಗಾಗಿ ಹೀಗೊಂದ, ಏ ದೈತ್ಯರಿಗೂ ಕೂಡ ನಾನೇ ಈಗ ಇದ್ದೇನೆ, ನಾನು ಪೂಜೆ ಮಾಡ್ತೇನೆ, ನನಗೆ ದೇವರ ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗೆ ಅದಕ್ಕೋಸ್ಕರ ನೀವು ಎಲ್ಲ ಕಡೆ ದೇವರನ್ನು ಪೂಜೆ ಮಾಡಲಿಕ್ಕೇನು ಕಷ್ಟ ಇಲ್ಲ, ಎಲ್ಲ ಜೀವರಾಶಿಗಳಲ್ಲಿಯೂ ಭಗವಂತ ಇದ್ದಾನೆ, ಸೇವೆ ತಗೊಳ್ಳಿಕ್ಕೆ ತಯಾರಾಗಿರ್ತಾನೆ. ನೀವು ಸೇವೆ ಮಾಡೋಲ್ಲ ಅಂತೇನು, ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸರಿ, ಅಲ್ಲಿ ದೇವರ ಆರಾಧನೆ ಮಾಡಿದಾಗಾಯಿತು, ಎಲ್ಲ ಕಡೆಯಲ್ಲೂ ದೇವರು ಪೂಜೆ ತಗೊಳ್ಳಿಕ್ಕಿದ್ದಾನೆ. ಯಾರಿಗಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ತಾನೆ? ಸಮಸ್ಯೆ ಇದ್ದಾಗ ನೀವು ಸಮಸ್ಯೆ ಪರಿಹಾರ ಮಾಡಿದರೆ ಅದೇ ದೇವರ ಪೂಜೆ ಆಗತ್ತೆ. ಆದರೆ ನಿಮ್ಗೆ ಯಾವ ಭಾವನೆ ಇರಬೇಕು ಅಂತ, ನನ್ನ ತಮ್ಮ ನನ್ನ ಮಗ ಅಂತ ಅದೆಲ್ಲ ಇರಬಾರ್ದು. ಇದು ದೇವರಿಗೆ ಸಂಬಂಧಪಟ್ಟ ಮಂದಿರ. ತಸ್ಯ ಪ್ರಾಣ್ಯಪಕಾರೇಣ ಪ್ರೀತೋ ಭವತಿ ಕೇಶವ ಅಂತ ಹೇಳಿಲ್ವ ಆಚಾರ್ಯರು? ಅದನ್ನು ಮಾಡ್ರಿ, ಆಗ ಭಗವಂತ ಅನುಗ್ರಹ ಮಾಡ್ತಾನೆ. ಇಷ್ಟೆಲ್ಲ ಹೇಳಿ ಕೊನೆಗೆ, ಏ ನೋಡ್ರಿ, ನಾನು ಹೇಳೋದಿಷ್ಟೇ, ಅವನು ಕೇವಲ ಅನುಭವ ಆನಂದ ಸ್ವರೂಪ, ನಮಗೆ ಅವನ ಇಚ್ಛಾಶಕ್ತಿಯಿಂದ ಅವನ ಐಶ್ವರ್ಯ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದಾಗಿ ನೀವು ಇಷ್ಟೇ, ನಿಮಗೆ ಹೊಡೆಯುವುದು ಬಡಿಯುವುದು ಪ್ರಧಾನವಾಗಿದೆ, ದಯಾಹೀನರಾಗಿದ್ದೀರಿ, ತಪ್ಪದು. ಯಾಕೆಂದರೆ ಯಾ ತುಷ್ಯ ತ್ಯದೋಕ್ಷಜ ಅಹಿಂಸಾ ಪ್ರಥಮಂ ಪುಷ್ಪ ಸರ್ವಭೂತ ದಯಾ ಪುಷ್ಪ, ಎಲ್ಲ ಜೀವರಾಶಿಗಳಲ್ಲಿ ದಯವನ್ನು ತೋರ್ರಿ. ಮತ್ತೆ ಏನು ಮಾಡ್ರಿ, ಸೌಹಾರ್ದ ಅನಿಮಿತ್ತ ಸ್ನೇಹವನ್ನು ಅನಿಮಿತ್ತ ಉಪಕಾರ ಮಾಡ್ರಿ, ಅಸುರ ಭಾವವನ್ನು ತೊರೆಯಿರಿ. ಇದರಿಂದಾಗಿ ಭಗವಂತ ಸಂತುಷ್ಟನಾಗ್ತಾನೆ. ಸಂತುಷ್ಟನಾದರೆ ಎಲ್ಲವೂ ನಮಗೆ ಸಿದ್ಧ ಆಗತ್ತೆ. ತತ್ತೆ ತತ್ರ ಕಿಮಲಭ್ಯಂ, ಅಲಭ್ಯವಾದದ್ದು ಯಾವುದೂ ಇಲ್ಲ, ಹಾಗೆ ಮಾಡಿ ಅಂತ ಕೇಳಿದಾಗ, ಇದು ಜ್ಞಾನ ನನಗೆ ಹೇಗೆ ಸಿಕ್ತು ಅಂದರೆ, ನರಸಕನಾದ ನಾರಾಯಣ ನಾರದರಿಗೆ ಹೇಳಿದ್ದ, ನಾರದರು ನನಗೆ ಹೇಳಿದರು, ಅದರಿಂದ ನಾನು ಈ ಧರ್ಮದ ಮರ್ಮವನ್ನು ತಿಳಿದಿದ್ದೇನೆ. ಅಯ್ಯೋ ಮಾರಾಯ, ನಾರದರು ಎಲ್ಲಿ ಹೇಳಿದರು? ಇಷ್ಟೊತ್ತವರೆಗೆ ನಾರದರು ಬರಲಿಲ್ಲ. ನಿಮ್ಮ ಅಪ್ಪರ ಮನೆಗಂತೂ ಮೋಕ್ಷ ಧರ್ಮ ಹೇಳಲಿಕ್ಕೆ ನಾರದರಿಗೆ ಅವಕಾಶ ಇಲ್ಲ. ಈ ಗುರುಕುಲದಲ್ಲಿ ಬೇರೆ ಯಾರೂ ಇಲ್ಲ, ಬೇರೆ ಆಚಾರ್ಯರು ಇಲ್ಲ. ನಿನಗೆಲ್ಲಿ ಬಂದು ನಾರದರು? ನಾವು ಇಷ್ಟು ದಿವಸ ಇದ್ದೇವೆ, ನಾರದು ಬಂದು ನಮ್ಗೆ ಗೊತ್ತೇ ಇಲ್ಲ. ಹೇಗೆ ನೀನು ನಾರದನ ಉಪದೇಶ ಪಡೆದ್ರಿ ಅಂದರೆ, ಅದು ನನಗೆ ಗರ್ಭಗುಡಿಯಲ್ಲಿ ಸಂಸ್ಕೃತಿ ಉಪದೇಶ ಆಗಿಲ್ಲೇ, ಗರ್ಭಗುಡಿಯಲ್ಲೇ ನನಗೆ ಏನಾಗಿದೆ, ಉಪದೇಶ ಆಗಿಬಿಟ್ಟಿದೆ ಅಂತ ಹೇಳಿ ಹೊರಟ. ಏ ಆವಾಗ ನಮ್ಮಪ್ಪ ಅವನು ತಪಸ್ಸಿಗೆ ಹೊರಟೋದಾಗ ಈ ಎಲ್ಲ ದೇವತೆಗಳು ದಾನವರ ವಿರುದ್ಧ ಯುದ್ಧಕ್ಕೆ ಪ್ರಯತ್ನ ಪಟ್ಟರು. ಆವಾಗ ಅಲ್ಲಿ, ಯಾಕಂದರೆ ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಎಲ್ಲರೂ ಕೂಡ ಸುರರಿಂದ ಭೀತರಾಗಿ ಓಡಿ ಹೋದರು. ಪತ್ನಿ ಪುತ್ರ ಕಲತ್ರನ್ನೆಲ್ಲ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಆಗ ಎಲ್ಲ ರಾಜಶಿಬಿರನ್ನೆಲ್ಲ ಲೂಟಿ ಮಾಡಿದರು. ಇಂದ್ರದೇವ ಏನು ಮಾಡಿದ್ರು ಅಂದರೆ, ನನ್ನ ತಾಯಿಯನ್ನು ಹಿಡ್ಕೊಂಬಿಟ್ಟ. ಹಿಡ್ಕೊಂಬಿಟ್ಟು ಅವಳು ಬಹಳ ಭಯದಿಂದ ಅಳ್ತಾ ಇದ್ದಾಳೆ, ಆದರೂ ಕೂಡ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ನಾರದರು ಸಿಕ್ಕಿದ್ರು. ಎದೃಚ್ಛಯಾಗತಸ್ತತ್ರ ದೇವರ್ಷಿ ದದಶೇ ಪಥಿ ಪ್ರಾಹ ಏನಾಂ ಸುರಪತಿ ನೇತುಮ್ ರಹಸ್ಯ ನಾಗಸಿಂ. ಏ ಇಂದ್ರ, ನಮ್ಮ ನಾರದರು ಬಂದು ನನ್ನ ತಾಯಿಯನ್ನು ಬಿಡಿಸಿದ್ರು. ನೋಡಿ, ನೀನು ಇವಳನ್ನು ಕರ್ಕೊಂಡು ಹೋಗಬೇಡ, ಸರಿಯಲ್ಲ, ಪಾಪ ಮಾಡಿಲ್ಲ ಇವಳು, ಅಪರಾಧ ಮಾಡಿಲ್ಲ, ಬೇಗ ಬೇಗ ಬಿಡು. ಪರಪತ್ನಿಯನ್ನು ಯಾಕೆ ಕೈ ಹಾಕ್ತಿದ್ದಿ ನೀನು? ನನಗೆ ಪರಪತ್ನಿ ಅವಳ ಸುಖಭೋಗಕ್ಕೋಸ್ಕರ, ವ್ಯಭಿಚಾರ ಕ್ರಿಯೆಗೋಸ್ಕರ ಅವಳನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಆದರೆ ಇವಳ ಹೊರಗೆ ಒಂದು ತೇಜಸ್ಸಿದೆ, ಆ ಹಿರಣ್ಯಕಶವನ ತೇಜಸ್ಸಿದೆ,
ಅವನು ಹುಟ್ಟಿಬಿಟ್ರೆ ಒಬ್ಬನೇ ಸಾಕು, ಇನ್ನು ಮಗನೂ ಹುಟ್ಟಿಬಿಟ್ರೆ ಕೇಳೋದೇ ಬೇಡ, ಅದನ್ನು ನಾಶ ಮಾಡಲೇಬೇಕಂತ ನಾನು ಈಗ ಹೋಗಿದ್ದೇನೆ. ಹಾಸ್ಯತಾಂ ಯಾವತ್ ಪ್ರಸವಂ ಮೋಕ್ಷೆ ಅರ್ಥ ಪದವೀಂಗತಃ, ನಾನು ಅದನ್ನು ನಾಶ ಮಾಡಿದ ನಂತರ ಖಂಡಿತವಾಗಿಯೂ ಕೂಡ ಅವಳು ಪ್ರಸವ ಆಗಲಿ ಅಲ್ಲಿ ತರಕ್ಕೆ ನನ್ನ ಹತ್ರ ಇರಬೇಕು, ಅದರ ನಂತರ ನಾಶ ಮಾಡಿ ಕಳಿಸ್ತೇನೆ ಇವಳನ್ನು. ಏ ಏನಯ್ಯ ನಾಶ ಮಾಡಲಿಕ್ಕಾಗಲ್ಲ ಇವನು ಗರ್ಭಸ್ಥ ಶಿಶುವನ್ನು, ಯಾಕೆಂದರೆ ಅವನು ಪಾಪವೇ ಮಾಡಿಲ್ಲ, ಸಾಕ್ಷಾತ್ ಭಾಗವತ, ನಿನ್ನಿಂದ ಎಷ್ಟು ಮಾತ್ರಕ್ಕೂ ಅವನು ಸಾಯುವುದಿಲ್ಲ. ಯಾಕೆ? ಅನಂತ ಅನುಚರೋ ಬಲಿ, ಭಗವಂತನ ದಾಸನಾಗಿದ್ದಾನೆ. ಭಗವಂತನ ದಾಸನಾದವರು ಯಾರೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಹ ಬಲಿ, ಬಲ. ಇವನಿಗೇನು ಬಲಿ? ಬಲಾಭಿಮಾನಿಯಾದ ಮುಖ್ಯ ಪ್ರಾಣನು ಇವನಲ್ಲಿ ಇದ್ದಾನೆ, ಅವನ ಆವೇಶ ಇದೆ, ಹಾಗಾಗಿ ಅವನು ಸಾಯುವುದಿಲ್ಲ ಅಷ್ಟು ಬೇಗ. ಹೌದಾ? ಆಗ ನಾರದರ ಮಾತನ್ನು ನಾರದರ ಮಾತನ್ನು ಕೇಳಿ ಇಂದ್ರದೇವರು ಬಿಟ್ಬಿಟ್ರಂತೆ. ಅಷ್ಟೇ ಅಲ್ಲ, ಅನಂತ ಪ್ರಿಯ ಭಕ್ತೇನಾಂ, ಅನಂತ ಪ್ರಿಯ ಭಕ್ತಿ, ಅನಂತನ ಪ್ರಿಯರು ಯಾರಿದ್ದವರೋ ಅವರಲ್ಲಿ ಭಕ್ತಿ ಮಾಡುವವನಾದ್ರಿಂದಾಗಿ, ಗೌರವ ತೋಳದಿಂದಾಗಿ ಆ ಮಹಾನುಭಾವಳಿ ಭಾಗವತ ಶಿಖಾವಣಿ ಒಳಗಿದ್ದಾನಂತೇಳಿಕೆ ಇಂದ್ರದೇವರು ಸುತ್ತು ಬಂದ್ರಂತೆ. ಆ ಗರ್ಭಿಣಿ ಸ್ತ್ರೀ ಆಗಿರ್ತಕ್ಕಂಥ ಆ ಇವಳಿಗೆ ಸುತ್ತು ಬಂದು ಹೊರಟೋಗಿಬಿಟ್ರಂತೆ. ನೋಡಿ, ನಾರದರು ವಿಷ್ಣು ಭಕ್ತ ಒಳಗಡೆ ಇದ್ದಾನೆಂದರೆ, ಒಬ್ಬ ಮಾತೆಗೆ ವಿಷ್ಣು ಭಕ್ತಗಳನ್ನು ಹೊತ್ತಿದ್ದಾಳೆ ಅಂದರೆ ಆ ಮಾತೆಗೆ ಎಷ್ಟು ಗೌರವ ಮಾಡಿ. ಇಂದ್ರದೇವರು ಗೌರವ ಕೊಟ್ರಂತೆ. ಅಂದರೆ ಇಂದ್ರದೇವರು ಒಳಗಡೆ ಅವಳು ಹಿರಣ್ಯಕಶುವಿನ ಹೆಂಡತಿಯಲ್ಲಿ ಪ್ರಹ್ಲಾದ ಇದ್ದ, ಪ್ರಹ್ಲಾದನ ಒಳಗೆ ವಾಯುದೇವರಿದ್ದರು. ಒಬ್ಬ ಗರ್ಭಿಣಿ ಸ್ತ್ರೀಗೆ ಇಂದ್ರದೇವರು ಸುತ್ತು ಬಂದು ನಮಸ್ಕಾರ ಮಾಡಿದ್ರಂದರೆ ಅದು ವಿಶೇಷ, ಭಗವಂತನ ಆವೇಶವನಲ್ಲಿದೆ, ವಾಯುದೇವರ ಆವೇಶ ಇದೆ, ಅದಕ್ಕೆ ನಮಸ್ಕಾರ ಮಾಡಿ ಹೊರಟು ಹೋದ್ರಂತೆ. ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ನಂತರ ಅವಳು ಚೆನ್ನಾಗಿ ಭಕ್ತಿಯಿಂದ ಸೇವೆ ಮಾಡಿದ್ದು, ಗರ್ಭವತಿ ಆಗಿದ್ದು, ಗರ್ಭಕ್ಕೆ ಒಳ್ಳೆ ಕ್ಷೇಮ ಆಗಲಿ, ಸುಖಪ್ರಸವ ಆಗಲಿ ಅಂತ ಆಗ ಕಾರುಣ್ಯದಿಂದ ಅವರು ಧರ್ಮದ ತತ್ವ ನನ್ನನ್ನು ಕುರಿತು ಉಪದೇಶ ಮಾಡಿದರು. ಒಳಗಡೆ ನನ್ನನ್ನು ಕುರಿತೇ ಉಪದೇಶ ಮಾಡಿದ್ದು, ಆದರೆ ನನ್ನ ತಾಯಿಗೆ ಅದು ದೀರ್ಘಕಾಲ. ಸ್ತ್ರೀತ್ವಾತ್ ಮನೆ ಕೆಲಸ ಜಾಸ್ತಿ, ಜವಾಬ್ದಾರಿ ಜಾಸ್ತಿ ಆದಾಗ ಕಾಲ ದೀರ್ಘಕಾಲ ಮರ್ತೋಯ್ತು. ಆದರೆ ನನಗೆ ಋಷಿಗಳು ನಾರದರು ಅನುಗ್ರಹಪೂರ್ವಕವಾಗಿ ಕೊಟ್ಟಿದ್ದರಿಂದಾಗಿ ನನಗೆ ಇವತ್ತೂ ಕೂಡ ಮರ್ತು ಹೋಗಿಲ್ಲ. ಹಾಗಾದರೆ ಕೆಲವು ಮರ ಬರ್ತದೆ ಅಂತ ಹೇಳ್ತಾರೆ. ಗುರುಗಳಿಗೆ ಸರಿಯಾಗಿ ಸಂತೋಷಪಡಿಸಿಲ್ಲ ಅಂದರೆ ಹೇಳಿದ್ದೆಲ್ಲ ಮರೆತು ಹೋಗುತ್ತೆ, ಅರ್ಥವೇ ಆಗೋಲ್ಲ ಅಂತ ಇಟ್ಕೊಳ್ಳೋಣ. ಅರ್ಥವೇ ಆಗಲ್ಲ, ಅರ್ಥ ಆದರೂ ಅಕಸ್ಮಾತ್ ಮರ್ತು ಹೋಗಿಬಿಡತ್ತೆ. ಗುರು ಅನುಗ್ರಹ ಇಲ್ಲ ಅಂದರೆ ಮರ್ತು ಹೋಗುತ್ತೆ. ಅದಕ್ಕೆ ಇವರಿಗೆ ನಿಜವಾಗಿ ಅವಳಿಗೆ ಕಟಾಕ್ಷಿಕರತೆ ಅಷ್ಟು ಹೇಳಲಿಲ್ಲ. ಅವರು ಒಳಗಿರುವಂಥ ಮಗುವಿಗೆ ಹೇಳಿದ್ದಾರೆ, ಮಗುವಿಗೆ ಮರ್ತು ಹೋಗಿಲ್ಲ. ಅವರು ಹೇಳ್ತಾರೆ ನನಗೆ ಮರ್ತು ಹೋಗಿಲ್ಲ, ನನ್ನ ತಾಯಿಗೆ ಮರ್ತು ಹೋಯಿತು. ಯಾಕೆಂದರೆ ಸ್ತ್ರೀ ಆದ್ದರಿಂದಾಗಿ. ಒಳ್ಳೆ ಕಥೆ ಆಯ್ತಲ್ವ? ಎಷ್ಟು ಜನರಿಗೆ ಬೇಸರ ಆಗ್ಬೋದು, ಸ್ತ್ರೀ ಆದವರೆಲ್ಲ ಮರೆತು ಬಿಡ್ತಾರೆ. ಸ್ತ್ರೀತ್ವ ಅದನ್ನು ಸರಿ ಹೇಳಿಬಿಟ್ಟಿದ್ದಾರೆ. ಆದರೆ ಸ್ತ್ರೀಯರು ಮರವು ಜಾಸ್ತಿ, ಗಂಡಸರಿಗೆ ಮರವು ಇಲ್ವಾ? ಅಂದರೆ ಸ್ತ್ರೀಯರಿಗೆ ಮರವು ಜಾಸ್ತಿ ಅಂದರೆ ಅದರ ಅರ್ಥ ಏನಂದರೆ ಮನೆ ಕುಟುಂಬ ಪಾಲನೆ ಪೋಷಣೆ ಜವಾಬ್ದಾರಿ ಜಾಸ್ತಿ ಇದೆ, ಆದ್ದರಿಂದಾಗಿ ಹೇಳಿದ್ದನ್ನೆಲ್ಲ ಮೆಲುಕು ಹಾಕಲಿಕ್ಕೆ ಅವಕಾಶ ಕಡಿಮೆ ಇರುತ್ತೆ ಅಂತ ಅರ್ಥವೇ ವಿನಃ ಸ್ತ್ರೀಯರಿಗೆಲ್ಲ ಮರವು ಜಾಸ್ತಿ ಅಂತಲ್ಲ, ಆ ಅವಕಾಶ ಹಾಗೆ ಕಡಿಮೆ ಇರುತ್ತೆ ಚಿಂತನೆ ಮಾಡಲಿಕ್ಕೆ. ಈ ಅಭಿಪ್ರಾಯದಿಂದ ಹೇಳಿದ್ದಾರೆ. ಇಷ್ಟು ಹೇಳಿ ಕೊನೆಗೆ ನಾವು ದೇವರನ್ನು ಚೆನ್ನಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ನನ್ನದು ಎಂಬ ದೇಹದಲ್ಲಿ ಮೋಹವನ್ನು ಬಿಡಬೇಕು, ದೇವರನ್ನು ಆರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಒಬ್ಬ ಇದಿರುತ್ತೆ ಚಿನ್ನದ ಗಣಿ, ಚಿನ್ನದ ಗಣಿಯಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲಿರುತ್ತೆ. ಬಂಗಾರ ಮಾಡಿ ಆಭರಣ ಮಾಡುವನು ಏನು ಮಾಡ್ತಾನೆಂದರೆ ಯಾವ ಕಲ್ಲಿನಲ್ಲಿ ಬಂಗಾರ ಇದೆ ಅಂತ ಗೊತ್ತಾಗತ್ತೆ ಅವನಿಗೆ. ಆ ಉಪಾಯದಿಂದ ತಿಳ್ಕೊಂಡು ಆ ಬಂಗಾರವನ್ನು ಏನು ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ. ಹೇಮಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಶು ಯೋಗೈ ತದಭಿಜ್ಞ ಆಪ್ನೀಯ. ಅದನ್ನು ತಿಳ್ಕೊಂಡವನು ಅದರ ಬಹಳ ಬುದ್ಧಿವಂತಿಕೆಯಿಂದ ಅದನ್ನು ಸಂಪಾದನೆ ಮಾಡ್ತಾನೆ. ಹಾಗೆ ಕಲ್ಲಿನಂತೆ ಇರತಕ್ಕಂತಹ ಈ ದೇಹ ಎಂಬ ಕ್ಷೇತ್ರದಲ್ಲಿ ನಾವು ಉಪಾಯದಿಂದ ಚಿನ್ನದೆಯಂತೆ ಇರತಕ್ಕಂತಹ ಚಿನ್ಮಯನನ್ನು ಗುರುತಿಸಿ ಅವನನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಚಿನ್ನ, ಇಲ್ಲಿ ಚಿನ್ಮಯ. ಹೀಗೆ ಪ್ರಯತ್ನ ಪಟ್ಟರೆ ಆಗತ್ತೆ, ಅಷ್ಟು ಸುಲಭದಲ್ಲಿ ಆಗೋದಿಲ್ಲ, ಪ್ರಯತ್ನ ಮಾಡಿದ್ರೆ ಆಗತ್ತೆ. ಕೆಲವರು ಬೋರ್ರೆ ಈ ಪ್ರಪಂಚ ನೋಡಿದ್ರೆ ಯಾಕಪ್ಪ ಜುಗುಪ್ಸೆ ಅಂತ ಅನಿಸ್ಕೊಳ್ತಾರೆ. ಅಂದರೆ ಪ್ರಪಂಚದಲ್ಲಿ ಕಲ್ಲಿನ ಗಣಿಯಲ್ಲಿ ಕಲ್ಲಿದೆ ಬೋರ್ ಅಂತ ಹೇಳಬಾರ್ದು. ಕಲ್ಲಿನ ಗಣಿಯಲ್ಲಿ ಕಲ್ಲನ್ನು ಇರುವ ಚಿನ್ನ ಹುದುಗಿದೆ,
ಅದನ್ನು ಪ್ರಯತ್ನ ಹೆಕ್ಕಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಪ್ರಪಂಚ ಎಂಬುದು ಕಠೋರವಾಗೇ ಇದೆ, ಕಲ್ಲಿನಂತೆ ಇದೆ. ಕಲ್ಲಿನಂತೆ ಇರತಕ್ಕಂಥದ್ದಲ್ಲಿ ಈ ಪ್ರಪಂಚದಲ್ಲಿ ಚಿನ್ಮಯ ನಮ್ಮ ಚಿನ್ನನನ್ನು ಗುರುತಿಸೋಕ್ಕೆ ಓಡಬೇಕಾದ್ರೆ ಓಡಬಾರ್ದು. ಕಲ್ಲು ನೋಡಿದ ತಕ್ಷಣ ಗಣಿಯಲ್ಲಿ ಕಲ್ಲು ನೋಡಿದ ತಕ್ಷಣ ಎಲ್ಪ ಕಲ್ಲೇ ಇರೋದು ಏನ್ರಿ ಅಂತ ತಿಳ್ಕೊಳ್ಬಾರ್ದು. ಕಲ್ಲಿನೊಳಗೆ ಚಿನ್ನವನ್ನು ಹುಡುಕ್ಲಿಕ್ಕೆ ಪ್ರಯತ್ನಪಟ್ಟು ಚಿನ್ನವನ್ನು ಸಂಪಾದನೆ ಮಾಡಬೇಕು. ಕಲ್ಲಿನಂತೆ ನಿಸಾರವಾಗಿ ಕಠೋರವಾದಂಥ ಈ ಪ್ರಪಂಚದ ದೇಹದಲ್ಲಿ ಈ ಇಲ್ಲಿ ದೇವರನ್ನು ಗುರುತಿಸಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂದರೆ ಆಗೋದಿಲ್ಲ. ಅಲ್ಲೇ ಇರೋದು ಚಿನ್ನದ ಗಣಿ ಕಲ್ಲಿನಲ್ಲೇ ಬಂಗಾರ ಇರೋದು. ಹಾಗೆ ಈ ಕಠೋರವಾದ ಈ ಜಗತ್ತಿನಲ್ಲೇ ದೇವರಿರ್ತಾನೆ. ನಾನು ಪ್ರಯತ್ನ ಪಟ್ಟು ಅದನ್ನು ಪಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಪ್ರಹ್ಲಾದ ಹೇಳ್ತಾನೆ. ಇಷ್ಟು ಹೇಳಿ ಏ ಹರಿ ಎಲ್ಲ ಕಡೆಯಲ್ಲಿ ಇದ್ದಾನೆ, ಅವನನ್ನು ಚೆನ್ನಾಗಿ ಆರಾಧನೆ ಮಾಡಿರಿ, ಇಂದ್ರಿಯ ನಿಗ್ರಹ ಮಾಡಿಕೊಂಡು ಆರಾಧನೆ ಮಾಡಿರಿ, ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿದ. ವಾಸುದೇವನಲ್ಲಿ ಭಕ್ತಿ ಇದ್ದವನು ಅವನ ಅನೇಕ ಚರಿತ್ರೆಯನ್ನು ಹಾಡಿ ಹೋಗಿ ಕಣ್ಣೀರು ಸುರಿಸ್ತಾನೆ, ಕೂಗ್ತಾನೆ, ಅಳ್ತಾನೆ, ನರ್ತನ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಭಗವಂತ ನಿಮಗೆ ಏನೂ ಕಷ್ಟ ಇಲ್ಲ, ಪ್ರತಿಯೊಬ್ಬರ ಜೀವರಾಶಿಗಳ ದೇಹದಲ್ಲಿ ಅನಿಮಿತ್ತ ಉಪಕಾರ ಮಾಡ್ತಕ್ಕಂಥವನಾಗಿದ್ದಾನೆ. ಅವನನ್ನು ಏನು ಕಷ್ಟ ಅಷ್ಟು ಸುಲಭದಲ್ಲಿ ಮಾಡ್ಬೋದು, ಅಷ್ಟೇನೂ ಕಷ್ಟ ಅಲ್ಲ ಅಂತ ಇಷ್ಟು ಹೇಳಿ ಕೊನೆಗೆ ಅಯ್ಯೋ ನಮಗೆ ಪ್ರಾಬ್ಲಮ್ ಇದೆ ರೀ, ದೇವ್ರ ಹತ್ರ ಮನಸ್ಸೇ ಹೋಗಲ್ಲ ರೀ, ಏನು ಮಾಡೋದು, ದೇವ್ರ ಹತ್ರ ಮನಸ್ಸು ಹೋಗಲೂದಿಲ್ಲ, ಅದು ಬೇರೆ ಕಡೆಗೆಲ್ಲ ಹೋಗ್ತಾ ಇದೆ ಮನಸ್ಸು, ದೇವ್ರ ಕಡೆಗೆ ಹೋಗ್ತಾ ಇಲ್ಲ, ಏನು ಮಾಡಲಿ, ಅದು ಯಾಕೆ ಹೋಗ್ತಾ ಇದೆ ನೋಡಿದ್ದೀರಾ, ನೀವು ಯಾಕೆ ಹೋಗುತ್ತಾ ಇದೆ, ನೀವು ಆ ಎಲ್ಲಿ ನಿಮ್ಮ ಮನಸ್ಸು ಹೋಗುತ್ತೋ ಅಲ್ಲಿ ಗುಣವನ್ನು ಅನುಸಂಧಾನ ಮಾಡ್ತಾ ಇದೆ, ಅದು ಒಳ್ಳೆಯದು ಅಂತ ಒಳ್ಳೆ ಗುಣವನ್ನೇ ಅನುಸಂಧಾನ ಮಾಡ್ತಾ ಇದೆ, ದೋಷವನ್ನು ಅನುಸಂಧಾನ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದೆ. ಯಾವುದು ರಾಯ, ದುಡ್ಡು ಚೆನ್ನಾಗಿದ್ದೀರಿ, ಕಲತ್ರಂ ಹೆಂಡತಿ ಪಶುಗಳು ಮಕ್ಕಳು ಮರಿ ಮತ್ತು ಭೂಮಿ ಆನೆ ಕೋಶ ಎಲ್ಲ ಸರ್ವೇ ಅರ್ಥಕಾಮಃ, ನಮ್ಮ ಅಭಿಷ್ಟವನ್ನೆಲ್ಲ ನೆರವೇರಿಸುವಂತಹದ್ದು ಏನಿದೆ ಅದೆಲ್ಲವೂ ಕೂಡ ವೈರಾಗ್ಯ ನಿಮಗೆ ಬರುವುದಿಲ್ಲ. ಯಾಕೆ ಬರೋಲ್ಲ, ಅದು ಶಾಶ್ವತ ಅಂತ ನಂಬಿದ್ದೀರಾ, ಅದಕ್ಕೆ ಅದನ್ನು ಬಿಟ್ಟು ಬರಲಿಕ್ಕೆ ನಿಮ್ಮ ಮನಸ್ಸು ಕೇಳ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಕ್ಷಣಭಂಗರಾಯುಷಃ ನಶ್ವರ, ಒಂದು ಕ್ಷಣದಲ್ಲಿ ಅದರ ಆಯುಷ್ಯ ತೀರಿಬಿಡುತ್ತೆ, ಕ್ಷಣಿಕ. ನಾವು ಹೇಳೋದು ಕ್ಷಣಭಂಗರಾಯುಷ ಎಂಬುದಕ್ಕೆ ನನಗೆ ಇನ್ನೂ ವೈರಾಗ್ಯ ಚೆನ್ನಾಗಿ ಬರಬೇಕು, ಒಂದು ಕ್ಷಣದಲ್ಲಿ ಅದರ ಆಯುಷ್ಯ ತೀರಿಬಿಡುತ್ತೆ, ಅಷ್ಟು ಕ್ಷಣಿಕ. ಶಾಶ್ವತವಾ, ಕ್ಷಣಿಕ ಆದಮೇಲೆ ಯಾಕೆ ಹಚ್ಚಿಕೊಳ್ತೀರಾ ಅದನ್ನು ಅಂತ, ಅದ್ರ ವೈರಾಗ್ಯ ಬರುತ್ತೆ. ಕ್ಷಣಿಕ ಅಂತ ಹೇಳಿದಾಗ ವೈರಾಗ್ಯ ಬರುವ, ಇನ್ನೂ ಜೋರಾಗಿ ವೈರಾಗ್ಯ ಬರಬೇಕಾ, ಕ್ಷಣಭಂಗರಾಯುಷ. ಕ್ಷಣ ಅಂದರೆ ಉತ್ಸವ, ದೊಡ್ಡ ದೊಡ್ಡ ಉತ್ಸವದಲ್ಲಿ ನಮ್ಮ ಬಂಧು ಬಳಗದವರೆಲ್ಲ ಬಂದಿರ್ತಾರೆ, ಸಂತೋಷ ಪಡುವ ಉತ್ಸವ ಸಂಭ್ರಮ, ಆವಾಗ ನಮಗೆ ಯಾರು ಬೇಕಾದವರು ಅವರೇ ಕೃಷ್ಣ ಅರ್ಪಣೆ ಆಗ್ತಾರೆ. ಕ್ಷಣೇವ, ಒಂದು ಕ್ಷಣದಲ್ಲೇ ನಾಶ ಆಗ್ಬೋದು. ಹೇಗೆ ಎಷ್ಟು ಕಡೆಯಲ್ಲೇ ನೋಡಿ, ವಧು ವರರು ಅವರು ಆ ದಿವಸವೇ ಸತ್ತು ಹೋಗ್ತಾರೆ, ಆ ದಿವಸವೇ ಸತ್ತು ಹೋಗಿಬಿಡ್ತಾರೆ, ಆ ದಿಬ್ಬಣಕ್ಕೆ ಒಂದು ಹೋಗುವುದು, ಒಂದು ಎಲ್ಲ ಆ ಮುಗಿದ್ನಂತೆ. ಆ ಉತ್ಸವ ಸಂಭ್ರಮದಲ್ಲಿ ವಧುವರರೇ ನಾಶ ಆಗ್ಬೋದು, ವಧುವರರ ತಂದೆ ತಾಯಿ ನಾಶ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಯಾರು ಇಂಪಾರ್ಟೆಂಟ್ ಪರ್ಸನ್ನೋ ವಿ ಎ ಪಿ ಅವನು ಕೃಷ್ಣಾರ್ಪಣೆ ಆಗಿರ್ತಾನೆ. ಏನು ಮಾಡ್ತೀರಾ, ಎಷ್ಟು ವೈರಾಗ್ಯ ಬರಬೇಕು ಇದನ್ನು ಕೇಳಿದಾಗ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಉತ್ಸವ ಸಂದರ್ಭದಲ್ಲೇ ಎಲ್ಲರೂ ನಾಶ ಆಗಿಬಿಡ್ತಾರಲ್ರಿ ಬೇಕಾದವರೇ, ಏನು ಮಾಡ್ತೀರಾ ಅದು ಮತ್ತೆ ಅನುಭವಿಸೋನು ಏನಿದ್ದಾನೆ. ಅವನಿಗೆ ಸಂತೋಷ ಕೊಡ್ತಕ್ಕಂಥವರು ಪದಾರ್ಥಗಳು ನಶ್ವರ, ಅನುಭವಿಸೋನೂ ನಶ್ವರ, ಅವನ ದೇಹ ಎಷ್ಟು ಸಂತೋಷ ಕೊಡ್ತದ್ರಿ, ಇದೆಲ್ಲ ವೈರಾಗ್ಯ ತಾಳಬಾರ್ದ ಅಂತ ಕೇಳ್ತಾರೆ. ಆ ಇಷ್ಟು ಹೇಳಿ ಕೊನೆಗೆ ಹಾಗಾಗಿ ಏನು ಮಾಡಬೇಕೀಗ, ಮುಕುಂದನನ್ನು ಸೇವಿಸಬೇಕು. ದೇವತೆಯಾಗಲಿ ಅಸುರನಾಗಲಿ ಮನುಷ್ಯನಾಗಲಿ ಯಕ್ಷನಾಗಲಿ ಗಂಧರ್ವನಾಗಲಿ ಭಗವಂತನನ್ನು ವಿಶಿಷ್ಟವಾದ ರೀತಿಯಲ್ಲಿ ಸೇವಿಸಿದರೆ ಅವನೇ ಸ್ವಸ್ತಿಮಾನ್ ಸ್ಯಾತ್. ಹೌದು, ನಾನೇ ದೃಷ್ಟಾಂತ, ದೈತ್ಯನಾದ ನಾನೇ ದೃಷ್ಟಾಂತ. ಯಥಾವ ನನ್ನ ಕೆಟಗರಿಯಲ್ಲಿ ಬರುವವರೆಲ್ಲರೂ ಕೂಡ ದೈತ್ಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನನ್ನು ಆರಾಧನೆ ಮಾಡಿ ಒಳ್ಳೆಯವರಾಗಿದ್ದೇವೆ. ಹಾಗಾಗಿ ದೇವರನ್ನ ಸಂತೋಷ ಪಡಿಸಲಿಕ್ಕೆ ಬ್ರಾಹ್ಮಣನಾಗಿದ್ದಾನೆ, ದೇವತೆಯಾಗಿದ್ದಾನೆ, ಋಷಿಯಾಗಿದ್ದಾನೆ, ಅದು ಸಂತೋಷ ಪಡಿಸುವಂಥದ್ದಲ್ಲ. ಮತ್ತು ಯಾವುದಂದರೆ ಬಹುಜ್ಞ, ಕೇವಲ ಭಕ್ತಿಯಿಂದ ಮಾತ್ರ ದೇವರು ಒಲಿತಾನೆ.
ನಿರ್ಮಲವಾದ ಭಕ್ತಿಗೆ ಒಲಿತಾನೆ, ಬೇರೆ ಎಲ್ಲವೂ ಕೂಡ ಪ್ರಮುಖವಾಗಿರುವುದಿಲ್ಲ ಅಂತ ಹೇಳ್ತಾರೆ. ನ ದಾನಂ ನ ತಪೋ ನೇಜ್ಯ ನ ಶೌಚಂ ನ ವ್ರತಾನಿಚ, ವ್ರತ ದಾನ ತಪಸ್ಸು ಯಾವುದೂ ಕೂಡ ಅದು ನಮಗೆ ಪೂರಕ ಅಂದರೆ ದೇವರನ್ನು ಒಲಿಸಿಯೇ ತೀರ್ತೇವೆಂದ ಗ್ಯಾರಂಟಿ ಇಲ್ಲ. ಇದೆಲ್ಲವುದೂ ಇಲ್ಲದಿದ್ದರೂ ಕೂಡ ಕೇವಲ ಭಕ್ತಿ ಇದ್ದರೆ ನಾವು ಭಗವಂತನನ್ನು ಒಲಿಸಿಕೊಳ್ಬೋದು. ಹಾಗಾಗಿ ನೀವೆಲ್ಲರೂ ಕೂಡ ಏನ್ರಿ ಆ ಭಗವಂತನಲ್ಲಿ ಭಕ್ತಿ ಮಾಡ್ರಿ ಅಂತ ಇಷ್ಟು ಹೇಳಿದಾಗ ಏ ಓ ಗೊತ್ತಾಯಿತು, ಬಂದರು ಆಚಾರ್ಯರು. ಆಚಾರ್ಯರು ಬಂದರು, ಬಂದಾಗ ಇವನು ಎಲ್ಲರ ತಲೆಯನ್ನು ಕೆಡಿಸಿದ್ದಾನೆ. ತಾನು ಮಾತ್ರ ಕೆಟ್ಟ ತಲೆ, ಎಲ್ಲರ ತಲೆಯನ್ನು ಕೆಡಿಸಿದ, ಎಲ್ಲರೂ ಇವನ ಮತವನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರಿಗೆ ಇದು ನೋಡಿ ಭಯಂಕರ ಭಯ ಆಯಿತು. ಒಬ್ಬ ಕೆಟ್ಟ ಈಗ ಎಲ್ಲರನ್ನೂ ಕೆಡಿಸ್ತಾ ಇದ್ದಾನಲ್ಲ, ಇನ್ನೂ ದೊಡ್ಡ ತಲೆನೋವು. ಸೀದ ಭಯದಿಂದ ಓಡಿ ಹೋಗಿ ಹಿರಣ್ಯಕಶಿಪುಗೆ ಹೇಳಿಬಿಟ್ರು. ಈ ಅಪ್ರಿಯವಾದ ಮತ ಕೇಳಿ ಸಿಕ್ಕಾಪಟ್ಟೆ ಕೋಪ ಬಂದು ದುರ್ಗಣ್ಣಿನಿಂದ ನೋಡ್ತಾ ಇದ್ದಾನೆ. ವಿನಯದಿಂದ ವಿನೀತನಾಗಿ ಕೈ ಮುಕ್ಕೊಂಡು ನಿಂತಿದ್ದಾನೆ. ವಕ್ರಗಣ್ಣಿನಿಂದ ನೋಡಿ ಸಿಕ್ಕಾಪಟ್ಟೆ ಸರ್ಪಕ್ಕೆ ತುಳಿದ್ರೆ ಅದು ಹೇಗೆ ಬುಸುಕುಟ್ಬೇಕು ಹಾಗೆ ಬುಸುಕುಡ್ತಾ ಬಂದಿದ್ದ. ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧಮ ಸ್ತಬ್ಧಂ ಮಚ್ಛಾಸನ ಉದ್ಧತಂ ನೇಷೇತಾದ್ಯ ಯಮಕ್ಷಯಂ. ನೀನು ನನ್ನ ಮಾತನ್ನು ಉಲ್ಲಂಘನೆ ಮಾಡ್ತಾ ಇದ್ದಿ, ದುರ್ವಿನೀತ ನೀನು, ನನ್ನ ಕುಲಕ್ಕೆ ಕಳಂಕ ಹಚ್ಚಿದವನು. ನನ್ನನ್ನು ನೋಡಿದರೆ ನಾನು ಕೋಪಗೊಂಡ್ರೆ ಮೂರು ಲೋಕ ಎಲ್ಲ ಗಡಗಡ ಗಡಗಡ ನಡುಗುತ್ತಾ ಇದೆ ಅಂತ ನೀನು ನನ್ನ ಆದೇಶವನ್ನು ಯಾವ ಬಲದಿಂದ ಮೀರಿಬಿಟ್ಟಿ ಹೇಳು, ನಿನಗೇನು ಬಲ ಅಂತ ಕೇಳಿದ. ನನಗೆ ದೇವರೇ ಬಲ ಅಂತ ಹೇಳಿದ. ನನಗೆ ಮಾತ್ರ ಅಲ್ಲ, ನಿನಗೂ ನನಗೂ ಎಲ್ಲರಿಗೂ ದೇವರೇ ಬಲ ಕೊಡುವನು. ನನಗೆ ಮಾತ್ರ ಅಲ್ಲ, ನಿನಗೂ ದೇವರೇ ಬಲ ಕೊಟ್ಟವನು. ಇನ್ನು ಯಾರ್ಯಾರು ಬಲ ಉಳ್ಳವರು ಅವರಿಗೆಲ್ಲ ಬಲ ಕೊಟ್ಟವನು ಪರಮಾತ್ಮ. ಬ್ರಹ್ಮ ದಿ ದೇವತೆಗಳು ಯಾರ ವಶದಲ್ಲಿ ಇದ್ದಾರೋ ಅವರಿಗೆಲ್ಲವರಿಗೂ ಬಲ ಕೊಟ್ಟವನು ಪರಮಾತ್ಮ ಅಂತ ಹೇಳಿದ. ಆದ್ದರಿಂದಾಗಿ ನೀನು ನನ್ನ ಆದೇಶವನ್ನು ಮೀರಿದ್ಯಾ, ನನ್ನ ಶತ್ರುವನ್ನು ಪೂಜೆ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದೀಯಲ್ಲ. ಯಾರು ಶತ್ರುಗಳು, ಸಮವಾದ ಮನಸ್ಸನ್ನಿಡು. ನಮಗೆ ನಿಜವಾಗಿಯೂ ಕೂಡ ದ್ವೇಷಿಗಳು ಯಾರೂ ಇಲ್ಲ. ನಮ್ಮ ಇಂದ್ರಿಯ ನಾವು ಮನಸ್ಸನ್ನು ನಿಗ್ರಹ ಮಾಡುವುದಿಲ್ಲಲ್ಲ, ಮನಸ್ಸು ಹತೋಟಿ ಇಲ್ಲದಂಥ ಮನಸ್ಸೇ ನಮಗೆ ಶತ್ರು. ಅದಕ್ಕಿಂತ ಬೇರೆಯಾದ ಶತ್ರು ಇಲ್ಲ. ಅದನ್ನು ದವರ ನಿಗ್ರಹ ಮಾಡಿದರೆ ಅದು ದೇವರ ಪೂಜೆ ಆಗತ್ತೆ ಅಂತ ಈ ರೀತಿಯಾಗಿ ಕೆಲವರು ಏನು ಮಾಡ್ತಾರೆ, ಹತ್ತು ಲೋಕವನ್ನು ಹತ್ತು ದಿಕ್ಕುಗಳನ್ನು ಗೆಲ್ತಾರೆ, ಒಳಗೆ ಆರನ್ನು ಗೆದ್ದೇ ಇರುವುದಿಲ್ಲ ನಿನ್ನಂಥವ್ರು ಅಂತ ಅರ್ಥ. ಆರು ಒಳಗೇನೇ ಇರ್ತಾರೆ, ಒಳಗಿರುವ ದೇಹ ಎಂಬ ಪುರದಲ್ಲಿರುವಂತಹ ಆರು ಕಾಮಕ್ರೋಧಾದಿಗಳನ್ನು ಗೆಲ್ದೇನೆ ಹತ್ತು ದಿಕ್ಕುಗಳನ್ನು ನಾವು ಗೆದ್ದಿದ್ದೇವೆ ಅಂತ ಹಾರಾಡ್ತಾರೆ. ಆದರೆ ಏನು ಉಪಯೋಗ ಬಂತು ಅಂತ ಈ ರೀತಿಯಾಗಿ ಮಾತಾಡಿದಾಗ ಸಿಕ್ಕಾಪಟೆ ನಿನಗೆ ಸಾಯುವ ಸಂದರ್ಭದಲ್ಲಿ ವಿಚಿತ್ರವಾದ ಮಾತು ಬರುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ ಮಾತ್ರ ಅಲ್ಲ, ಬುದ್ಧಿ ಮಾತ್ರ ಅಲ್ಲ, ವಿನಾಶಕಾಲೇ ವಿಪರೀತ ಮಾತುಗಳು ಬಾಯಿ ಬಂದಾಗ ಮಾತಾಡ್ತಾ ಇದ್ದ್ಯಾ. ಎಂಥ ಅಲ್ಪ ಭಾಗ್ಯ ನೀನು, ನನಗಿಂತ ಬೇರೆ ಯಾರು ದೇವರಿದ್ದಾರೆ? ಮದನ್ಯೋ ಕೋ ಜಗದೀಶ್ವರ, ನನಗಿಂತ ದೇವರು ಬೇರೆ ಯಾರು ಇಲ್ಲವೇ ಇಲ್ಲ, ನಾನೇ ದೇವರು. ಒಂದು ವೇಳೆ ಆ ದೇವರು ಎಲ್ಲ ಕಡೆಯಲ್ಲಿ ಇದ್ದರೆ ಕಂಬದಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂದರೆ ಏನರ್ಥ ಆಯಿತು? ಎಂಥ ನಾಸ್ತಿಕವಾದ. ದೇವರಿದ್ದರೆ ಕಾಣಬೇಕಿತ್ತು ಕಣ್ಣಿಗೆ, ದೇವರು ಕಣ್ಣಿಗೆ ಕಾಣ್ತಾ ಇಲ್ಲ, ಅದರಿಂದಾಗಿ ದೇವರಿಲ್ಲ. ಇದು ಬಾಲಿಷ ಹಿರಣ್ಯಕಶಿಪುವಿನ ವಾದ ಇದು. ಹಿರಣ್ಯಕಶಿಪು ದೇವರಿದ್ದರೆ ಕಾಣಬೇಕಿತ್ತು, ನಮ್ಗೆ ಯಾರು ಕಾಣ್ತಾ ಇಲ್ಲ, ಅದನ್ನೇ ಕಾಣೋದಿಲ್ಲ. ಅಂದರೆ ರುಚಿ ಇದ್ದರೆ ಕಣ್ಣಿಗೆ ಕಾಣಬೇಕಿತ್ತು, ಹೀಗೆ ವಾದ ಮಾಡಿದ ಹಾಗಾಯಿತು. ರುಚಿ ಇದ್ದರೆ ಈ ಅನ್ನ ರುಚಿಯಾಗಿದ್ದರೆ ಕಣ್ಣಿಗೆ ಕಾಣಬೇಕಿತ್ತು, ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ದರಿಂದಾಗಿ ರುಚಿ ಇಲ್ಲ ಅಂತ ಹೇಳೋದೇನೋ. ಹಾಯ್, ರುಚಿಯನ್ನು ಕಾಣಲಿಕ್ಕೆ ಬೇರೆ ಕಣ್ಣಿದೆ, ಈ ಕಣ್ಣಲ್ಲ, ಅದು ರೂಪ ಕಾಣಲಿಕ್ಕೆ ಒಂದೊಂದಕ್ಕೊಂದೊಂದು ಸೀಮಿತ. ಈ ಭೌತಿಕ ಪ್ರಪಂಚದಲ್ಲೇ ಎಲ್ಲ ಇಂದ್ರೆ ಎಲ್ಲವುದನ್ನು ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಭಗವಂತನ ಹೇಗೆ ಗ್ರಹಣ ಮಾಡಿದ್ರೆ? ಅದಕ್ಕೆ ಕಾಣುವ ಕಣ್ಣು ಬೇರೆ ಇದೆ. ಎಲ್ಲಿ ಕಾಣುವುದು? ದೇವರು ಎಲ್ಲ ಕಡೆಯಲ್ಲಿದ್ದಾನೆ, ನನಗಿಂತ ಬೇರೆ ಆದ ದೇವರಿದ್ದಾನ, ಕಂಬದಲ್ಲಿದ್ದಾನ. ಹಾಗಾದ್ರೆ ಬರಲಿ ನೋಡೋಣ. ಬಾಯಿ ಬಂದಾಗ ಬಗಳ್ತೀಯಾ? ಈಗ ನಿನ್ನ ಕತ್ತನ್ನು ಕತ್ತರಿಸ್ತೇ ನೋಡೋ, ಬರಲಿ ನೋಡೋ ನಿನ್ನ ದೇವರು ನಿನ್ನ ರಕ್ಷಣೆ ಮಾಡಲಿಕ್ಕೆ ಅಂತ ಚಾಲೆಂಜ್ ಹಾಕಿದ. ನಾನು ಕತ್ತನ್ನು ಕತ್ತರಿಸ್ತೇನೆ, ನಿನ್ನ ರಕ್ಷಕ ಈಗ ಬರಲಿ, ನಿನ್ನ ರಕ್ಷಣೆ ಮಾಡಿ ನೋಡೋಣ ಅಂತ ಚಾಲೆಂಜ್ ಹಾಕಿದ. ಅಂದರೆ ಕಂಬದಲ್ಲಿ ಇದ್ದರೆ ಬರಲಿ ಅಂತ, ಅಂದ್ರೆ ಕಂಬದಲ್ಲಿ ಇರಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಬೇರೆ ಎದ್ದು ಬಂದ್ರೆ ಕಷ್ಟ ಅಂತ ಹೆದರಿಕೆ ಆಯ್ತು ಅಂತ ಗೊತ್ತಿಲ್ಲ ಅಂತ ಅವನು ಚಾಲೆಂಜ್ ಮಾಡುವಾಗ ಆ ರೀತಿಯಾಗಿ ಮಾಡಿದ ನೋಡಿ. ಈ ದೇವರದ ಕಂಬ ಅಂದರೆ ಇರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಅವನೇನು ಅಂದ್ಕೊಂಡಿದ್ದ? ಸ್ವಲ್ಪ ಅವನಿಗೆ ಸಂಶಯ ಇತ್ತೋ ಏನೋ, ಎಲ್ಲಿಯಾದರೂ ಚೇತನಲ್ಲಿ ಇರಬಹುದು,
ಕಂಬದಲ್ಲಂತೂ ಇರಲಿಕ್ಕೆ ಸಾಧ್ಯ ಇಲ್ಲ, ಏನು ಚಟುವಟಿಕೆ ಇಲ್ಲ ಅಲ್ಲಿ, ಹೇಗಿರ್ಲಿಕ್ಕೆ ಸಾಧ್ಯ ಅಂತ. ಆವಾಗ ನಾನು ಕಂಬದಲ್ಲಿಯೂ ಇದ್ದೇನೆ ಅಂತ ಭಗವಂತ ಹೇಳಿ ಮುಷ್ಟಿಯಿಂದ ಏನು ಮಾಡಿದ್ವಿ, ಸಿಂಹಾಸನ ಎದ್ದಂತೆ ಖಡ್ಗ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ, ಹಿಡ್ಕೊಂಡ ಖಡ್ಗ ಹಿಡ್ಕೊಂಡ ಮುಷ್ಟಿಯಿಂದ ಗುದ್ದಿದ್ದಾನೆ. ವಾದಿರಾಜ ಸ್ವಾಮಿ ಅಂತಾರೆ, ಪಾದದಿಂದಲೂ ತುಳಿದಂತೆ ಕಂಬಕ್ಕೆ, ಮುಷ್ಟಿಯಿಂದ ಹೊಡೆದು ಬಿಟ್ಟಂತೆ. ಆವಾಗ ಇದ್ದಕ್ಕಿದ್ದಾಗೆ ಭಯಂಕರವಾದಂತಹ ಧ್ವನಿಯಾಯಿತು. ಅದು ಮೂರು ಲೋಕಗಳು ಬ್ರಹ್ಮಾಂಡ ಸ್ಫೋಟವಾಗುವ ರೀತಿಯಲ್ಲಿ ಧ್ವನಿಯಾಯಿತು. ಯಾರು ಧ್ವನಿ ಮಾಡಿದ್ರಂದು ಗೊತ್ತೇ ಆಗ್ತಾ ಇಲ್ಲ. ಆಗ ಎಲ್ಲ ಇಂದ್ರಾದಿ ದೇವತೆಗಳೆಲ್ಲ ಭಯಗೊಂಡಿದ್ದಾರೆ. ಸಿಡ್ಲು ಬಡದಂತೆ ಆಗಿದೆ, ದೊಡ್ಡ ಗರ್ಜನೆ ಆಗಿದೆ. ಯಾರು ಗರ್ಜನೆ ಮಾಡ್ತಾರಂದ್ರೆ ಅಲ್ಲಿ ಗೊತ್ತಾಗ್ತಾ ಇಲ್ಲ. ದೇವತೆಗಳೆಲ್ಲ ಭಯಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತನ ಆವಿರ್ಭಾವ ಆಗಿದೆ. ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯಮತ್ಯದ್ಭುತ ರೂಪ ಮುದ್ದಹನ್ ಸ್ತಂಭೇ ಸಭಾಯಾಂ ನಮೃಗಂ ನಮಾನುಷಂ. ನಿಜಭೃತ್ಯ ಚತುರ್ಮುಖ ಬ್ರಹ್ಮದೇವರು, ನಾನು ಸೃಷ್ಟಿ ಮಾಡಿದ ಯಾವ ಪ್ರಾಣಿಯಿಂದಲೂ ನಿನಗೆ ಸಾವಿಲ್ಲ ಅಂತ ನಿಜಭೃತ್ಯನಾದಂತಹ ಬ್ರಹ್ಮದೇವರು ತನ್ನ ಭಕ್ತರಾದ ಯಾರು ಇನ್ನು ಹಿರಣ್ಯಕಶಿವು ಅವನಿಗೆ ಹೇಳಿದ ಮಾತು ಸತ್ಯ ಮಾಡಬೇಕು. ಅದಕ್ಕೋಸ್ಕರ ಭಗವಂತ ಪೂರ್ತಿ ಮೃಗರೂಪದಿಂದಲೇ ಬರಲಿಲ್ಲ, ಮೃಗದಿಂದ ಸಾಯಿಬಾರ್ದು ಕೇಳಿದ್ದಾನೆ, ನರರೂಪದಿಂದ ಬರಲ್ಲ, ಅರಬರೆ ರೂಪದಿಂದ ಬಂದ. ಮತ್ತೆ ಯಾವ ಹಾ, ಅದೊಂದರ್ಥ. ಸತ್ಯಂ ವಿಧಾತು, ನನ್ನ ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ, ಅವನು ನನ್ನ ರಕ್ಷಣೆ ಮಾಡಿಯೇ ತೀರ್ತಾನೆ ಅಂತ ನಿಜಭೃತ್ಯ ಪ್ರಹ್ಲಾದ ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ, ಅವನ ರಕ್ಷಣೆ ಮಾಡಲಿಕ್ಕೋಸ್ಕರ ಬಂದ. ಮತ್ತೆ ದೇವರು ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ತೋರಿಸ್ಲಿಕ್ಕೋಸ್ಕರ ಅದಕ್ಕೆ ಕಂಬದಲ್ಲಿ ಎದ್ದು ಬಂದ. ಏನೋ ಚಟುವಟಿಕೆ ಇಲ್ಲದಂಥ ಕಂಬದಲ್ಲೇ ಇರಬೇಕಾದ್ರೆ ಇನ್ನು ಚಟುವಟಿಕೆ ಉಳ್ಳಂತಹ ಚೇತನದಲ್ಲಿ ಜೀವರಾಶಿಗಳಲ್ಲಿ ಇದ್ದಾನಂತ ಏನು ಹೇಳ್ತಕ್ಕಂತಹದ್ದು. ಮೂರು ಜನ್ಮದಲ್ಲೇ ನಾನೇ ಬಂದು ಕೊಂದು ಹಾಕ್ತೇನೆ ಎಂಬ ಮಾತು ಅದು ಹೇಳಿದ್ದಾರೆ. ನಿಮ್ಮನ್ನು ಮೂರು ಜನ್ಮದಲ್ಲೇ ನಾನೇ ಬಂದು ಕೊಲ್ತೇನೆ ಅಂತ ಜಯ ವಿಜಯರಿಗೆ ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ, ಕೊಲ್ಲಿಕ್ಕೋಸ್ಕರ ಈ ರೂಪದಿಂದ ಭಗವಂತ ಬಂದ. ಹೀಗೆ ಸತ್ಯಂ ವಿಧಾತಂ ನಿಜಭೃತ್ಯ, ಯಾವ ತಂದೆ ತಾಯಿಂದ ಬರಲಿಲ್ಲ. ತಂದೆ ತಾಯಿಂದ ಬಂದರೆ ನಾನು ಯಾವಾಗ ಹೇಳೋದುಂಟು, ಏ ಕಂಬದಲ್ಲಿ ಯಾಕೆ ಬರಲಿಲ್ಲೋ, ಬರಲಿ ನೋಡೋಣ. ಕಂಬದಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾನೆ. ಎಲ್ಲಿಯಾದರೂ ದೇವರು ಈ ದೊಡ್ಡ ಸವಾಲು ಹಾಕಬೇಕಿತ್ತು ಅವನು ನಿಜವಾಗಿ ನೋಡ್ಲಿಕ್ಕೆ ಹೋದರೆ, ಏ ನಿನ್ನ ರಕ್ಷಕ ಎಲ್ಲ ಕಡೆಯಲ್ಲಿದ್ದಾನಾ, ಹಾಗೆ ನಾನು ಕೊಲ್ತಕ್ಕಂಥ ನನ್ನಲ್ಲಿಯೂ ಇದ್ದಾನಾ, ಬಂದು ತಡೀಲಿ ನೋಡೋಣ, ನಾನೀಗ ಕೊಲ್ತಾ ಇದ್ದಾರೆ. ಅವನು ನಿಜವಾಗಿ ದೊಡ್ಡ ಚಾಲೆಂಜ್ ಹೀಗೆ ಆಗಬೇಕಿತ್ತು ನಿಜವಾಗಿ ನೋಡ್ಲಿಕ್ಕೆ ಹೋದರೆ, ನಿಜವಾಗಿ ಅಲ್ವಾ ಅದು ದೊಡ್ಡ ಚಾಲೆಂಜ್. ಕೊಲ್ತಕ್ಕಂಥ ನನ್ನಲ್ಲೂ ಇದ್ದಾನಾ, ನಾನೀಗ ಕೊಲ್ತಾ ಇದ್ದೆ ನಿನ್ನನ್ನು, ನನ್ನಲ್ಲೂ ಇದ್ದಾನ, ಬಂದು ತಡೀಲಿ ನೋಡೋಣ ನನ್ನ ಅಂದು ನಿಜವಾಗಿ ಹಾಗೆ ಸವಾಲು ಆಗಿ. ಅಥವಾ ನಿನ್ನಲ್ಲಿದ್ದಾನ, ಬರಲಿ ನೋಡೋಣ, ನನ್ನಲ್ಲಿದ್ದಾನ, ನಾನು ಕೊಲ್ತಾ ಇದ್ದೇನೆ ಈಗ, ನನ್ನಲ್ಲಿ ಬಂದು ತಡೀಲಿ ನೋಡೋಣ ಅಂತ. ಹೀಗೆ ಸವಾಲು ಹಾಕಬೇಕಿತ್ತು, ಹಾಕಿಲ್ಲ. ಯಾಕ್ರಿ ಸವಾಲು ಹಾಕಿದ್ರೆ ದೊಡ್ಡ ಸಮಸ್ಯೆ ಆಗ್ತಿತ್ತು. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತು, ಕಮದಿಂದ ಎದ್ದು ಬಂದ. ಸವಾಲು ಹಾಕಿದರೆ ಏನು ಮಾಡಬೇಕಿತ್ತು ನರಸಿಂಹದೇವರು, ಯಾರಿಂದ ಎದ್ದು ಬರಬೇಕಿತ್ರಿ, ಯಾರಿಂದ ಎದ್ದು ಬರಬೇಕಿತ್ತು? ಹಿರಣ್ಯಕಶಿವು ನನ್ನಲ್ಲಿ ಮಾರಕನಾದ ನಿನ್ನವ ನನ್ನಲ್ಲಿ ಇದ್ರೆ ಬಂದು ತಡೀಲೇ ನೋಡೋಣ ಈಗ ಅಂದರೆ ಎಲ್ಲಿಂದ ಎದ್ದು ಬರಬೇಕಿತ್ತು? ಹಿರಣ್ಯಕಶಿವಿನಿಂದ ಎದ್ದು ಬರಬೇಕಿತ್ತು ನರಸಿಂಹ. ಹಿರಣ್ಯಕಶಿವಿನಿಂದ ಎದ್ದು ಬಂದಿದ್ರೆ ಏನಾಗ್ತಿತ್ತು, ಜನ ಏನಂದ್ಕೊಳ್ತಾ ಇದ್ರು? ಹಿರಣ್ಯಕಶಿವು ಅಪ್ಪ ನರಸಿಂಹನಿಗೆ ಅಂತ ತಿಳ್ಕೊಳ್ತಾ ಇದ್ರು. ಹಾಗಾಗಿ ಹಿರಣ್ಯಕಶಿವಿಗೆ ಯಾವ ತಂದೆಯೂ ಇಲ್ಲ. ಹೇಗೋ ಕೃಷ್ಣಾದಿ ರೂಪಕ್ಕೂ ಯಾರೂ ತಂದೆ ಇಲ್ಲ, ತಂದೆ ತಾಯಿಗಳಿಲ್ಲ ಅಂತ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ ಆಚಾರ್ಯ ಮಧ್ವರು. ನಿಜಭೃತ್ಯ ಭಾಷಿತಂ, ನಿಜಭೃತ್ಯ ಅಂದರೆ ಆಚಾರ್ಯ ಮಧ್ವರು ಅವರು ಏನು ಹೇಳಿದ್ದಾರೆ ಅಂದರೆ, ನರಸಿಂಹ ರೂಪಕ್ಕೆ ಯಾವ ತಂದೆ ತಾಯಿ ಹೇಗಿಲ್ಲವೋ ಅದೇ ರೀತಿಯಾಗಿ ಕೃಷ್ಣಾದಿ ರೂಪಕ್ಕೂ ತಂದೆ ತಾಯಿಗೆ ಇಲ್ಲ. ಅದು ಕಂಬ ಯಾವ ರೀತಿಯಲ್ಲಿ ಒಂದು ಆ ನರಸಿಂಹ ರೂಪಕ್ಕೆ ಒಂದು ಪ್ರಕಟ ಸ್ಥಾನವೋ ಹಾಗೆ ಭಗವಂತ ಪ್ರಕಟ ಆಗಲಿಕ್ಕೆ ಒಂದು ಸ್ಥಾನವೇ ಹೊಸದೇವ ದೇವಕ್ಯಾದಿಗಳೇ ವಿನಃ ಅವರು ತಂದೆಯಲ್ಲ. ಈ ಮಧ್ವಾಚಾರ್ಯ ಹೇಳಿದ್ದೀಗ ಏನಾಗ್ತಿತ್ತು, ಸತ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಏನು ಅಂದ್ಕೊಳ್ತಾ ಇದ್ರು, ದೃಷ್ಟಾಂತದ ತಾನೇ ತಂದೆ ತಾಯಿ ತಂದೆ ಇಲ್ಲ. ಈಗ ಅಲ್ಲಿ ಪ್ರಹ್ಲಾದ ನಿಂದಲೋ ಅಥವಾ ಹಿರಣ್ಯಕಶಿವಿಂದ ಎದ್ದು ಬಂದಿದ್ರೆ ಹಿರಣ್ಯಕಶಿವನೇ ತಂದೆ ಅಂತ ಅಂದ್ಕೊಳ್ತಾರೆ ಜನ. ಆಗ ದೃಷ್ಟಾಂತ ಕೊಡ್ಲಿಕ್ಕೆ ಬರಲ್ಲ. ಆಚಾರ್ಯ ಮಧ್ವರು ಹೇಳಿದ ಮಾತು ಸಾಧು ಆಗಬೇಕು, ಸತ್ಯಂ ವಿಧಾತು. ಮಧ್ವಾಚಾರ್ಯ ಹೇಳಿದ್ದು ಖರೆ, ಸಾಧುವಾಗಿದೆ. ಸಾಧು ಆಗೋದಿಲ್ಲ ಅವಾಗ, ಅವನು ಎದ್ದು ಬಂದರೆ ನಮಗೆ ಡೌಟ್ ಬಂದುಬಿಡುತ್ತೆ, ಹಿರಣ್ಯಕಶಿವನ ತಂದೆ ಆಗಿರ್ಬೋದು. ಹಾಗಾಗಿ ಮಧ್ವಾಚಾರ್ಯ ಹಿಡಿದು ಏನು ಹೇಳಿದರು, ತಂದೆ ಇಲ್ಲ ಅಂದಾಗಿ ತಂದೆ ಇಲ್ಲಂದು ಯಾಕೆ ಹೇಳ್ತೀರಾ, ಹಿರಣ್ಯಕಶಿವಿನಿಂದ ಎದ್ದು ಬಂದದಲ್ವಾ, ಹಿರಣ್ಯಕಶಿವನ ತಂದೆ,
ಹಾಗಾದ್ರೆ ಮಧ್ವಾಚಾರ್ಯ ಹೇಳಿದ ಮಾತು ಸಾಧು ಆಗ್ತಾ ಇರಲಿಲ್ಲ. ಸತ್ಯಂ ಅಂದರೆ ಸಾಧು ಆಗಬೇಕು. ಸಾಧು ಆಗಬೇಕಾದ್ರೆ ದೇವರು ಏನು ಮಾಡಬೇಕು? ಜಡಭೂತವಾದ ಕಮದಿಂದ ಇರಬೇಕು. ಚೇತನದಿಂದ ಎದ್ದು ಬಂದರೆ ಅವರೇ ಅಪ್ಪ ಅಂತ ತಿಳ್ಕೊಡ್ತಾರೆ. ಮಧ್ವಾಚಾರ್ಯ ಹೇಳಿದ್ದು ಸರಿ ಆಗ್ತಾ ಇರಲಿಲ್ಲ, ಅವಾಗ ಸತ್ಯ ಆಗ್ತಾ ಇಲ್ಲ, ಸಾಧು ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹಾಗೆ ಮಾಡಿದ. ಅವನಿಗೆ ಆ ರೀತಿಯಾಗಿ ಸವಾಲು ಹಾಕಲಿಕ್ಕೆ ದೇವರು ಬುದ್ಧಿ ಕೊಡಲಿಲ್ಲ. ಸವಾಲು ಹಾಕಿದ್ರೆ ಅಲ್ಲೇ ಬರಬೇಕಿತ್ತು, ಪ್ರಾಬ್ಲಮ್ ಆಗ್ತಿತ್ತು. ಮಧ್ವಾಚಾರ್ಯ ಹೇಳಿದ ಸಾಧು ಆಗ್ತಾ ಇರಲಿಲ್ಲ. ನರಸಿಂಹದೇವರಿಗೆ ಅಪ್ಪ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸಾಧು ಆಗಬೇಕಾದ್ರೆ ಹಿರಣ್ಯಕಶ್ಯನನ್ನು ಅವನೇ ಅಪ್ಪ ಅಂತ ಜನರು ತಿಳ್ಕೊಳ್ತಾರೆ. ಅದರಿಂದಾಗಿ ಸರಿ ಹೋಗಲ್ಲ. ಮಧ್ವಾಚಾರ್ಯ ಹೇಳಿದ ದೃಷ್ಟಾಂತ ಸಾಧು ಆಗಬೇಕು. ಅದಕ್ಕೋಸ್ಕರ ಹೀಗೆ ಮಾಡಿದ. ಇಲ್ಲಿ ಡೌಟ್ ಬಂದುಬಿಡುತ್ತೆ. ಡೌಟ್ ಬಂದರೆ ಅದು ದೃಷ್ಟಾಂತ ಆಗೋದಿಲ್ಲ. ಕರೆ ಆದದ್ದು ದೃಷ್ಟಾಂತ, ನಿಶ್ಚಿತವಾದ ದೃಷ್ಟಾಂತ. ಡೌಟ್ ಬರಬಾರ್ದು, ವಿವಾದಾಸ್ಪದ ದೃಷ್ಟಾಂತ ಕೊಡಲಿಕ್ಕೆ ಬರೋಲ್ಲ. ಆದ್ದರಿಂದಾಗಿ ಅದೃಶ್ಯ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಆಗ ಅವನು ಬಂದು ಹಾಗೆ ಅಲ್ಲಿ ಬಹಳ ಜೋರಾಗಿ ಅವನು ಭಯಂಕರವಾದ ಕರಾಳ ವಕ್ತ್ರ ಮತ್ತು ಕೋರೆ ಹಲ್ಲುಗಳು, ಭಯಂಕರವಾದ ಕತ್ತಿಯ ವರೆಯಂತೆ ಚೂಪಾದ ಜಿಫ್ಫ, ಉಬ್ಬು ಗಂಟಿಗಿದ್ದಾನೆ, ಕಿವಿಯನ್ನೆಲ್ಲ ನೆವರಿಸಿಕೊಂಡಿದ್ದಾನೆ, ಭಯಂಕರವಾದ ಮುಖ, ದಿವ್ಯಸ್ಪೃಶ, ಸಾವಿರ ಮಾರಿನಷ್ಟು ಎತ್ತರದಲ್ಲಿ ಭಗವಂತನ ದೇಹ ಇದೆ ಅಂತೆ, ಅಷ್ಟು ಎತ್ತರ. ಮತ್ತೆ ಅಷ್ಟೇ ಅಲ್ಲ, ತನ್ನ ಇದರಿಂದ ಏನು ಮಾಡ್ತಾ ಇದ್ದೆ ಅಂದರೆ ತನ್ನ ಸಟ ಕೇಸರದಿಂದ ಮೋಡಗಳನ್ನೆಲ್ಲ ಚದುರ್ತಾ ಇದ್ದಂತೆ ಪರಮಾತ್ಮ. ಅಷ್ಟು ಎತ್ತರದಲ್ಲಿದ್ದಾನೆ. ಅವನಿಗೆ ಎಷ್ಟು ಕೈ ಅಂದರೆ ವಿಶ್ವಭುಜಾನೇಕ ಶತಯನ್ನ ಕಾಯುಧಂ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿದಂತಹ ಭುಜಗಳ ಸಮುದಾಯ ನೂರಾರು, ಭುಜಗಳಲ್ಲ ಭುಜಗಳ ಸಮುದಾಯವೇ ನೂರಾರು. ಅಷ್ಟು ಷೋಡಶ ಬಾಹು ಅಲ್ಲ, ನೂರಾರು ಬಾಹುಗಳು. ಹಿರಣ್ಯಕಶಿಪುಗೆ ಎಷ್ಟು ಬಾಹು ಇದೆ ಅಂದರೆ ಅಲ್ಲ, ನರಸಿಂಹದೇವರಿಗೆ ನೂರಾರು ಬಾಹುಗಳು. ನೂರಾರು ಬಾಹುವಿನಿಂದ ಭಗವಂತ ಅಲ್ಲಿ ಪ್ರಕಟನಾದ. ಯಾಕೆ ಹೇಳಿದ್ರಂದ್ರೆ ನೂರಾರು ಬಾಹು ಯಾಕೆ ಅಂದರೆ ಹಿರಣ್ಯಕಶಿಪುವನ್ನು ಸಾಯಿಸ್ತಾನೆ ಭಗವಂತ. ಸಾಯಿಸ್ ನಂತರ ಎಲ್ಲ ಹಸುರರು ಬರ್ತಾರೆ ಯುದ್ಧಕ್ಕೆ. ಆಗ ಒಬ್ಬ ಇದ್ದಾನೆ ಅವನು, ಒಬ್ಬ ಹೇಗೆ ಕೊಂದ ಅಂದರೆ ಸಾವಿರ ಬಾಹು ಇದೆ ಅವನಿಗೆ, ಸಾವಿರ ಬಾಹು ಇಟ್ಕೊಂಡೇ ಬಂದಿದ್ದಾನೆ. ಅದರಿಂದಾಗಿ ಎಲ್ಲವ್ರನ್ನ ಹೊಡೆದು ನಾಶ ಮಾಡಿಬಿಟ್ಟಂತೆ. ಒಬ್ಬನೇ ಇಲ್ಲಿ ಭಗವಂತ ಮಾಡಿದ್ದು, ಮತ್ತಾರು ಬರಲಿಲ್ಲ. ಅಲ್ಲಿ ವಾಮನಾವತಾರದಲ್ಲಿ ಎಲ್ಲ ಬಂದಾಗ ಎದ್ದು ನಿಂತಾಗ ಪಾರ್ಶ್ವರು ಬಂದರು. ಇಲ್ಲೆಲ್ಲ ಎಲ್ಲ ಏನು ಕೆಲಸಕ್ಕಿದ್ರೆ ಮನೆಗೆ ಹೋಗಿದ್ದಾರೆ ಏನೂ ಗೊತ್ತಿಲ್ಲ. ಯಾರೂ ಬರಲಿಲ್ಲ, ಹರಿಪಾರ್ಶ್ವದರು ಯಾರೂ ಓಡಿ ಬರಲಿಲ್ಲ. ಮತ್ತೆ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ಯುದ್ಧ ಸಂದರ್ಭದಲ್ಲಿ ಯಾರೂ ಇಲ್ಲ, ಯಾಕೆ ನರಸಿಂಹನ ಹತ್ರ ಹರಲೇ ಬರೋದೇ ಕಷ್ಟ, ಭಯಗೊಂಡಿದ್ದಾರೆ. ಎಲ್ಲ ಆದ ನಂತರ ಚಟ್ನಿ ಆದ ನಂತರ ಮತ್ತೆ ಬಂದು ನಮಸ್ಕಾರ ಮಾಡ್ತಾರೆ, ಸ್ವಲ್ಪ ಕೋಪ ಶಮನ ಮಾಡುವಂತ. ಅವನು ಒಬ್ಬನೇ ಸತೆ ಪಡೆದಿದ್ದಾನೆ, ಅದಕ್ಕೆ ಸಾವಿರಾರು ಕೈ ಹಿಡ್ಕೊಂಡು ಬಂದಿದ್ದಾನೆ ಅಂತ ಇಟ್ಕೊಳ್ಬೇಕಿಲ್ಲ. ಅವನು ಆಗ ಅವನನ್ನು ಖಡ್ಗ ಹಿಡ್ಕೊಂಡು ಮೇಲಕ್ಕೆ ಹೊಡಿಲಿಕ್ಕೆ ಬಂದಿದ್ದಾನೆ. ಆಗ ನರಸಿಂಹದೇವರು ಒಂದ್ಸತಿ ಅವನು ಹಿಡ್ಕೊಂಡು ಕೊನೆಗೆ ಇದ್ದಕ್ಕಿದ್ದಾಗೆ ಬಿಟ್ರಂತೆ. ಆ ಗರುಡ ಸರ್ಪನ ಹಿಡ್ಕೊಂಡಂತೆ, ಬಿಟ್ಟ. ಬಿಟ್ಟ ನಂತರ ಮತ್ತೆ ಹಿಡ್ಕೊಂಡ, ಹಿಡ್ಕೊಂಡು ಅವನ ತೊಡೆ ಮೇಲೆ ಮಲಗಿಸಿ ಅವನ ವಕ್ಷಸ್ಥಳವನ್ನು ತನ್ನ ನಖಾಯುಧದಿಂದ ಸೀಳಿಬಿಟ್ಟಿದ್ದಾನೆ, ಕರಳನ್ನು ಮಾಲೆ ಹಾಕ್ಕೊಂಡಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನರಸಿಂಹದೇವರು ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದರು. ಅದು ದೈತ್ಯ, ಈ ದೀಪದ ಹುಳ ದೀಪದ ಹತ್ರ ಹೋಗುವಂತೆ ಅವನು ಸತ್ತು ನರಸಿಂಹಾಗ್ನೆಯಲ್ಲಿ ಸುಟ್ಟು ಭಸ್ಮವಾಗಿ ಬಿಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ನರಸಿಂಹದೇವರು ಕೊನೆಗೆ ಅವನ ಕರಳ ಮಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಅಸುರ ಜನರಿಗೆ ಭಯ ಹುಟ್ಟಲಿಕ್ಕೋಸ್ಕರ ಆ ರೀತಿಯಾಗಿ ವರ್ತನೆ ಮಾಡಿದ. ಕೇಸರ ಕುದುಲು ತುಂಬ ಎಲ್ಲ ರಕ್ತ ಅದ ಇದು ಅಂತರ ಕರಳನ್ನು ಮಾಲೆ ಹಾಕ್ಕೊಂಡು ಭಗವಂತ ಸಿಂಹನಾದ ಮಾಡಿದ ನರಸಿಂಹದೇವರು. ಎಲ್ಲ ಅನಿಷ್ಟವೂ ಕೂಡ ಈ ನರಸಿಂಹದೇವರ ಸಂಹಾರ ಮಾಡಿದ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆಲ್ಲ ಅನಿಷ್ಟವೂ ಕೂಡ ಪರಿಹಾರ ಆಗತ್ತೆ. ಇಷ್ಟು ಜೋರಾಗಿ ಉಗ್ರ ರೂಪವನ್ನು ತಾಳಿದ್ದಾನೆ. ಆಗ ಎಲ್ಲರೂ ಕೂಡ ಬಂದು ಆ ತೀವ್ರ ತೇಜಸ್ಕರದ ಭಗವಂತನನ್ನು ದೂರದಲ್ಲಿ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಋಷಿಗಳು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು. ಸಿದ್ಧಚಾನರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದರು. ಆ ಪ್ರಾರ್ಥನೆ ಮಾಡಿದ ನಂತರ ಕಿಂಪುರುಷರು ಎಲ್ಲರೂ ಪ್ರಾರ್ಥನೆ ಮಾಡಿದರು. ಆವಾಗ ಈ ರೀತಿಯಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿದರೂ ಕೂಡ ನರಸಿಂಹದೇವರ ಕೋಪವನ್ನು ಶಾಂತಗೊಳ್ಳಲಿಕ್ಕೆ ಆಗಿಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿ ಬಂದಳು. ಅವಳಿಗೂ ಇದು ಮೊದಲು ಗೊತ್ತಿಲ್ಲ, ಪರಿಚಯ ಇಲ್ಲ, ಅಪರೂಪದ ರೂಪ, ಹೆದರಿಬಿಟ್ಲಂತೆ, ಅದಕ್ಕೆ ಹತ್ತಿರವೇ ಹೋಗಿಲ್ಲಂತೆ ಅಂತುಂಟು. ಅದು ತಪ್ಪು. ನರಸಿಂಹದೇವಳಿ ರೂಪವನ್ನು ಅವರು ಕಾಣಲಿಲ್ಲ ಅಂತ ಹೇಳೋದು ತಪ್ಪು. ಬೇರೆಯವರಿಗೆ ಅದು ರೂಪ ಕಾಣಲಿಲ್ಲ, ಲಕ್ಷ್ಮೀದೇವಿ ಕಾಣಲಿಲ್ಲ ಅಂತ ಅರ್ಥಲ್ಲ. ಮತ್ತೆ ಯಾಕೆ ಹತ್ತಿರ ಹೋಗಿಲ್ಲ ಅಂದರೆ ಶಂಕಿತೇವ, ಭಯಪಟ್ಟವಳಂತೆ ತೋರಿಸಿದ್ದಾಳೆ. ಕಾರಣ ಏನಂದರೆ ಪ್ರಹ್ಲಾದನ ಮೂಲಕ ಭಗವಂತ ಸ್ತೋತ್ರ ಮಾಡಿಸಿ ಅವನು ಸಂಪ್ರಸನ್ನನಾಗಿ ಪ್ರಹ್ಲಾದನಿಗೆ ಅನುಗ್ರಹ ಮಾಡಬೇಕು. ಭಗವಂತ ಪ್ರಹ್ಲಾದನಿಗೆ ವಾತ್ಸಲ್ಯ ತೋರಿಸಬೇಕು ಅಂತ ಅಂದುಕೊಂಡಿದ್ದಾನೆ. ಹರಿಯ ಚಿತ್ತವನ್ನು ಅರ್ತಿರ್ತಕ್ಕಂಥವರವರು ತಾವೇ ಸ್ತೋತ್ರ ಮಾಡಿ ಭಗವಂತರ ವಾತ್ಸಲ್ಯಕ್ಕೆ
ನಾವೀಗ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ವಾತ್ಸಲ್ಯಕ್ಕೆ ಪಾತ್ರರಾಗುವಂತೆ ತೋರಿಸಬಾರದು. ಅವನಿಗೆ ಅವಕಾಶ ಕೊಡಬೇಕು, ಅವನು ಅವಕಾಶ ವಂಚಿತ ಎಂಬ ದೃಷ್ಟಿ ಆ ಬುದ್ಧಿ ಇತ್ತು ಬ್ರಹ್ಮಾದಿ ದೇವತೆಗಳಿಗೆ. ಹರಿಚಿತ್ತವನ್ನು ಅರಿತೆ ಅವರು ಪ್ರಹ್ಲಾದನ ಹೈಲೈಟ್ ಮಾಡಬೇಕು, ತಾತ್ಕಾಲಿಕ ಪ್ರಹ್ಲಾದನ ಭಕ್ತಿ ಪ್ರಖ್ಯಾತ ಆಗಬೇಕು. ಇದು ಹರಿಚಿತ್ತದಲ್ಲಿದೆ. ನಮಗೆ ಯಾವಾಗಲೂ ನಾವು ಭಕ್ತಿ ಮಾಡ್ತೇವೆ, ನಮಗಿದು ಯಾವಾಗಲೂ ದೇವರು ವಾತ್ಸಲ್ಯ ತೋರಿಸ್ತಾನೆ. ಈಗ ಅವನಿಗೆ ಅವಕಾಶ ಇಲ್ಲ, ಬೇರೆ ಸಂದರ್ಭದಲ್ಲಿ ನಮಗಾದರೂ ಇದೆ ಅಂತ ಅವಕಾಶ ವಂಚಿತನಿಗೆ ಅವನಿಗೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ಬ್ರಹ್ಮಾದಿ ದೇವತೆಗಳು ಹರಿಯ ಚಿತ್ತವನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಆಗಿದ್ರು. ಆಗ ಅವನು ಏ ನೀನೇ ಮಾಡುವಪ್ಪ ಅಂತ ಹೇಳಿದಾಗ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದದ ಬುಡದಲ್ಲಿ ಬಿದ್ದಿದ್ದಾನೆ ಶ್ರೀ ಹರಿ. ಆವಾಗ ಅವನನ್ನು ಕೈಯಿಂದ ಮೇಲಕ್ಕೆತ್ತಿ ತಲೆಯ ಮೇಲೆ ಭಗವಂತ ಏನು ಮಾಡಿದ ಅಂತ ಹೇಳಿಬಿಟ್ಟು ಕೈ ಇಟ್ಟಿದ್ದಾನೆ. ಅದು ಸಂಸಾರ ಸರ್ಪದಿಂದ ದಷ್ಟವಾದ ಬುದ್ಧಿಯುಳ್ಳವರಿಗೆ ಏನಾಗಿತ್ತು ಅಂದರೆ ಕೃತಾಭಯಂ, ಅಭಯ ಪ್ರದಾನ ಮಾಡ್ತಕ್ಕಂಥ ಕರವನ್ನು ಇಟ್ಟಾಗ ಭಗವಂತ ನರಸಿಂಹದೇವರ ಕರಸ್ಪರ್ಶ ಆದ ತಕ್ಷಣವೇ ಎಲ್ಲ ಪಾಪಗಳು ಕೂಡ ಅವನು ತೊಳೆದೋಯ್ತಂತೆ. ಆ ಬಿಂಬರೂಪಿಯಾದ ಭಗವಂತನ ದರ್ಶನ ವಿಶಿಷ್ಟವಾದ ರೀತಿಯಾಯಿತು. ನರಸಿಂಹದೇವರ ಪಾದವನ್ನು ಹೃದಯದಲ್ಲಿ ಚೆನ್ನಾಗಿ ಧಾರಣೆ ಮಾಡಿ ರೋಮಾಂಚಿತ ಗಾತ್ರನಾಗಿ ಆನಂದಾಶ್ರವನ್ನು ಸುರಿಸಿದ್ದಾನೆ. ಇಬ್ಬರು ಭಕ್ತರು, ಒಬ್ಬ ಪ್ರಹ್ಲಾದ ಒಬ್ಬ ಧ್ರುವ, ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿ ದೇವರನ್ನು ಒಲಿಸಿಕೊಂಡವರು. ಆದರೆ ಸಕಾಮನಾಗಿ ದೇವರನ್ನು ಒಲಿಸಿಕೊಂಡ, ಅದಕ್ಕೋಸ್ಕರ ದೇವರು ಡೈರೆಕ್ಟಾಗಿ ಅವನನ್ನು ಟಚ್ ಮಾಡಲೇ ಇಲ್ಲ. ಶಂಖದಿಂದ ಕಪೋಲ ಸ್ಪರ್ಶ ಮಾಡಿದ ಧ್ರುವಕುಮಾರನಿಗೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಡೈರೆಕ್ಟ್ ಆಗಿಲ್ಲ, ಶಂಖವನ್ನು ಕಪೋಲ ಸ್ಪರ್ಶ ಮಾಡಿದ, ಡೈರೆಕ್ಟಾಗಿ ಮುಟ್ಟಲಿಲ್ಲ. ಮಡಿ ಜಾಸ್ತಿ, ಸ್ವಲ್ಪ ಮೈಲಿಗೆ ಆಗಿದ್ದಾನೆ ಅದಕ್ಕೆ ಮುಟ್ಟಲಿಲ್ಲ. ಅವನು ಮೈಲಿಗೆ ಆಸೆ ಇದ್ದರೆ ಮೈಲಿಗೆ, ನನಗೆ ದೊಡ್ಡ ಸೀಟ್ ಬೇಕು ಅಂತ ಕೇಳಿದ್ನಲ್ಲ, ಇನ್ನು CAT ಸೀಟ್ ಬೇಕಂತ ಕೇಳಿದ್ರೆ ಏನ್ರಿ ಅದು, ಆಸೆ ಆಸೆಯಿಂದ ಮುಟ್ಟಿಲ್ಲ, ಟಚ್ ಆಗಿಲ್ಲ. ಮಡಿ ಜಾಸ್ತಿ ಅಂತ ಟಚ್ ಮಾಡಿಲ್ಲ. ಶಂಖ, ಶಂಖ ಅಂದರೆ ಲಕ್ಷ್ಮೀ, ಸಂಪತ್ತು ಬೇಕು, ಆಸನ ಆಸ ಇದೆಲ್ಲ ಬೇಕು, ಲಕ್ಷ್ಮಿಯನ್ನು ಮುಂದೆ ಮಾಡಿದ. ಆದರೆ ನನಗೆ ಏನೂ ಬೇಡ ಅಂತ ಭಕ್ತಿ ಮಾಡಿದ. ಅದಕ್ಕೆ ಡೈರೆಕ್ಟಾಗಿ ಅವನ ತಲೆ ಮೇಲೆ ನರಸಿಂಹದೇವರು ಏನು ಮಾಡಿದರು, ಕೈ ಇಟ್ಟರು ಪ್ರಹ್ಲಾದ. ನಮ್ಮ ಭಕ್ತಿ ಹೇಗಿರುತ್ತೋ ಹಾಗೆ, ಅಂದರೆ ಸ್ವಲ್ಪ ತಿಳ್ಕೊಳ್ಬೇಕಾದ, ದೇವರು ಯಾವಾಗಲೂ ಸ್ವಲ್ಪ ದೂರದಲ್ಲೇ ಇರ್ತಾನೆ, ಬೇಡಿಕೆ ಜಾಸ್ತಿ ಆದರೆ ಅಂತ ಅರ್ಥ. ನನ್ನ ಸಹವಾಸ ಬೇಡಪ್ಪ ಅಂತ ನೋಡಿ ದೂರದಲ್ಲೇ ಇದ್ದ, ಟಚ್ ಮಾಡಿಲ್ಲ. ಏನೂ ಬೇಡ ಅಂತ ಹೇಳಿದ್ರೆ ಬೇಗ ಬರ್ತಾನೆ ದೇವರು, ಬೇಕು ಅಂತೇಳಿದ್ರೆ ಸ್ವಲ್ಪ ದೂರದಲ್ಲೇ ಇರ್ತಾನೆ. ಅದಕ್ಕೆ ಸಕಾಮ ಭಕ್ತಿ ಅಷ್ಟಕ್ಕಷ್ಟೇ, ನಿಷ್ಕಾಮ ಭಕ್ತಿ ಮಾಡಬೇಕು ಎಂಬುದು ತೋರಿತು. ಅದಕ್ಕೆ ಅವರಿಗೆ ಬೇಸರ ಆಯಿತು, ನಾನು ಸಕಾಮ ಭಕ್ತಿ ಮಾಡಿದ್ದಾನೆ, ಪ್ರಹ್ಲಾದನ ಕತೆ ಕೇಳಿರ್ಬೇಕು ಅವನು, ನಿಷ್ಕಾಮ ಭಕ್ತಿ ಮಾಡಿದ ಪ್ರಹ್ಲಾದ ತಲೆ ಮೇಲೆ ಕೈ ಇಟ್ಟ, ನನಗೆ ಇನ್ಸಲ್ಟು, ನನಗೆ ತಲೆ ಮೇಲೆ ಕೈ ಇಡಲಿಲ್ಲ, ಟಚ್ ಮಾಡಿದ, ದೂರದಲ್ಲೇ ಟಚ್ ಮಾಡಿದ ಅಲ್ವಾ, ಅದು ಅಷ್ಟಕ್ಕಷ್ಟೇ ಆಯ್ತಲ್ಲ ಅಂತ ಮತ್ತೆ ಪಶ್ಚಾತ್ತಾಪ ಪಟ್ಟ. ಸಕಾಮ ಭಕ್ತಿ ಮಾಡಿದ್ನಲ್ಲ, ನಿಷ್ಕಾಮ ಭಕ್ತಿ ಮಾಡಬೇಕು, ಛೇ ಅಂತ ಬೇಸರ ಪಟ್ಟ. ಮೋಕ್ಷ ಸಿಕ್ತು, ಆದರೆ ಈ ರೀತಿಯಾಗಿ ಆಯಿತು ಅವನಿಗೆ. ಕೊನೆಗೆ ಅವನು ಸಿಕ್ಕಾಪಟೆ ಬ್ರಹ್ಮಾದಿ ದೇವತೆಗಳ ಅದೇ ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾನೆ. ಸಿಕ್ಕಾಪಟೆ ಸ್ತೋತ್ರ ಮಾಡಿ ನಾವು ದುಃಖ ಪರಿಹಾರ ಆಗಬೇಕು ಅಂತ ಮಾಡ್ತೇವೆ, ಅದು ದುಃಖವನ್ನೇ ಪಡಿತಾ ಇದ್ದೇವೆ. ಏ ನನಗೆ ಏ ಈ ಸಂಸಾರದಿಂದ ಹೆದರಿಕೆ ಆಗ್ತಾ, ನನಗೆ ನಿನ್ನ ಮುಖ ನೋಡಿ ಹೆದರಿಕೆ ಆಗ್ತಾ ಇಲ್ಲ, ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ. ಆದರೆ ಸಂಸಾರ ಚಕ್ರದ ಇದರಲ್ಲಿ ಹೋರಾಡಿ ಮಾಡಿ 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 ನಾನು ನಿಜವಾಗಿ ಕೂಡ ಕೃಷಿ ಆಗಿದ್ದೇನೆ. ನನಗೆ ಸಂಸಾರದ ಉಗ್ರ ಮುಖ ಎಂಬುದು ನನಗೆ ಹೆದರಿಕೆ ಹುಟ್ಟುತ್ತದೆ ವಿನಃ, ಈ ನಿನ್ನ ಉಗ್ರ ರೂಪ ನನಗೆ ಮುಖ ನನಗೆ ಹೆದರಿಕೆ ಹುಟ್ಟಿಸುವುದಿಲ್ಲ ಅಂತ ಇಷ್ಟೆಲ್ಲ ಹೇಳಿ ಕೊನೆಗೆ ನಮಗೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ದೊಡ್ಡ ಯಾಕಂದರೆ ನನಗೆ ನಿಜವಾಗಿಯೂ ಕೂಡ ಏನಾಗ್ತಾ ಇದೆ ಅಂದರೆ ನನಗೆ ನಿನ್ನ ಕಥೆ ಮೇಲೆ ಆಸೆ ಕೇಳಬೇಕಂತ ಆಸೆ ಆಗ್ತಾ ಇಲ್ಲ. ಇದು ದೊಡ್ಡ ನಮ್ಮೆಲ್ಲರ ಪರವಾಗಿ ಅವನಿಗೆ ಆಸೆ ಇದೆ ನೋಡಿ. ಇದನ್ನೆಲ್ಲ ಕೇಳಬೇಕಾದ್ರು ನಾನು ಹೇಗಪ್ಪ ನಿನ್ನ ತವಗತಿ ವಿಮೃಶಾಮಿ ದೀನಃ, ನಿನ್ನ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ನನಗೆ ನಿನ್ನ ಕತೆ ಕೇಳಬೇಕಂತ ಅನಿಸುವುದೇ ಇಲ್ಲ ಪರಮಾತ್ಮ. ನಿನ್ನ ಕತೆ ಕೇಳಲಿಕ್ಕೆ ಹೋದರೆ ಸಿಕ್ಕೋಪಟ್ಟೆ ನನಗೆ ಮನಸ್ಸು ಬಹಳ ಬೇಸರ ಪಟ್ಕೊಳ್ತದೆ. ಸಂಪ್ರಿಯತೆ ನಾ ಸದು ಸಂತೋಷ ಪಡೋದಿಲ್ಲ, ಅದಕ್ಕೆ ಬಹಳ ಬೇಸರ ಆಗತ್ತೆ ಕತೆ ಕೇಳೋದಂದರೆ. ಏನು ಮಾಡಲಿ, ಯಾಕೆ ಅಂದರೆ ದುರಿತ ದುಷ್ಟಂ, ಮಹಾಪಾಪದಿಂದ ನನ್ನ ಮನಸ್ಸು ದುಷ್ಟವಾಗಿದೆ. ಅದಕ್ಕೋಸ್ಕರ ಅಸಾಧು ತೀವ್ರಂ, ಕೆಟ್ಟದಾಗಿ ವರ್ತಿಸ್ತಾ ಇದೆ. ಕಾಮಾತುರಂ, ನಾನಾ ಆಸೆಯಿಂದ ಪೀಡಿತವಾಗಿದೆ. ಹರ್ಷ ಶೋಕ ಭಯ ಇಂದ ಕೂಡಿದೆ. ಆದ್ದರಿಂದಾಗಿ ನನ್ನ ಮನಸ್ಸು ಎಷ್ಟು ಮಾತ್ರಕ್ಕೂ ನಿನ್ನ ಕತೆ ಕೇಳಲಿಕ್ಕೆ ಒಳ್ಳೆ ಅನ್ನಿಸ್ತದೆ. ನಾನು ಹೇಗೆಪ್ಪ ಈ ರೀತಿಯಾಗಿ ನನಗೆ ಮನಸ್ಸು ಕೈ ಕೊಡ್ತಾ ಇದೆ, ನಿನ್ನನ್ನು ಹೇಗೆ ನಾನು ಸ್ಮರಣ ಮಾಡಲಿ ವಿಮರ್ಶೆ ಮಾಡಲಿ. ಅಯ್ಯೋ ನನ್ನ ಗತಿ ಏನಂದರೆ ನನಗೆ ಬಹುಪತ್ತಿತ್ವ ಇದೆ, ನಾನು ಒದ್ದಾಡ್ತಾ ಇದ್ದೇನೆ.
ಅಂದರೆ ಬಹುಪತ್ನಿ, ಬಹುಪತ್ನಿಯನ್ನು ಮದುವೆ ಮಾಡಿಕೊಂಡಿದ್ದರಿಂದಾಗಿ ನನಗೆ ಸಿಕ್ಕಾಪಟ್ಟೆ ಒದ್ದಾಟ ಇದೆ ಅಂತ ಹೇಳ್ತಾನೆ. ಹೌದಾ, ಯಾರು ಬಹುಪತ್ನಿಗಳು? ಹೌದ್ರಿ, ಒಬ್ಬ ಬಹುಪತ್ನಿಯನ್ನು ಕಟ್ಕೊಂಡ್ರೆ ಆಯಾಯ ಪತ್ನಿಯರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಜಗತಾರೆ, ಅವನ ಪ್ರಾಣ ತಿಂತಾರೆ, ಒದ್ದಾಡಿಸ್ತಾರೆ. ಅದೇ ಗತಿ ನನಗೂ ಕೂಡ. ನನಗೂ ಬಹುಮಂದಿ ಪತ್ನಿಯರಿದ್ದಾರೆ. ಯಾವುದು? ಒಂದು ಕಣ್ಣು, ಇನ್ನೊಂದು ಕಿವಿ, ಇನ್ನೊಂದು ನಾಲಿಗೆ. ಇದೆಲ್ಲವೂ ಕೂಡ ಏನು ಮಾಡುತ್ತೆ? ಇದು ಬಹುಪತ್ನಿ ಇದ್ದ ಹಾಗೆ. ಗೇಹ ಬಹುಪತ್ನಿಯರು ಯಾವ ರೀತಿಯಲ್ಲಿ ಯಜಮಾನ ಪತಿಯನ್ನು ಲೂಟಿ ಮಾಡ್ತಾರೋ, ಈ ಎಲ್ಲ ಪತ್ನಿಯರು ನನ್ನ ಶಕ್ತಿಯನ್ನು ಲೂಟಿ ಮಾಡ್ತಾ ಇದ್ದಾರೆ. ಇಂದ್ರಿಯಗಳಲ್ಲಿ ಯದ್ವಾ ತದ್ದ ನನ್ನ ಹರಿದು ತಿಂತಾ ಇದ್ದಾವೆ, ವಿಷಯದ ಕಡೆಗೆ ಜಗತಾ ಇದ್ದಾವೆ. ನನಗೆ ಬಹುಪತ್ನಿ ಕಟ್ಕೊಂಡು ಒದ್ದಾಡ್ತಾ ಇದ್ದೇನೆ ನಾನು. ಇಂದ್ರಿಯ ನಿಗ್ರಹ ಇಲ್ಲದಂತಹ ಇಂದ್ರಿಯಗಳಲ್ಲಿ, ನಮಗೆ ಗೆಲ್ಲದೇ ಇದ್ದ ಇಂದ್ರಿಯಗಳೆಲ್ಲ ಬಹುಪತ್ನಿ ಪೀಡಿಸ್ತಕ್ಕಂಥ ಬಹುಪತ್ನಿಯಾಗಿ, ಹಾಗಾಗಿ ನನಗೆ ತಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನಾಲಿಗೆ ಏಕಾದಶಿ ಅಂತಿಲ್ಲ, ದ್ವಾದಶಿ ಅಂತಿಲ್ಲ, ದೇವರಿಗೆ ನೈವೇದ್ಯ ಮಾಡಿದಂತಿಲ್ಲ, ಇಲ್ಲಿ ಅದು ತಿನ್ನಬೇಕು ಅಂತ ಅದಕ್ಕೆ ಅದು ಎಜ್ಜಗ್ತಾ ಇದೆ ಉಪ್ಪಿಟ್ಟಿನ ಹತ್ರ. ಹಾಗೆ ಜನನೇಂದ್ರೆ ಇನ್ನೊಂದು ಕಡೆಗೆ ಹೋಗ್ತಾ ಇದೆ. ತ್ವಕ್ ಯಾವುದನ್ನೋ ಶೀತ ಸ್ಪರ್ಶವಾದದ್ದನ್ನು ಮುಟ್ಟಬೇಕು ಅಂತ ಅದು ಆಸೆ ಮಾಡ್ತಾ ಇದೆ. ಕಿವಿ ಬ್ಯಾಡ್ದಿದ್ದ ಅಶ್ಲೀಲ ಕಥೆಯನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ. ಮೂಗು ಇನ್ಯಾವುದೋ ಆಘ್ರಾಣಿಸಬೇಕು ಅಂತ ಆಸೆ ಅದಕ್ಕಿದೆ. ಕಣ್ಣು ಇನ್ನೆಲ್ಲೋ ನೋಡಬೇಕಂತ ಆಸೆ ಇದೆ. ಹೋಗಬೇಕು ಕಾಲು ಎಲ್ಲೋ ಹೋಗಬೇಕಂತ ಆಸೆ ಇದೆ. ಹಾಗಾಗಿ ಬಹ್ಯ ಸಪತ್ನೈ ಬಗ್ಗೆ ಹೆಪತಂಲುರಂತಿ, ನಾನೇನು ಮಾಡಲಿ ಅಂತ ಕೇಳಿದಾಗ ಇಷ್ಟು ಹೇಳಿ ದೇವರ ಹತ್ರ ನನಗೆ ನಿಜವಾಗಿಯೂ ಕೂಡ ನನಗೇನು ಹೆದರಿಕೆ ಇಲ್ಲ. ಆದರೆ ನನಗೆ ನಾನೇನೋ ನಿನ್ನ ತೀರ್ಥ ಭಾಗವತ ತೀರ್ಥಾದಿಗಳಲ್ಲಿ ಪಾನ ಮಾಡಿ ನಾನು ಸುಖವಾಗಿರ್ತೇನೆ. ನನಗೆ ನಿನ್ನಿಂದ ವಿಮುಖರಾದ ಇಂದ್ರಿಯದ ಸುಖದಲ್ಲೇ ಬೆನ್ನು ಹಿಡಿದು ಹೋಗಿರ್ತಕ್ಕಂತಹ ಈ ಜನರನ್ನು ನೋಡಿದಾಗ ನನಗೆ ದುಃಖ ಆಗ್ತಾ ಇದೆ. ಏನು ಮಾಡೋದಂತೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದಾಗಿ ನರಸಿಂಹ, ನಾನು ಇವರನ್ನೆಲ್ಲ ಬಿಟ್ಟು ಮೋಕ್ಷಕ್ಕೆ ಬರೋಲ್ಲ. ತದಸ್ಯ ಶರಣಂ ಭ್ರಮತೋ ಅನುಪಶ್ಯೆ, ನಿನ್ನನ್ನು ಬಿಟ್ಟರೆ ಇವರು ಯಾರಿಗೂ ಕೂಡ ಇನ್ನೊಬ್ಬರು ರಕ್ಷಕರಿಲ್ಲ. ನಾನು ಹೇಗೆ ಇವರನ್ನು ಬಿಟ್ಟು ಮೋಕ್ಷಕ್ಕೆ ಬರಲಿ? ಅಂದರೆ ಕೃಪೆ, ಆ ಭಗವದ್ಭಕ್ತರಲ್ಲಿ ಅಂತಹ ಕೃಪೆ ಇದೆ ಅಂತ ಹೇಳಿ, ಪಾಪ ಇವರೆಲ್ಲ ಎಷ್ಟು ಒದ್ದಾಡ್ತಾ ಇದ್ದಾರೆ. ಈ ಮೈಥುನಾದಿ ಸುಖವು ಆ ಇದೇನಿದೆ, ಇದು ನಿಜವಾಗಿಯೂ ಕೂಡ ತುರಿಸಿದಾಗೆ, ಕಜ್ಜಿ ತುರಿಸುವಾಗ ಈ ಒಳ್ಳೆ ಒಂದು ಮೇಲ್ನೋಟಕ್ಕೆ ಆನಂದ ಆಗತ್ತೆ. ಅದು ತಾಮಸ ಆನಂದ. ಕಜ್ಜಿ ತುರಿಸ್ಕೊಳ್ತಾನೆ, ತುರಿಸುವಾಗ ಗೊತ್ತಾಗೋಲ್ಲ. ತುರಿಸ್ಕೊಂಡ ನಂತರ ಸೆಫ್ಟಿಕ್ ಆಗುತ್ತೆ, ಲಬಲಭ ಬಡ್ಕೊಳ್ತಾನೆ, ಡಾಕ್ಟರ್ ಹತ್ರ ಹೋಗ್ತಾನೆ, ಒದ್ದಾಡ್ತಾ ಇರ್ತಾನೆ. ಹಾಗೆ ಕಜ್ಜಿ ತುರಿಸುವಾಗ ಪ್ರಾಥಮಿಕ ಹಂತದ ಸುಖದಂತೆ ವೈಶಿಕ ಸುಖ. ಅದರ ಮತ್ತೆ ಅದರ ಪ್ರಾಬ್ಲಮ್ ಬಹಳ ದೊಡ್ಡದು, ಕೆಟ್ಟ ಪ್ರಾಬ್ಲಮ್ ಸಮಸ್ಯೆ ಬರುತ್ತೆ. ಆದ್ದರಿಂದಾಗಿ ಅದನ್ನು ಸಹಿಸ್ಕೊಳ್ಬೇಕು. ತುರಿಸ್ಕೊಂಡಾಗ ಕಜ್ಜಿ ತುರಿಸ್ತದಲ್ಲ, ತುರಿಸ್ಕೊಂಡಾಗ ತುರಿಸ್ಕೊಳ್ಬಾರ್ದು, ಹಾಗೆ ಇರಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲಿ ಕಜ್ಜಿ ತುರಿಕೆ ಅಂತೆ ವಿಷಯದ ಪದಾರ್ಥದ ತುರಿಕೆ ಬರುತ್ತೆ ಮನಸ್ಸಿನಲ್ಲಿ, ತುರಿಸ್ಕೊಳ್ಬಾರ್ದು, ಸುಮ್ಮನೆ ಇರಬೇಕು. ಹಾಗಿದ್ರೆ ಸೆಫ್ಟಿಕ್ ಆಗೋಲ್ಲ, ಉದ್ಧಾರ ಆಗ್ತೀರ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಸರಿ ರೀ, ಕೆಲವರು ಹೇಳ್ತಾ ಇದ್ದಾರೆ, ಇನ್ನೊಂದು ಬೈತಾನೆ, ಈ ಅಲ್ಲ ಈ ಕೆಲವು ಮೋಕ್ಷಕ್ಕೆ ಸಾಧನ ಅಂತೆಲ್ಲ ಕೆಲವು ಇದೆ, ಕೆಲವರು ಅದನ್ನು ದುರುಪಯೋಗ ಮಾಡಿಕೊಳ್ತಾರೆ ಅಂತ ಹೇಳ್ತಾನೆ ಅವನು. ಅಂಥವ್ರಿಗೆ ದೇವರು ಹೇಗೆ ಒಲಿತಾನೆ? ಮೋಕ್ಷಕ್ಕೆ ಸಾಧನವಾದದ್ದನ್ನು ಜೀವನಕ್ಕೆ ಸಾಧನ ಅಂತ ತಿಳ್ಕೊಂಡು ಇದು ಮಾಡ್ತಾರ್ರಿ ಕೆಲವರು. ಯಾರು? ಮೌನ ವ್ರತ, ಶಾಸ್ತ್ರ, ತಪಸ್ಸು, ಅಧ್ಯಯನ, ಸ್ವಧರ್ಮಾಚರಣೆ, ವ್ಯಾಖ್ಯಾನ, ಏಕಾಂತದಲ್ಲಿ ಜಪ, ಸಮಾಧಿ, ಇದೆಲ್ಲವೂ ಮೋಕ್ಷಕ್ಕೆ ಸಾಧನ. ಆದರೆ ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲವೋ ಅದೆಲ್ಲ ಅವರಿಗೆ ಜೀವನದ ದಂಧೆ ಆಗತ್ತೆ, ಜೀವನಕ್ಕೊಂದು ಉಪಾಯವಾಗತ್ತೆ. ನತು ದಾಂಬಿಕಾನ, ಅದು ದಂಭಾಚಾರ ಮಾಡ್ತಾನಂದು ಗೊತ್ತಾದ ಮೇಲೆ ಯಾರು ಅವನ ಹತ್ರ ಸುಳಿಯುವುದಿಲ್ಲ. ಹೀಗಿದೆ ಪರಿಸ್ಥಿತಿ. ಎಷ್ಟು ದುರುಪಯೋಗ ಪಡಿಸ್ಕೊಳ್ತಾರೆ ನೋಡ್ರಿ, ಈ ಮೋಕ್ಷ ಸಾಧನವನ್ನು ಜೀವನ ಸಾಧನವಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಕೊನೆಗೆ ಇವನು ಏನು ಕೇಳ್ತಾನೆ ಅಂತ ಹೇಳಿಬಿಟ್ರೆ, ದೇವರ ಹತ್ರ ಇಷ್ಟೇ ಕೇಳಬೇಕು, ಹೆಚ್ಚು ಹೇಳಿ ಏನು ಉಪಯೋಗ ಇಲ್ಲ, ಹಣ ಬರೋಲ್ಲ ಒಂದೇ. ಎಷ್ಟು ಹೇಳಿ, ನಮ್ಮ ವೀಕ್ನೆಸ್ ಇದೆ, ವೀಕ್ನೆಸ್ ಇದೆ ಹೇಳ್ಕೊಳ್ಳೋಕೆ ಕೊರಗಬೇಕು. ಮತ್ತೇನು ಮಾಡಬೇಕು, ದೇವರ ಹತ್ರ ಮತ್ತೆ ಪ್ರಾರ್ಥನೆ ಮಾಡಬೇಕು. ಏನಂತ ಹೇಳಿದ್ರೆ, ನನಗೆ ಮನಸ್ಸು ತತ್ವದಲ್ಲಿ ಹರಿಯಬೇಕು, ಕಣ್ಣು ನಿನ್ನನ್ನು ಕಾಣೋದರಲ್ಲೇ ತೊಡಗಬೇಕು, ನಾಲಿಗೆ ನಿನ್ನನ್ನು ಸ್ತೋತ್ರ ಮಾಡೋದರಲ್ಲಿ ತೊಡಗಬೇಕು, ನನ್ನ ಕೈಗಳು ನಿನ್ನ ಕರ್ಮ ಮಾಡಬೇಕು, ನನ್ನ ಕಿವಿ ನಿನ್ನ ಕಥೆಯನ್ನು ಕೇಳಬೇಕು. ಮತ್ತು ಇದು ಇಲ್ಲಾಂದರೆ, ಈ ಷಡಂಗ ಸೇವೆ ಮಾಡ್ತಾ ಇಲ್ಲ ಅಂದರೆ ಏನು ಉಪಯೋಗ ರೀ?
ಇಲ್ಲಿ ಚಾ ಉಂಟು, ಷಡಂಗ ಆಗೋದಿಲ್ಲ ಇಲ್ಲಿ. ಆದರೆ ಷಡಂಗ ಇಟ್ಕೊಳ್ಬೇಕು. ಆದರೆ ನನ್ನ ಅಭಿಪ್ರಾಯ ನಾಲಿಗೆಯಲ್ಲಿ ಎರಡಿದೆ ಅಲ್ವಾ, ವಾಗಿಂದ್ರೆ ಬಂತು, ಜಿಫ್ಫಾ ತಗೊಳ್ಬೇಕು. ದೇವರ ನಿವೇದಿತವಾದ ಅನ್ನ ಊಟ ಮಾಡಬೇಕು, ದೇವರಿಗೆ ನಿವೇದಿತವಾದದ್ದನ್ನೇ ಅನ್ನ ತಿನ್ನಬೇಕು ಅಂತ ಬುದ್ಧಿ ಬರಬೇಕು. ಅನ್ನ ತಿಂದರೆ ಸರಿ, ಸರಿಯಾದ ಅನ್ನ ತಿಂದರೆ ಸರಿ ಬುದ್ಧಿ ಬರುತ್ತೆ. ಹಾಗಾಗಿ ದೇವರ ವೈಷ್ಣವಂ ಯಾಚೆಯೇ ವೈಷ್ಣವಂ ವೈಷ್ಣವ ಅನ್ನಂಚ, ವೈಷ್ಣವರ ಅನ್ನವನ್ನು ಬೇಡಿ ತಿನ್ನಬೇಕಂತ ಅಂದರೆ ಬುದ್ಧಿ ಶುದ್ಧ ಆಗತ್ತೆ ಅಂತ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಅವನಿಗೆ ಇವರು ದ್ರೌಪದಿ ಕೊಟ್ಟ ಅನ್ನವನ್ನು, ಅವಳು ದ್ರೌಪದಿ ಕೈಯಿಂದ ಸಿದ್ಧವಾದ ಅನ್ನ ಅದನ್ನು ತಿಂದರು. ಯಾರು? ಅಚ್ಯುತ ಪ್ರೇ ಮಧ್ವಾಚಾರ್ಯ ಶಿಷ್ಯರು, ಗುರುಗಳು, ಅಚ್ಯುತ ಪ್ರಜ್ಞರು ತಿಂದದ್ರಿಂದಾಗಿ ಒಳ್ಳೆ ಶುದ್ಧ ಬುದ್ಧಿ ಬಂತಂತೆ. ಅಂದರೆ ಯಾಕೆ ಅನ್ನ ತಿನ್ನೋದು? ಅದಕ್ಕೋಸ್ಕರ. ಸರಿಯಾದ ಅನ್ನ ತಿಂದರೆ ಶುದ್ಧ ಬುದ್ಧಿ ಬರುತ್ತೆ, ಸರ್ವೋಚ್ಚಿಷ್ಟ ತಿಂದರೆ ಸರ್ವ ಬುದ್ಧಿ ಬರುತ್ತೆ. ಯಾರನ್ನು ಹೇಗೆ ತಿಂತೇವೋ ಅದರಿಂದ ಬುದ್ಧಿ ಬರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನ ತಿನ್ನುವಾಗ. ತಿಂದರೆ ಸರಿ, ಜೀವ ದೇಹ ಬದುಕಿದ್ರೆ ಸಾಕಂದಿರೋದಲ್ಲ. ಯಾಕಂದರೆ ಅನ್ನ ತಿಂದಾಗ ಕೆಲವು ಎಷ್ಟೋ ಮಂದಿ ಇದು ಗೊತ್ತಿಲ್ಲ, ಅನ್ನ ತಿಂದರೆ ಹೊಟ್ಟೆ ಕೆಡತ್ತೆ ಮಾತ್ರ ಅಲ್ಲ, ತಲೆಯೂ ಕೆಡತ್ತೆ ಕೆಲವು ಅನ್ನ ತಿಂದರೆ. ಅದು ಎಷ್ಟು? ಯಾಕೆಂದರೆ ಅನ್ನದ ಸೂಕ್ಷ್ಮವಾಗ ಮನಸ್ಸಲ್ಲಿ ಹೋಗಿ ಸೇರ್ತದೆ, ಸುಮ್ಮನೆ ಅಲ್ಲ. ಹಾಗಾಗಿ ಸರಿಯಾದ ಅನ್ನ ತಿನ್ನಬೇಕು. ಅದಕ್ಕೆ ನಾಲಿಗೆ, ನಾಲಿಗೆ ಅಂದರೆ ರಸನೇಂದ್ರಿಯ, ಅದೂ ನಿನ್ನ ಅನ್ನ ರಸವನ್ನು ಹೀರಲಿಕ್ಕೆ ಪ್ರಯತ್ನ ಪಡಲಿ. ಈ ಷಡಂಗ ಸೇವೆ ಅಂದರೆ ಜಿಫ್ಫ, ನಾಲಿಗೆ, ಮತ್ತು ರಸನೇಂದ್ರಿಯ ಎರಡಾಯಿತು, ಮನಸ್ಸಾಯಿತು ಮೂರು, ದೃಕ್ ಕಣ್ಣು ನಾಲ್ಕು, ಕರ ಐದು, ಶ್ರವಣೇಂದ್ರಿಯ ಆರು. ಹೀಗಿಟ್ಕೊಳ್ಳಿ, ಹೀಗಿಟ್ಕೊಂಡ್ರೆ ಆ ರಂಗಾಗ ಈ ಷಡಂಗ ಸೇವೆ ನಾವು ಮಾಡಬೇಕು. ಷಡಂಗ ಸಂಸೇವೆಯ ತೈ ವಿನಾ ಷಡಂಗಯ ಕಿಂ ಭಕ್ತಿಂಜನ. ಈ ಷಡಂಗ ಸೇವೆ ಮಾಡಿಲ್ಲಂತಾದರೆ ಭಗವಂತನಲ್ಲಿ ಭಕ್ತಿಯನ್ನು ಪಡಿತಾರ ಅವರು? ಪಡಿಲಿಕ್ಕೆ ಸಾಧ್ಯವೇ ಇಲ್ಲ, ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಏ ಪ್ರಹ್ಲಾದ, ನೀನು ನನಗೆ ಸಂತೋಷ ಆಯ್ತು ಮರೆ. ಯತಮನ್ಯುಹು, ದೇವರ ತೋಪವನ್ನು ಶಾಂತಗೊಳಿಸಿದ. ಪ್ರಹ್ಲಾದ ನಿನಗೆ ಒಳ್ಳೆಯದಾಗಲಿಯಪ್ಪ, ನನಗೆ ವರ ಬೇಕಾದರೂ ಕೊಡು, ಬೇಕಾದಾಗೆ ವರ ಕೇಳು, ನಾನು ಕೊಡ್ತೇನೆ ಅಂತ ಹೇಳಿದಾಗೆ, ನನ್ನನ್ನು ವರದಿಂದ ಪ್ರಲೋಭನೆ ಮಾಡಬೇಡ, ಏಕಾಂತ ಭಕ್ತ ನಾನು, ನನ್ನನ್ನು ವರದಿಂದ ಪ್ರಲೋಭನೆ ಮಾಡಬೇಡ, ಅದರಿಂದ ಹೆದರಿ ಓಡಿ ಬಂದಿದ್ದೇನೆ ನಾನು. ಉತ್ಪತ್ತಿ ಪ್ರಾಭಾವಿಕವಾಗಿ ನನಗೆ ಯಾವ ಆಸೆಯೂ ಇಲ್ಲ, ನೀನು ಸುಮ್ಮನೆ ನನಗೆ ಪ್ರಲೋಭ ಮಾಡಬೇಡ, ನನಗದು ಸರಿ ಹೋಗಲ್ಲ ಅಂತ ಹೇಳಿದ. ಕೊನೆಗೆ, ಏ ಯಾರು ವರ ಬೇಡ್ತಾರೋ ಅಂದರೆ, ಒಬ್ಬ ಭಕ್ತನಿಂದ ಪೂಜೆಯನ್ನು ಅಪೇಕ್ಷೆ ಪಡುವವನು ದೇವರ, ಅಥವಾ ಭಕ್ತ ದೇವರಿಂದ ಏನಾದರೂ ಪ್ರಯೋಜನ ಪಡಿಸೋನು ನಿಜವಾದ ಭಕ್ತನ? ಖಂಡಿತ ಅಲ್ಲ. ನಸಭೃತ್ಯಸ್ಸವೈ ವಣಿಕ, ನಿನ್ನಿಂದ ಏನಾದರೂ ಬಯಸಿ ಒಬ್ಬ ಸೇವೆ ಮಾಡ್ತಾನಂದರೆ ಅವನು ಭೃತ್ಯ ಅಂತ ಹೇಳಲಿಕ್ಕಾಗೋಲ್ಲ. ಯಾಕೆಂದರೆ ಅವನು ವಣಿಕ್, ಬೇಕಾದಾಗ ಸೇವೆ ಮಾಡ್ತಾನೆ, ಹೋಮ್ ಡೆಲಿವರಿ ಮಾಡ್ತಾನೆ ಎಲ್ಲ ಗಿರಣಿ ವಸ್ತುಗಳ ಸಾಮಾನುಗಳನ್ನು. ಅವನೇನೂ ಕೂಡ ಯಾರೂ ಕೂಡ ಅವನನ್ನು ಭಕ್ತ ಅಂತ ಕರೆಯುವುದಿಲ್ಲ. ಏನ್ರಿ, ನಮ್ಮ ಮನೆಗೇ ತಂದು ಫೋನ್ ಮಾಡಿದ್ರೆ ಸಾಕು, ಮನೆಗೇ ತಂದು ಎಲ್ಲ ಸಾಮಾನು ಇಟ್ಟಿದ್ದಾನೆ ನೋಡ್ರಿ, ಎಂಥ ಭಕ್ತ ಅಂತ ಯಾರಾದರೂ ಹೇಳ್ತಾರ? ಬಿಲ್ ಬರೆದಿದ್ದಾನಲ್ರಿ, ಬಿಲ್ ಬರೀತಾನೆ, ನಾವು ದೇವರಿಗೆ ಬಿಲ್ ಬರೀತೇವೆ, ಇದು ಕೊಡಬೇಕು ಇದು ಕೊಡ ಬಿಲ್ ಬರೆದು ಬಿಟ್ವೆ. ಹಾಗೆ ನಾವು ಬಿಲ್ ಬರೆಯೋರು ಭಕ್ತ ಅವರು, ನಾವು ಬಿಸ್ನೆಸ್ ಮಾಡುವವರು ಏನು ಹಾನಿಲ್ಲ. ಅಥವಾ ಒಬ್ಬ ವ್ಯಕ್ತಿ ನಿಜವಾಗಿಯೂ ಕೂಡ ಒಬ್ಬ ಸ್ವಾಮಿ ಅನ್ನಿಸ್ಕೊಂಡವನು ಭೃತ್ಯನಿಂದ ಆಗ್ತಕ್ಕಂಥ ಸೇವೆಯಿಂದ ಸಂತೋಷ ಪಟ್ಟರೆ ಅವನು ಸ್ವಾಮಿಯ, ಅವನು ಸ್ವಾಮಿ ಆಗುವುದೇಗೆ? ಭೃತ್ಯನಿಂದ ಆಗ್ತಕ್ಕಂಥ ಸೇವೆಯಿಂದ ಸಂತೋಷಗೊಳ್ತಾನೆ ಅಂದರೆ ಅವನಿಗೆ ಸಂತೋಷ ಆಗೋದು ಭೃತ್ಯನ ಪ್ರಯುಕ್ತ ಅಂದರೆ ಅವನು ಯಾನು ಸ್ವಾಮಿ, ಅವನೇನು ಸ್ವತಂತ್ರ, ಅವನೇನು ದೇವರು? ಹಾಗಾಗಿ ಒಬ್ಬ ಭೃತ್ಯ ಆಗೋದು, ಒಬ್ಬಳು ಸ್ವಾಮಿಗಳಾಗೋದು ಹೇಗೆ ಹೇಳಿ? ಗುಣದ ಆಕರ್ಷಣೆಗೆ ಮೆಚ್ಚಬೇಕು, ಗುಣಲೋಭಿಗಳಾಗಬೇಕು. ಭಕ್ತ ಯಾಕೆ ದೇವರನ್ನು ಪ್ರೀತಿಸೋದಂದರೆ ಅವನಲ್ಲಿ ಗುಣ ಇದೆ ಅಂತ ಪ್ರೀತಿಸಬೇಕು. ದೇವರು ಯಾಕೆ ಭಕ್ತನನ್ನು ಪ್ರೀತಿಸಬೇಕಂದರೆ ಅವನಲ್ಲಿರುವ ಗುಣವನ್ನು ಮೆಚ್ಚಿಕೊಂಡು ಸಂತೋಷ ಪಡಬೇಕು. ಹಾಗೆ ಗುಣದ ಮೇಲೆ ಅವಲಂಬಿತವಾಗಿರುತ್ತೆ ಇವನ, ಕೇವಲ ಒಂದು ಸ್ವಾರ್ಥ ಪ್ರಯೋಜನದ ದೃಷ್ಟಿಯಿಂದ ಇಬ್ಬರೂ ಕೂಡ ಆ ರೀತಿಯಾಗಿ ಮಾಡೋರು. ದೇವರು ದೇವರಲ್ಲ, ಭಕ್ತ ಭಕ್ತನಲ್ಲ. ಹಾಗಾಗಿ ಇಲ್ಲಿ ಗುಣಾಧಾರಿತವಾದ ಪೂಜ್ಯ ಪೂಜಕ ಭಾವ ಇರಬೇಕು. ಈಗ ಹೇಳ್ತಾರಲ್ಲ ರಾಜಕೀಯ ಹೇಗಿರಬೇಕು ಅಂದರೆ ಜಾತ್ಯ ಅಂದರೆ ನೀತಿ ಆಧಾರಿತವಾದಂಥ ಹಾಗೆ, ಅದು ಗುಣಾಧಾರಿತವಾಗಿರಬೇಕು. ಅದು ಬಿಟ್ಟಿದ್ರೂ ಉಪಯೋಗ ಇಲ್ಲ. ಮೆಲ್ಲಕ್ಕೆ ಕೇಳಿದ, ಕೊನೆಗೆ ನೀನು ಏನಾದರೂ ನನಗೆ ಬೇಕಂತಿದ್ರೆ ಒಂದು ವರ ಕೊಡು. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವರಂ ರಡೆ, ನನ್ನ ಮನಸ್ಸಲ್ಲಿ ಕಾಮನೆಯೇ
ನಿನ್ನಲ್ಲಿ ಬೇಡಬೇಕು ಅಂತ ಕಾಮನೆ ಬರಬಾರದು, ಅದನ್ನು ಕೇಳು. ಯಾಕೆಂದ್ರೆ ಕಾಮನೆ ಬಿಟ್ಟಾದಾಗ ಮಾತ್ರ ಪುಂಡರೀಕಾಕ್ಷ ತರಿಯೇವ ಪುಂಡರೀಕಾಕ್ಷನ ಭಾವ, ಆವಾಗ ಮಾತ್ರ ಏನಾಗ್ತಾನೆ ಅವನು ಸಂಸಾರ ಸಾಗರದಿಂದ ಬಿಡ್ತಾನೆ. ಎಲ್ಲಿವರೆಗೆ ಕಾಮನೆ ಬಿಡೋಲ್ಲ ಅಲ್ಲಿವರೆಗೆ ಅವನು ಸಂಸಾರದಿಂದ ಬಿಡುಗಡೆ ಆಗಲಿ ಸಾಧ್ಯ ಇಲ್ಲ. ಕೊನೆಗೆ ಅಲ್ಲಿ ಗರ್ಭದಲ್ಲಿರುವಾಗ ಉಪದೇಶ ಮಾಡಿದರು ಪ್ರಹ್ಲಾದನಿಗೆ ನಾರದರು, ಅದನ್ನು ಕೃಷ್ಣಾರ್ಪಣ ಬಿಡ್ತಾ ಇದ್ದಾನೆ ನರಸಿಂಹದೇವರ ಹತ್ರ. ಓಂ ನಮೋ ಭಗವತೆ ತುಭ್ಯಂ ಪುರುಡಾಯ ಮಹಾತ್ಮನೇ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಆ ಭಗವಂತ ನೀನು ಭಗವಾನ್, ಕಣ್ಣಿನಲ್ಲಿ ಭಗ ಇದೆ, ಸೂರ್ಯ ಇದ್ದಾನೆ, ಶಶಸೂರ್ಯ ನೇತ್ರ ಅಷ್ಟು ಸೂರ್ಯನ ಬಹಳ ತಿಗ್ಮಾಂಶ ಕೋಟ್ಯಧಿಕ ತೇಜಸ ಮಗ್ರ ಶಕ್ತಿ ಭಗ ಚಿಕ್ಕಾಪಟ್ಟು ತೇಜಸ್ಸಿದೆ. ಭಗವಾನ್ ಅಂದರೆ ಕಣ್ಣಿನಲ್ಲಿ ಭಗ ಇದ್ದಾನೆ, ಭಗ ಅಂದರೆ ಸೂರ್ಯ ಇದ್ದಾನೆ, ಅಷ್ಟು ಪ್ರಖರವಾದ ತೇಜಸ್ಸು ಅಂತ ಅರ್ಥ. ಅದಕ್ಕೆ ಭಗವಾನ್ ಭಗವತಿ ಅಂತ ಹೇಳ್ತಾ ಇದ್ದಾರೆ. ಷಡ್ಗುಣೈಶ್ವರ್ಯ ಸಂಪನ್ನ ಜ್ಞಾನ ವೈರಾಗ್ಯಾದಿ ಗುಣಗಳು ಪರಮಾತ್ಮನಿಗಿದೆ ಎಂಬ ಅಭಿಪ್ರಾಯದಿಂದ ನಿನಗೆ ಪುರುಷ ನೇನು ಮೊನ್ನೆ ಹೇಳಿ ಆಯಿತು. ಜಗನ್ನಾಥದಾಸರು ಹೇಳಿದಾಗೆ ನಾಲ್ಕು ಥರದ ದೇಹದಲ್ಲಿ ಸಾವಿರಾರು ರೂಪದಿಂದ ಇದ್ದು ಭಕ್ತರ ಅಪಮೃತ್ಯುವನ್ನೆಲ್ಲ ಪರಿಹಾರ ಮಾಡುವನಾದ್ರಿಂದಾಗಿ ಅವನು ಪುರುಷ. ಪುರೈವ ಉಷ ಭಕ್ತರ ಪಾಪವನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾನೆ, ಆದಿಂದಾಗಿ ಪುರುಷ. ಪುರ ಬ್ರಹ್ಮಾದಿ ದೇವತೆಗಳ ದೇಹವನ್ನು ಏನು ಮಾಡ್ತಾನೆ, ಚೆಂಡಾಡಿ ಪ್ರಳಯ ಕಾಲದಲ್ಲಿ ಚೆಂಡಾಡಿ ಸುಟ್ಟು ಭಸ್ಮ ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳ ದೇಹವನ್ನು ಸೀಳಿ ನರಸಿಂಹದೇವರ ಆ ದೇಹವನ್ನು ಅಲಂಕಾರ ಮಾಡಿಕೊಂಡು ಪ್ರಳಯ ಕಾಲದಲ್ಲಿ ನರ್ತನ ಮಾಡ್ತಾನೆ. ಹಾಗಾಗಿ ಬ್ರಹ್ಮಾದಿ ದೇವತೆಗಳನ್ನು ದೇಹವನ್ನು ಸುಟ್ಟು ಭಸ್ಮ ಮಾಡುವಂಥ ಮಹಾನುಭಾವ. ಮತ್ತು ಮೊನ್ನೆ ಹೇಳಿದ್ದೇನೆ ನಾನು, ಈ ಸಾತ್ವಿಕರ ಜೀವರು ಇದು ಬಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಆ ಲಿಂಗ ದೇಹ ಉಬ್ಬಿ ಬಿಡುತ್ತಾನೆ, ಕಡಲೆಕಾಯಿ ನೀರಿನ ಉಬ್ಬಿದಾಗ ಖಡ್ಗದಿಂದ ನರಸಿಂಹದೇವರು ಏನು ಮಾಡ್ತಾರೆ, ಛೇದನ ಮಾಡ್ತಾರೆ. ಹಾಗೆ ಆ ಅನಾದಿಕಾಲದ ಲಿಂಗದೇಹ ಎಂಬ ಪುರವನ್ನು ಉಷಾ ದಾಹೆ ನಾಶ ಮಾಡುವನು. ಆದ್ದರಿಂದಾಗಿ ಪುರುಷ ಆ ಪರಮಾತ್ಮ. ಮತ್ತೆ ಮಹಾತ್ಮನೇ ಅಂತ, ಮಹಾಬುದ್ಧಿ. ಆತ್ಮ ಅಂದರೆ ದೇಹ, ದೊಡ್ಡ ದೇಹ ನರಸಿಂಹದೇವರದ್ದು. ಹಾಗೆ ಹೇಳಿದೆ, ಸಾವಿರ ಮಾರಿನಿಂದ ಎತ್ತರದಲ್ಲಿಯೂ ಆ ದೇಹ ಹೋಗಿದೆ, ದಿವಸ್ಪೃಕ್ ಅಂತ ಹೇಳಿದ್ದಾರೆ. ಅಷ್ಟು ಎತ್ತರದ ದೇಹ, ದೊಡ್ಡ ದೇಹ ಅಂತ ಅರ್ಥ ಮಹಾತ್ಮ ಅಂದರೆ. ಅದರ ನಂತರ ಮುಂದೆ ಅರಯೇ ಭಕ್ತರ ಅನಿಷ್ಟವನ್ನು ದುರಿತವನ್ನೆಲ್ಲ ಹರಣ ಮಾಡುವವನು ನರಸಿಂಹ. ನರಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತೆ, ದುರಿತ ಹರಣ, ಭಯ ಹರಣ, ಅನಿಷ್ಟ ಹರಣ ಎಲ್ಲವನ್ನೂ ನರಸಿಂಹದೇವರು ಮಾಡ್ತಾರೆ. ಅದಕ್ಕೆ ಅವನನ್ನು ಹರಿ ಅಂತ ಕರೆದು ಅದ್ಭುತ ಸಿಂಹಾಯ, ಅದ್ಭುತ ಸಿಂಹ, ಸಿಕ್ಕಾಪಟೆ ಸಹನಶೀಲ, ಭಕ್ತಾಪರಾಧ ಸಹಿಷ್ಣು. ನರಸಿಂಹ ಏನು ಮಾಡಿದ್ದಾನೆ ಅಂದರೆ ಆ ಹಿರಣ್ಯಕಶಿಪು ಮಾಡಿದ ದ್ರೋಹಕ್ಕೆ ಯಾವ ಅದನ್ನೆಲ್ಲ ಸಹಿಸಿಕೊಂಡ, ತನ್ನ ಭಕ್ತ ಮಾಡಿದ್ದನ್ನೆಲ್ಲ ಅಪರಾಧವನ್ನು ಸಹಿಸಿಕೊಂಡು ಹಿರಣ್ಯಕಶಿಪಿನ ಒಳಗಿರುವಂತಹ ಜಯನಿಗೆ ಮೋಕ್ಷವನ್ನೇ ಕೊಟ್ಟಿಲ್ವಾ, ಅದಕ್ಕೆ ಅದ್ಭುತ ಸಹನಶೀಲ. ಭಕ್ತರು ಮಾಡಿದ ಅಪರಾಧವನ್ನೆಲ್ಲ ಸಹಿಸಿಕೊಂಡು ಭಗವಂತ ಇರ್ತಾನೆ, ದುಷ್ಟರು ಮಾಡಿದ್ದ ಮಾತ್ರ ಸಹಿಸಿಕೊಳ್ಳಲ್ಲ. ಅದಕ್ಕೆ ಅದ್ಭುತವಾದ ಸಹನಶೀಲ ಅಂತಹ ಬ್ರಹ್ಮಣಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ ಆ ಭಗವಂತ, ಆ ಪರಮಾತ್ಮನಿಗೆ ನಮಸ್ಕಾರ. ಇಷ್ಟು ಹೇಳಿದಾಗ ನರಸಿಂಹದೇವರು ಇಂತಹದ್ದು ಏನಪ್ಪ ನೀನು ಎಂಥ ಒಳ್ಳೆ ಈ ರೀತಾದ, ನಿನ್ನಂಥವ್ರು ಯಾವ ನನ್ನಲ್ಲಿ ಏನೂ ಆಸೆ ಇರೋದಿಲ್ಲ, ಏನನ್ನು ನೀವು ಕೇಳೋದಿಲ್ಲ, ಆದರೂ ನಾನು ನಿನಗೆ ವರ ಕೊಡ್ತೇನೆ, ಮನ್ವಂತರ ತನಕ ನೀನು ಆಳಬೇಕು ಈ ದೈತ್ಯರನ್ನೆಲ್ಲ, ನನ್ನ ಕಥೆಯನ್ನು ಯಾವಾಗಲೂ ಕೇಳಬೇಕು, ಅಷ್ಟೇ ಅಲ್ಲ ನನ್ನಲ್ಲೇ ಮನಸ್ಸಿಡಬೇಕು, ಸರ್ವ ಜೀವರಲ್ಲಿ ನನ್ನನ್ನು ಆರಾಧನೆ ಮಾಡಬೇಕು, ಯೋಗದಿಂದ ದೇಹವನ್ನು ಬಿಡಬೇಕು, ಭೋಗದಿಂದ ಪುಣ್ಯವನ್ನು ನೀನು ಸಂಪಾದನೆ ಪುಣ್ಯವನ್ನು ಅನುಭವಿಸಬೇಕು, ಪ್ರಾಯಶ್ಚಿತ್ತಿಂದ ಪಾಪವನ್ನು ಕಳ್ಕೊಳ್ಬೇಕು, ಹೀಗೆ ದೇಹವನ್ನು ಕಾಲದಿಂದ ಕಾಲಕೃತವಾದಂಥ ಕಾಲದಿಂದ ದೇಹವನ್ನು ಕೊನೆಗೆ ನಾಶ ಮಾಡಬೇಕು, ಶುದ್ಧವಾದ ಕೀರ್ತಿ ನೀನು ಸುರಲೋಕದಲ್ಲಿ ಎಲ್ಲರೂ ಹಾಡಿ ಹೊಗಳಬೇಕು, ಕೊನೆಗೆ ನೀನನ್ನು ಬಂದು ಸೇರಬೇಕು. ಇಷ್ಟು ಅನುಗ್ರಹ ದೇವರು ಮಾಡಿದ. ಆವಾಗ ಅದನ್ನು ಮಾಡಿದ ತಕ್ಷಣವೇ ನರಸಿಂಹದೇವರು ಎಲ್ಲಕ್ಕಿಷ್ಟೆಲ್ಲ ಕೊಟ್ಟಂತರ ಎಷ್ಟರ ಬೇಕು ಅಂತ ಕೇಳ್ತಾರೆ ನೋಡ್ರಿ. ಎಲ್ಲ ಕೊಟ್ಟ ಮಾತ್ರ ಬೇಡ ಬೇಡ ಅಂತ ಹೇಳಿದ್ದಿ ಮನುಷ್ಯ, ಬೇಡ 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 ಮತ್ತೆ ಒಂದೊಂದೇ ಕೇಳ್ತಾ ಇದ್ದೆ ನೋಡಿ, ಅದೇ ಹೇಳಿದ್ದೆ ನೋಡಿರಿ. ಎಂಥವ್ರು ಚೇಂಜ್ ಆಗ್ತಾರೆ ನೋಡ್ರಿ, ಬೇಡ ಬೇಡ ಅಂತ ಹೇಳಿದ್ರು ಬಾಯಿಂದ ಬಂದಿದ್ದೆ. ನಿಜವಾದ ಏಕಾಂತ ಬರ್ತಾರೆ ವಾಯುದೇವರಾದರೂ ಅದನ್ನು ಕೇಳಲ್ಲ, ಮೋಕ್ಷವನ್ನು ಕೇಳಲ್ಲ, ಎಲ್ಲ ಕೇಳ್ತಾ ಇದ್ದಾನೆ ಒಂದೊಂದೇ. ಇವಾಗ
ಕೇಳ್ರಿ, ಇದೆಲ್ಲ ಕೊಟ್ಟದೇವ್ ಕೊಟ್ಟ ನಂತರ ಇನ್ನೊಂದು ಬೇಕು ಅಂತ ಒನ್ಸ್ ಮೋರ್. ಏನೇ ಆಗಲಿ ಯಾವುದನ್ನು ಕೇಳಬಾರ್ದು. ನನ್ನ ಅಪ್ಪ ಸ್ವಲ್ಪ ಯದನಿಂದ ಪಿತಾಮೇ ತ್ವಾಂ ಅವಿದ್ವಾನ್ ತೇಜ ಐಶ್ವರ್ಯಂ, ನನ್ನ ಅಪ್ಪ ದೊಡ್ಡ ದ್ರೋಹ ಬಗೆದಿದ್ದಾನೆ, ವಿಷ್ಣು ವೈಷ್ಣವ ದ್ರೋಹ ಬಗೆದಿದ್ದಾನೆ ಅಂತವನಿಗೆ ನಮ್ಮ ಅಪ್ಪ ತಸ್ಮಾತ್ ಪಿತಾಮೇ ಪೂಯೇತಾ ದುರಂತ ದುಸ್ತರಾಧಗಾತ್, ನಿನ್ನ ಭ್ರಾತೃ ನನ್ನ ಅಣ್ಣನನ್ನು ನನ್ನ ಸಹೋದರನು ಕೊಂದಿದ್ದಾನೆ ಅಂತ ಮಿಥ್ಯಾದೃಷ್ಟಿಯಿಂದ ನಿನ್ನ ಭಕ್ತನಾದ ನನಗೆ ದ್ರೋಹ ಬಗೆದಿದ್ದಾನೆ, ಅಪರಾಧ ಮಾಡಿದ್ದಾನೆ. ಈ ವಿಷ್ಣು ವೈಷ್ಣವ ದ್ವೇಷದಿಂದ ಬಂದಿರತಕ್ಕಂತಹ ಅಪಾರವಾದ ಪಾಪದಿಂದ ನಮ್ಮ ಅಪ್ಪನನ್ನು ಪವಿತ್ರ ಮಾಡು, ಮೋಕ್ಷ ಕೊಡು. ಅಪ್ಪನಿ ಕೊಡುವ ಮೋಕ್ಷ, ಇವನು ಅಪ್ಪನಿ ಕೊಡುವ ಮೋಕ್ಷ ಅಂತ ಅವನೇ ಕೇಳಿದ್ನು. ಎಲ್ಲ ಮೆಲ್ಲ ಬೇಡ ಬೇಡ ಅಂತ ಹೇಳೋ ಕೇಳಿದಂತ ಇಟ್ಕೊಳ್ಳೋಣ. ಕಣ್ಣಿಗೆ ಇವನೇನು ಮಾಡಿದ್ ಗೊತ್ತುಂಟ, ದೇವರಿಗೆ ಎಷ್ಟು ನರಸಿಂಹದೇವರು ಉದಾರಿ ಅಂದರೆ ಅದಕ್ಕೆ ಹೇಳಿದ್ದು ಅವನು ಪುರುಷ ಅಂತ. ಪುರುಷ ಅಂದರೆ ಪೂರ್ವ ಅಂದರೆ ಜಾಸ್ತಿ ಅಂತ ಅರ್ಥ, ಬಹಳ ಅಂತ ಅರ್ಥ. ಸಂಸ್ಕೃತದಲ್ಲಿ ಶಾ ಅಂದರೆ ಶಣುದಾನೆ, ಬಹಳ ಕೊಡ್ತಾನ್ರಿ ನರಸಿಂಹದೇವರು. ಪುರುಷ ಯಾಕೆ ಅಂದರೆ ಅವ್ರು ಬಹಳ ಕೊಡೋರು ಅಂತ ಅರ್ಥ. ನಮ್ಮ ಒಬ್ಬ ಅಪ್ಪನಿಗೆ ಈ ಜನ್ಮದ ದೇಹ ಕೊಟ್ಟ ಅಪ್ಪನಿಗೆ ಮೋಕ್ಷ ಕೊಡೋ ಅಂತ ಕೇಳಿದ್ರೆ, ಎಲ್ಲಪ್ಪ ನಿಮ್ಮ ಒಬ್ಬ ಅಪ್ಪನಿಗೆಲ್ಲ ಹಿಂದಿನ 20 ಜನ್ಮದ ಅಪ್ಪಂದರಿಗೂ ಮೋಕ್ಷ ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ. ತ್ರಿಸಪ್ತಭಿ ಪೀತಾ ಪುತ ಪಿತೃಭಿ ಸಹ ತೇನಗ ಯತ್ಸಾದೋಸ್ಯ ಗೃಹೇ ಜಾತೋ ಭವಾನ್ ವೈಕುಲ. ಎಂಥ ಮರೆಯ, ಎಂಥವ್ರ ಮನೆಯಲ್ಲಿ ಹುಟ್ಟಿದ್ಯಪ್ಪ, ಕುಲಪಾವನವಾದಂಥ ಕುಲದೀಪಕ ನೀನು, ನಿನ್ನಂಥ ವಿಷ್ಣು ಭಕ್ತನಿಗೆ ಒಬ್ಬೊಬ್ಬನೇ ಕೇಳಿದ್ರೆ ಒಬ್ಬನಕ್ಕೆ ಸಾಕಿಲ್ಲ. ಇಷ್ಟು ಚೆನ್ನಾಗಿ ವಿಷ್ಣು ಭಕ್ತಿಗೆ ವಿಕಾಸ ಆಗಲಿಕ್ಕೆ ಹಿಂದಿನ 20 ಜನ್ಮದಲ್ಲಿ ನಿನಗೆ ಈ ವಿಷ್ಣು ಭಕ್ತಿ ವಿಕಾಸ ಆಗಲಿಕ್ಕೆ ದೇಹ ಕೊಟ್ಟಂಥವರದ್ದು ಅವರು ಮರಿಲಿಕ್ಕೆ ಸಾಧ್ಯ ಉಂಟ? ಅವರು ನಿನ್ನ ವಿಷ್ಣು ಭಕ್ತಿಯ ಪುಣ್ಯದ ಶೇರ್ ಹೋಲ್ಡರ್, ಜನ್ಮಾಂತರದ 20 ಪಿತೃಗಳು ಆಗ್ತಾರೆಪ್ಪ, ಅವರಿಗೂ ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ. ಒಬ್ಬ ವಿಷ್ಣು ಭಕ್ತನನ್ನು ಪಡೆಯುವುದಂದರೆ ಆ ಜನ್ಮ ಜನ್ಮಾಂತರಲ್ಲಿ ಆ ತಂದೆ ತಾಯಿಯಂದಿರು ಆ ಮಗನನ್ನು ಸಾಕಿ ಸಲಹಿದ್ದಕ್ಕೆ ಅವರೂ ಪುಣ್ಯ ಹೋಲ್ಡರ್ ಆಗ್ತಾರೆ. ಹಾಗಾದರೆ ವಿಷ್ಣು ಭಕ್ತಿಯ ಮಹತ್ವ ಎಂಥದ್ದು ಅರ್ಥ ಮಾಡಿಕೊಳ್ಳಿ. ಇಷ್ಟೆಲ್ಲ ಕೇಳಿದರೂ ಕೂಡ ನಮ್ಮ ಮಗ ವಿಷ್ಣು ಭಕ್ತನಾಗಬೇಕು ಅಂತ ಎಷ್ಟು ಮಂದಿ ತಂದೆ ತಾಯಿಯಂದಿರಿಗೆ ಆಸೆ ಇರುತ್ತೆ? ಆಸೆ ಬರಬೇಕು ಇಷ್ಟು ಕೇಳಿದೆ ಆದರೂ ಕೂಡ, ಯಾಕೆಂದರೆ ಅವನು ಸಾಫ್ಟ್ವೇರ್ ಆಗಬೇಕು, ಇಂಜಿನಿಯರ್, ಅದೆಲ್ಲ ಇರುತ್ತೆ, ಸಹಜವಾಗಿರುತ್ತೆ. ಆದರೆ ಇದು ಇರಬೇಕು, ಅದರ ಜೊತೆಗೆ ವಿಷ್ಣು ಭಕ್ತನೂ ಆಗಬೇಕು, ಅವನು ಒಳ್ಳೆ ಜ್ಞಾನಿ ಆಗಬೇಕು ಅಂತ. ಅದು ಅದು ಹಿಂದಿನ ಇದು ಇಹಲೋಕದಲ್ಲಿ ಮಾತ್ರ ಬರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಇದೆಲ್ಲ ಆದರೆ ಆಗಬಾರ್ದಂತ ನಾನು ಹೇಳೋದಿಲ್ಲ, ಆದರೆ ಅದು ಈ ಜನ್ಮದಲ್ಲಿ ಮಾತ್ರ ಬರುತ್ತೆ. ಈ ಜನ್ಮ ಬರುತ್ತಂತ ಗ್ಯಾರಂಟಿ ಇಲ್ಲ, ಅವನು ಎಲ್ಲಿ ಬಿಡ್ತಾನೋ ಗೊತ್ತಿಲ್ಲ. ಇಷ್ಟೆಲ್ಲ ಉಪಕಾರ ಮಾಡಿದರೂ ಕೂಡ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ವಿಶ್ವಾಸ ಮಾಡುವ ಹಾಗಿಲ್ಲ, ಎಲ್ಲದೂ ನಿಸ್ಪೃಹ ಮನೋಭಾವದಿಂದ ಮಾಡಬೇಕು. ನಾನು ಹೇಳ್ತೇನೆ, ಭೌತಿಕದಲ್ಲಿ ತಂದೆ ಮಗನ ಬಗ್ಗೆ ಎಷ್ಟು ನಿಸ್ಪೃಹ ಭಾವದಿಂದ, ಮಗಳ ಬಗ್ಗೆ ಮಗನ ಬಗ್ಗೆ ಎಷ್ಟು ನಿಸ್ಪೃಹ ಭಾವದಿಂದ, ನಿಷ್ಕಾಮನೆಯಿಂದ ಏನು ಬೇಕಾದ್ರೂ ತ್ಯಾಗ ಮಾಡಲಿಕ್ಕೆ ಇದೆ. ಏನಾದರೂ ಬೆನಿಫಿಟ್ ಪಡಿತೀರಾ? ನಿರೀಕ್ಷೆ ಉಂಟ ನಿಮಗೆ? ಇಲ್ಲ, ನನ್ನ ಮಗ ಅಂತ ತಾನೆ, ಅಷ್ಟು ಬಿಟ್ಟರೆ ಇನ್ನೇನಾದರೂ ಸಂಬಂಧ ಉಂಟಾ? ಇಲ್ಲ. ಹಾಗೆ ಮಾಡ್ತೀರಿ ನಿಸ್ಪೃಹ ಭಾವದಿಂದ, ನನ್ನ ದೇವರು ಅಂತ ನಿಸ್ಪೃಹ ಭಾವದಿಂದ ಯಾಕೆ ಸೇವೆ ಮಾಡೋದಿಲ್ಲ? ಅದು ಪರಕ್ಕೂ ಬರುತ್ತಲ್ಲ, ಶಾಶ್ವತವಾಗಿ ಬರುತ್ತಲ್ಲ. ಇದು ಬರುತ್ತಾ? ಪರಕ್ಕೂ ಬರೋದಿಲ್ಲ, ಏಕೂ ಬರೋದಿಲ್ಲ. ಏಕೆ ಬರುತ್ತಂತ ಗ್ಯಾರಂಟಿ ಇಲ್ಲ, ಪರಕ್ಕೇನು ಬರೋದು ಮತ್ತೆ ವಿಷಯ. ಏಕೆ ಬರುತ್ತೆ ಅಂತೂ ಏನಿಲ್ಲ, ಗ್ಯಾರಂಟಿ ಇಲ್ಲ. ಆದರೂ ಕೂಡ ಮನುಷ್ಯ ಆ ಮಮತೆ ಎಂಬುದು ಅಷ್ಟು ಜೋರು ಇರುತ್ತೆ. ಆ ಮಮತಾ ಪಾಶವನ್ನು ಜೋರಾಗಿ ಪಾಶದಿಂದ ಕಟ್ಟಿ ಹಾಕಿದ್ದಾನೆ ಪ್ರಹ್ಲಾದನೇ ಹೇಳಿದಂತೆ. ಅದನ್ನು ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ, ದೇವರ ಅನುಗ್ರಹ ಇದನ್ನು ಮಾತ್ರ ತಪ್ಪಿಸ್ಕೊಳ್ಬೋದು, ಏನಿಲ್ಲ ಆಗೋದಿಲ್ಲ. ಏ ಆ ಇಷ್ಟೆಲ್ಲ ಹೇಳಿದ ನಂತರ ಕೊನೆಗೆ, ಏ ಇವನಿಗೆ ಪಿತೃ ಕಾರ್ಯ ಔರ್ಧ ದೇಹಿಕ ಕಾರ್ಯ ಮಾಡಪ್ಪ. ಅಯ್ಯೋ ಮೈಲಿಗೆ ಆಗಿದ್ದಾನೆ ರೀ, ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅಯ್ಯೋ ನನ್ನ ಅಂಗ ಸ್ಪರ್ಶ ಆಗಿದೆ. ಅಂದಾಗೆ ಅವನು ಒಳ್ಳೆ ಲೋಕವನ್ನು ಪಡೀತಾ ನಿನ್ನಂಥ ಮಗ ಅನ್ನು ಪಡೆದಿದ್ದಾನೆ. ನಿನ್ನಂಥ ಮಗನನ್ನು ಪಡೆದಾಗ ಅವನ ಸದ್ಗತಿ ಆಗತ್ತೆ ಅಂದರೆ, ಹಾಗಾದರೆ ಯಾರೇ ಆಗಲಿ ಈ ಅಪ್ಪ ಎಷ್ಟೇ ಪಠಿಂಗನಾದರೂ ಚಿಂತೆ ಇಲ್ಲ, ದುಷ್ಟನಾದರೂ ಎಂಥ ದೋಷ ಇದ್ದರೂ ಚಿಂತೆ ಇಲ್ಲ, ಮಗ ಮಾತ್ರ ನೆಟ್ಟಿಗಿದ್ರೆ ಸಾಕು, ಮಗ ನೆಟ್ಟಿಗಿದ್ರೆ ಅವನಿಗೆ ಉದ್ಧಾರ ಆಗ್ತಾನೆ ಅಂತ ಹೇಳಿದ ಹಾಗೆ ಕಾಣುತ್ತೆ. ಅದು ಏನು ಸಮಾಚಾರ ಅಂದರೆ, ಹಾಗರೆ ಒಳ್ಳೆಯ ಮಕ್ಕಳನ್ನು ಪಡೆದವರು ಎಲ್ಲವರೂ ಸದ್ಗತಿ ಹೊಡೋದು ಗ್ಯಾರಂಟಿ. ದೇವರೇ ಹೇಳಿದ್ದಾನೆ ಸುಪ್ರಜಾಹ. ಹಾಗಲ್ಲ, ಹಾಗರೆ ಹಿರಣ್ಯಕಶಿಪುವಿನಲ್ಲಿ ದೈತ್ಯ ಇದ್ದಾನೆ, ಪ್ರಹ್ಲಾದಂಥ ಮಗನನ್ನು ಅವನಿಗಿನ ಸದ್ಗತಿ ಆಗೋದ್ರೆ, ಯೋಗ್ಯ ಜೀವ ಮಾತ್ರ ಒಳ್ಳೆ ಮಗನನ್ನು ಪಡೆದ್ರೆ ಅವನಿಗೆ ಸದ್ಗತಿ ಆಗತ್ತೆ, ಅಯೋಗ್ಯನು ಎಂಥ ಒಳ್ಳೆ ಮಗನನ್ನು ಪಡೆದರೂ ಕೂಡ ಉಪಯೋಗ ಇಲ್ಲ. ಅಯೋಗ್ಯನಾದವನು ಎಂಥ ಒಳ್ಳೆ ಮಗನನ್ನು ಪಡೆದರೂ ಕೂಡ ಉಪಯೋಗ ಇಲ್ಲ, ಯೋಗ್ಯತೆ ಇಲ್ಲಂತಾದರೂ ಉಪಯೋಗ ಆಗೋಲ್ಲ. ಹಾಗಾಗಿ ಇದು ಎಲ್ಲ ಸಜ್ಜೀವರನ್ನು ಕೇಂದ್ರೀಕರಿಸಿ ಹೇಳಿದ್ದೇ ವಿನಃ ದುರ್ಜೀವರಿಗೆ ಹೇಳಿದ್ದಲ್ಲ ಅಂತ ಹೇಳಿದ. ಕೊನೆಗೆ ಅವನು ಎಲ್ಲ ಅದು ಎಲ್ಲ ಔರ್ಧದೈಕ ಕ್ರಿಯೆಯನ್ನು ಮಾಡಿದ,
ಎಲ್ಲ ಆಯಿತು. ಕೊನೆಗೆ ಆ ಎಲ್ಲ ವಿಶೇಷವಾಗಿ ನರಸಿಂಹದೇವರು ನನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದರು. ಎಲ್ಲಪ್ಪ, ನಾನು ವರ ಕೊಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದರು, ಆದರೆ ನೀನು ಅವನನ್ನು ಅಂತೂ ದೊಡ್ಡ ತಲೆನೋವು ಪರಮಾತ್ಮ, ನನ್ನಿಂದ ವರ ಪಡೆದು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟ, ನಿನ್ನ ಅನುಗ್ರಹದಿಂದ ಅವನು ಸತ್ತಿದ್ದಾನೆ, ಸಂತೋಷ ಆಯಿತು ಅಂತ ಹೇಳಿ ನಮಸ್ಕಾರ ಮಾಡಿದ. ಆವಾಗ ನರಸಿಂಹದೇವರು ಹೇಳ್ತಾರಂತೆ, ಹೀಗೆ ಎಲ್ಲರಿಗೂ ವರ ಕೊಡ್ತಾ ಹೋಗ್ಬಿಡ ಮತ್ತೆ ಅಂತ ಹೇಳಿದರು. ಹೌದು, ಈ ರೀತಿಯಾಗಿ ವರ ಎಲ್ಲ ಕೊಡ್ತಾ ಹೋದರೆ ಇಂಥ ಎಲ್ಲವರಿಗೆ ಸಿಕ್ಕಿದವರಿಗೆಲ್ಲ ಕೊಡ್ತಾ ಹೋದರೆ ಎಷ್ಟು ಸರ್ತಿ ನರಸಿಂಹನ ಅವತಾರ ಆಗಬೇಕು ಗೊತ್ತಿಲ್ಲ. ಆದಿಂದಾಗಿ ಮಹಿಮವಿದಾಸುರಾಣಾಂತೆ ಪ್ರದೇಯ ಪದ್ಮ ಸಂಭವ ವರಕ್ರೂರಾಣಾಂ ಕ್ರೂರ ನಿಸರ್ಗಾಣಾಂ ಅಹೀನಾಂ ಅಮೃತಂ ಯಥ. ಸರ್ಪಗಳಿಗೆ ಹಾಲು ಕೊಟ್ಟರೆ, ಕ್ಷೀರ ಕೊಟ್ಟರೆ ಅದು ಮತ್ತಷ್ಟು ವಿಷವರ್ಧಯೆ, ಹಾಗೆ ಇಂಥ ದುಷ್ಟರಿಗೆ ವರ ಕೊಡಬಾರ್ದು ಅಂತ ಹೇಳಿದ ಪರಮಾತ್ಮ. ಇಷ್ಟೆಲ್ಲ ಹೇಳಿದ ನಂತರ ಮತ್ತೆ ವರ ಕೊಟ್ಟದ್ದೆ ಹೇಳಿದ ಕೇಳೋದಿಲ್ಲ, ಯಾಕೆಂದರೆ ಬ್ರಹ್ಮದೇವರು ಮತ್ತೊಂದು ಅವರಿಗೆ ಒಂದೊಂದು ದಿನಕಲ್ಪದಲ್ಲಿ ಎಲ್ಲ ನರಸಿಂಹ ಎಲ್ಲ ಅವತಾರವೂ ಆಗುತ್ತೆ ನೋಡಿ. ಇಲ್ಲಿ ಬುದ್ಧಿವಾದ ಹೇಳಿದ್ದಾನೆ, ಬ್ರಹ್ಮದೇವರಿಗೆ ಒಟ್ಟು 100 ವರ್ಷ ಅಂದರೆ ಪ್ರತಿಯೊಂದು ದಿನದಲ್ಲಿ ಕೂಡ ಆಗಲೇಬೇಕಲ್ವ? ಪ್ರತಿಯೊಂದು ದಿನದಲ್ಲಿ ಆಗತ್ತಾ ಇಲ್ಲ? ಎಷ್ಟು 14 ಮನ್ವಂತರ ರಿವರ್ಸ ಕಳೀಬೇಕು, ಆ ವೈವಸ್ವದ ಮನ್ವಂತರಲ್ಲಿ ಆಗಲೇಬೇಕು. ಅಷ್ಟಾಂಶ ನರಸಿಂಹ ಕಾವಕ್ತಾರಕ್ಕೆ ಆ ಮನ್ವಂತರದಲ್ಲಿ ಆಗತ್ತೆ. ಪ್ರತಿಯೊಂದು ದಿನದಲ್ಲೂ ನರಸಿಂಹ ಅವತಾರ ಆಗುತ್ತೆ. ಇವರು ಹೇಳೋದು ಕೇಳುವುದೇ ಇಲ್ಲ, ವರ ಕೊಡಬೇಡ ಅಂತ ಹೇಳಿದ್ದು ಮತ್ತೆ ವರ ಕೊಡೋದು ಮತ್ತೆ ಬರೋದು ನರಸಿಂಹ. ಎಷ್ಟು ಸರ್ತಿ ಹೇಳಿದ್ರು ಕೇಳೋದಿಲ್ಲ, ಎಂಥ ಸಮಾಚಾರ ಇದು ಅಂತ ನಮಗೆ ಸಂಶಯ ಬರುತ್ತೆ. ಹಾಗಾದರೆ ದೇವರು ಹೇಳಿದ್ದು ಮತ್ತೆ ಯಾಕೆ ಹಾಗಾದರೆ ವರ ಕೊಡಲಿಲ್ಲ ಅಂದರೆ ಮತ್ತೆ ಮನ ಬರ್ತಾನಂದರೆ? ಅದಕ್ಕೆ ಅಭಿಪ್ರಾಯ ಅಲ್ಲ, ಇದು ಕೊಡು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಅರ್ಥ ಅಂತ. ಅಲ್ಲಿ ಅಂದರೆ ಯಥಾ ಹಿರಣ್ಯಕಸ್ಯ ಅದಾತ್ ಅಂತಸ್ಥಿತ ಹರೀರಿತಃ ತಥಾ ನಾದಾತ್ ತದನ್ಯಸ್ಯ ಬ್ರಹ್ಮ ದೈತ್ಯಸ್ಯ ಕಸ್ಯಚಿತ್ ಅಂತ ತಾತ್ಪರ್ಯ ಹೇಳ್ತಾರೆ. ಹಿರಣ್ಯಕಶ್ಯಪಿಗೆ ಪರಮಾತ್ಮನಿಂದ ಪ್ರೇರಣೆಯಿಂದೇ ಕೊಟ್ಟದ್ದು, ಅದರಂತೆ ಬೇರೆಯವರಿಗೆ ಪರಮಾತ್ಮ ವರವನ್ನು ಇಂಥ ವರವನ್ನು ಕೊಡಲಿಲ್ಲ. ಹಾಗಾದರೆ ಕೊಡಬೇಡ ಅಂದ್ರ ಅಭಿಪ್ರಾಯ ಏನು? ಇವನನ್ನು ಬಿಟ್ಟು ಬೇರೆಯವರಿಗೆ ಕೊಡಬೇಡ ಅಂತ ಅಷ್ಟವೇ ವಿನಃ ಇನ್ನು ಹಿರಣ್ಯಕಶ್ಯಪನಿಗೂ ಕೊಡಬೇಡ ಅಂತ ಅರ್ಥ ಅಲ್ಲ ಅಂತ ಇದು ಆಚಾರ್ಯರು ಆ ಸಿದ್ಧಾಂತವನ್ನು ಮಾಡಿದ್ದಾರೆ. ಸರಿ, ಇಷ್ಟಾದ ನಂತರ ಮುಂದೆ ಅಲ್ಲಿ ಅವನು ನರಸಿಂಹದೇವರು ಅಂತರ್ಧಾನವನ್ನು ಹೊಂದಿದರು. ಆ ಸಂದರ್ಭದಲ್ಲಿ ಈ ಬ್ರಹ್ಮ ಪ್ರಹ್ಲಾದನನ್ನು ಏನು ಮಾಡಿದರು ಅಂದರೆ, ಬ್ರಹ್ಮದೇವರು ಆ ಬ್ರಹ್ಮದೇವರನ್ನು ಎಲ್ಲವರನ್ನು ಪೂಜೆ ಮಾಡಿದ್ದಾನೆ. ಆಗ ಶುಕ್ರಾಚಾರ್ಯರು ಇವನ್ನೆಲ್ಲ ಕೂಡಿಕೊಂಡು ಬ್ರಹ್ಮದೇವರು ಅವನನ್ನು ಪಟ್ಟ ಕಟ್ಟಿದ್ದಾರೆ, ದೈತ್ಯರಿಗೆ ಪತಿಯಾಗಿ ಪಟ್ಟ ಕಟ್ಟಿದ್ದಾರೆ. ಅವರೆಲ್ಲ ತಮ್ಮ ತಮ್ಮ ಆಶೀರ್ವಾದವನ್ನು ವಿಶೇಷವಾಗಿ ಅವನಿಗೆ ಮಾಡಿ ತಮ್ಮ ತಮ್ಮ ಧಾಮಕ್ಕೆ ಬ್ರಹ್ಮಾದಿ ದೇವತೆಗಳು ಹೊರಟರು. ಅದೇ ವಿಷ್ಣುವಿನ ಅದು ನಿಜವಾಗಿ ದ್ವಿತೀಯ ಮಕ್ಕಳಾಗಿ ಹುಟ್ಟಿ ಹಿರಣ್ಯಾಕ್ಷ ಎಂಬ ಕ್ರೂರನಾದ ರೂಪವಾದ ವರಾಹರೂಪಿ ಪರಮಾತ್ಮನ ನೆನೆದ ಸತ್ತ, ಅನಂತರ ಉಗ್ರವಾದ ನರಸಿಂಹನನ್ನು ನೋಡಿ ನೆನೆದ ಸತ್ತ ಉಗ್ರ ರೂಪವಾಗಿ ಹುಟ್ಟಿದ್ರು. ಅಲ್ಲಿ ರಾಜರೂಪದಿಂದ ಕುಂಭಕರ್ಣರಾದಾಗ ರಾಜರೂಪಿಯಾದ ಪರಮಾತ್ಮನನ್ನು ನೋಡಿ ರಾಮದೇವರಿಂದ ಸತ್ತದ್ದು, ಒಬ್ಬ ಮನುಷ್ಯ ರಾಜ ಅಂತ ತಿಳ್ಕೊಂಡು ಸತ್ತರು. ಆಗ ಮನುಷ್ಯ ರಾಜರಾಗಿ ಹುಟ್ಟಿದ್ರು. ಆದರೆ ಕೊನೆಗೆ ಅವರು ಶಿಶುಪಾಲ ದಂತವಕ್ರರಾದಾಗ ಪರಮಾತ್ಮನ ಅವರಿಗೆ ಅಂತಿಮ ಕಾಲ ಶಾಪಮೋಚನೆ ಕಾಲ ಬಂದಿದ್ದರಿಂದಾಗಿ ಆಗ ಪರಮಾತ್ಮ ಇಬ್ಬರಿಗೂ ಕೂಡ ಒಬ್ಬರಿಗೆ ಗದಾಪ್ರಹಾರ ಮಾಡಿ ಸಾಯಿಸಿದ, ಇನ್ನೊಬ್ಬರಿಗೆ ಚಕ್ರ ಪ್ರಯೋಗ ಮಾಡಿ ಸಾಯಿಸಿದಿಂದಾಗಿ ಗದಾಧಾರಿಯಾದಂಥ ಶ್ರೀಹರಿ ಚಕ್ರಧಾರಿಯಾದ ಶ್ರೀಹರಿ ಅಂತ ಯಥಾಕ್ರಮವಾಗಿ ದಂತವಕ್ರ ಮತ್ತು ಶಿಶುಪಾಲ ಆ ಭಗವಂತನನ್ನು ಧ್ಯಾನ ಮಾಡಿದ ಪರವಾಗಿ ಅವರೆಲ್ಲರೂ ಕೂಡ ಆ ಮತ್ತೆ ಭಗವಂತನ ಸಾಮೀಪ್ಯವನ್ನು ಪಡೆದಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಏನಂತ, ನಾವು ಯಾವ ರೀತಿಯಾಗಿ ಅನುಸಂಧಾನ ಮಾಡ್ತೇವೋ ಸಾಯುವ ಕಾಲದಲ್ಲಿ ಅದೇ ರೂಪ ಬರುತ್ತೆ, ಆ ಅನ್ನು ಪಡೆದರು ಅಂತ ಹೇಳ್ತಾರೆ. ಅಂತೂ ಇಂತೂ ಅವನು ಯಾರು? ಸುರಪ್ರಿಯ. ಸುರರು ಇಬ್ಬರು ಸುರರೇ, ಶಾಪದಿಂದ ನಿನ್ನೆ ಹೇಳಿದಾಗಿ ಕೆಳಗೆ ಬಿದ್ದಿದ್ದಾರೆ. ಆದರೆ ಅವನಿಗೆ ಒಳ್ಳೆ ಬುದ್ಧಿ ಇತ್ತು, ಅವನು ಕೆಡಲಿಲ್ಲ. ಪ್ರಹ್ಲಾದ ವಾಯುದೇವರ ಆವೇಶ ಇತ್ತು, ಇವನು ಕೆಟ್ಟ. ಶಾಪದಿಂದ ಅಸುರಾವೇಶದಿಂದ ಕೆಟ್ಟಿದ್ದಾನೆ, ಬುದ್ಧಿ ಕೆಟ್ಟಿತ್ತು. ಬುದ್ಧಿ ಕೆಟ್ಟರೂ ಕೂಡ ಪರಮಾತ್ಮ ತಾನೇ ಅವನನ್ನು ಕೊಂದು ಅವನಿಗೆ ಮೋಚನೆ ಮಾಡಿ ಅವನ ಉದ್ಧಾರಕ್ಕೆ ಕಾರಣನಾದ ಪರಮಾತ್ಮ. ಹೀಗಾಗಿ ದೊಡ್ಡವರು ಅಂದರೆ ಸಾತ್ವಿಕರು ಸುರರು ದೈವ ಸ್ವಭಾವದವರು ಕೆಳಗೆ ಬಿದ್ದರೂ ಕೂಡ ಭಗವಂತ ಅವರನ್ನು ಮೇಲೆತ್ತಲಿಕ್ಕೆ ಬಂದೇ ಬರ್ತಾನೆ. ಪ್ರಹ್ಲಾದಿಗಳನ್ನು ಹೇಗೆ ಮೇಲೆತ್ತಿದ್ನೋ ಹಾಗೆ ಆದಿಂದಾಗಿ ದೇವರು ಸುರಪ್ರಿಯ, ಸುರರಿಗೆ ಪ್ರಿಯ. ಅವರು ಎಂಥ ನೀಚ ಸ್ಥಿತಿಗೆ ಬಂದರೂ ಅವರ ಮೇಲೆ ಎತ್ತಲಿಕ್ಕೆ ಬಂದುಬಿಡ್ತಾರೆ. ಈಗ ಇದನ್ನೇ ಪ್ರಹ್ಲಾದನ ಮೇಲೆ ಎತ್ತಲಿಕ್ಕೆ ಬಂದ, ಜಯರನ ಮೇಲೆ ಎತ್ತಲಿಕ್ಕೆ ಬಂದ. ಏನಪ್ಪ ಈ ಪ್ರಹ್ಲಾದನ ಚರಿತ್ರೆಯನ್ನು
ಯಾರು ಚೆನ್ನಾಗಿ ಕೇಳ್ತಾರೋ, ಪ್ರಯತಃ ಪಠತಃ ಶೃಣ್ವನ್, ಆ ಚರಿತ್ರೆಯನ್ನು ಕೇಳಿದರೆ ಅವನಿಗೆ ಯಾವ ರೀತಿಯಿಂದಲೂ ಭಯ ಇಲ್ಲ, ಆ ಭಯ ಇಲ್ಲದ ಸ್ಥಾನವನ್ನು ಅವನು ಪಡಿತಾನೆ. ಇಷ್ಟು ಹೇಳಿ ಇದು ನರಸಿಂಹದೇವರ ಕಥೆ ಪ್ರವಚನ ಆದದ್ದು. ನಾರದರು ಈ ಪ್ರವಚನ ಮಾಡಿದ್ದಾರೆ. ರಾಜಸೂಯಾಗ ನಡೆದಿದೆ, ಆಗ ನರಸಿಂಹದೇವರ ಕಥೆ ಹೇಳಿದ್ದಾರೆ. ನರಸಿಂಹದೇವರ ಕಥೆಯನ್ನು ಹಾಗಾದ್ರೆ ರಾಜಸೂಯಾಗದಲ್ಲಿ ಹೇಳಿದ್ರಿಂದಾಗಿ ಆ ಯಜ್ಞದಲ್ಲಿ ಆ ನರಸಿಂಹದೇವರನ್ನು ನಾವು ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಬೇಕಂತೆ. ಇಲ್ಲಿಗ ದೊಡ್ಡ ಜ್ಞಾನ ಯಜ್ಞ, ಅಲ್ಲಿ ಅಲ್ಲಿ ಅಶ್ವಮೇಧ ಯಜ್ಞ, ರಾಜಸೂಯಾಗ ಯಜ್ಞ ಇದೆ. ಅಲ್ಲಿ ನರಸಿಂಹದೇವನ ಚರಿತ್ರೆಯನ್ನು ಮೊದಲು ಪ್ರಾರಂಭ ಮಾಡಿದರು. ಹಾಗಾದ್ರೆ ಎಲ್ಲ ಕಡೆಯಲ್ಲಿ ನರಸಿಂಹದೇವರ ಚರಿತ್ರೆಯನ್ನು ನಾರದರು ಇದು ಯುಧಿಷ್ಠಿರನ್ನು ಹೇಳಿದಂತೆ ಎಲ್ಲ ಯಜ್ಞ ಯಾಗ ಎಲ್ಲಿ ನಡೀತದೋ, ಎಲ್ಲಿ ಜ್ಞಾನ ಯಜ್ಞ ನಡೀತದೋ ಅಲ್ಲಿ ನರಸಿಂಹದೇವರನ್ನ ವಾಮನರೂಪಿ ಪರಮಾತ್ಮನನ್ನ ಇಬ್ಬರನ್ನ ಚೆನ್ನಾಗಿ ನೆನಬೇಕು. ವಾಮನರೂಪಿ ಪರಮಾತ್ಮ ಚರಿತ್ರೆ ನೆನೆದ್ರೆ ಎಲ್ಲ ನಮಗೆ ಇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಪುಣ್ಯ ಬರುತ್ತೆ ಅಂತ. ಅಲ್ಲಿ ಎಲ್ಲ ಮಾಡಿದ್ದು ಸರಿ ಹೋಗತ್ತಂತೆ, ಸ್ವಚ್ಛವಾಗತ್ತಂತೆ. ಓಹ್, ಕೊನೆಗೆ ಹೇಳ್ತಾನೆ, ಆ ನರಸಿಂಹನೇ ಈಗ ನಿಮ್ಮ ಮನೆಯಲ್ಲಿ ಕೃಷ್ಣನಾಗಿ ಕೂತ್ಕೊಂಡಿದ್ದಾನಲ್ಲಪ್ಪ. ಯೂಯಂ ನೃಲೋಕೆ ಬತ ಭೂರಿ ಭಾಗಾಹ ಲೋಕಂ ಪುನಾನ ಮುನಯೋಭಿ ಮುನಯೋತಿ ಯಾಥಾಹ ಮುನಯೋತಿ ಯಾಥ ಯೇಷಾಂ ಗ್ರಹಾನ್ ಆವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ನೀವು ದೊಡ್ಡ ಭಾಗ್ಯವಂತರು, ಈ ಮನುಷ್ಯ ದೇಹದಲ್ಲಿ ನಿಮ್ಮಂಥ ಭಾಗ್ಯವಂತರು ಯಾರಿದ್ದಾರೆ? ಯಾಕೆಂದರೆ ಲೋಕವನ್ನೇ ಪಾವನ ಮಾಡತಕ್ಕಂಥ ದೊಡ್ಡ ದೊಡ್ಡ ಋಷಿಮುನಿಗಳು ನಿಮ್ಮ ಮನೆಯಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾನಂತ ಭೇಟಿಗೆ ಬರ್ತಾರಲ್ರಿ ನಿಮ್ಮ ಮನೆಗೆ. ಋಷಿಮುನಿಗಳು ನಿಮ್ಮ ಮನೆಗೆ ಬರ್ತಾರಲ್ರಿ, ಬನ್ನಿ ಬನ್ನಿ ಅಂತ ಹೇಳಿ ಸಾಮಾನ್ಯ ಗೃಹಸ್ಥರ ಮನೆಗೆ ಬರೋದಿಲ್ಲ ಋಷಿಮುನಿಗಳು. ಇವತ್ತು ನಿಮ್ಮ ಮನೆಯಲ್ಲಿ ಭಗವಂತ ಕೂತ್ಕೊಂಡಿದ್ದಾನೆ ಅಂತ ಎಲ್ಲ ಋಷಿಗಳು ನಿಮ್ಮನೆಗೆ ಬಂದುಬಿಡ್ತಾರೆ ಅಂದರೆ ನಿಜವಾಗಿ ಕೂಡ ನೀವು ಮುನಯೋ ಅಭಿಯಾಂತಿ ಅಂತ ಹೇಳ್ತಾರೆ. ನಿಮ್ಮ ಮನೆಗೆ ಬರ್ತಾರೆ ಅಂತ, ನಿಮ್ಮ ಮನೆಗೆಲ್ಲ ಋಷಿಮುನಿಗಳು ಬರ್ತಾರೆ. ನಾ ಅದು ಒಂದು ಪಾಠ ಇದೆ, ಆಗ ನೀವು ದೊಡ್ಡವರು ಅಂತ. ಇನ್ನೊಂದು ಅರ್ಥ, ಮುನಯೋ ಅತಿಯಾಥ. ಏ, ಋಷಿಮುನಿಗಳ ಮನೆಯಲ್ಲಿ ಇಷ್ಟು ದಿವಸ ಇಷ್ಟು ಇರುವುದಿಲ್ಲ ದೇವರು, ನಿಮ್ಮ ಮನೆಯಲ್ಲಿ ಇರ್ತಾನೆ. ಋಷಿಮುನಿಗಳ ಮನೆಯಲ್ಲೂ ಇರ್ತಾನೆ ದೇವರು ಇಷ್ಟು, ನಿಮ್ಮ ಲೆಕ್ಕ ಇಚ್ಛೆಪಟ್ಟಾಗೆಲ್ಲ ಬರ್ತಾನೆ. ಎಷ್ಟು ಸರ್ತಿ ಭೇಟಿ ಕೊಟ್ಟಿದ್ದಾನೆ. ಹಾಗಾಗಿ ನೀವು ನಿಜವಾಗಿ ಕೂಡ ಈ ಮನುಷ್ಯ ದೇಹದಲ್ಲಿ, ನೀವು ಸುರರು, ಈ ಮನುಷ್ಯ ದೇಹದಲ್ಲಿ ಋಷಿಮುನಿಗಳಿಗೂ ಅಷ್ಟು ಭೇಟಿ ಕೊಡದೇ ಇದ್ದಂತಹ ಅವನು ನಿಮ್ಮ ಮನೆಯಲ್ಲೇ ಬಂದು ಕೂತ್ಕೊಳ್ತಾನೆ. ಋಷಿಮುನಿಗಳ ಮನೆಯಲ್ಲಿಯೂ ಅಷ್ಟು ಕೂತ್ಕೊಳ್ತಾನೋ ಇಲ್ಲೋ, ಇಲ್ಲ, ನಿಮ್ಮ ಮನೇಲಿ ಬಂದು ಕೂತ್ಕೊಳ್ತಾನೆ. ಹಾಗಾಗಿ ನೀವು ಅತಿಯಾತ, ನೀವು ಅತಿಯಾತ ಅಂದರೆ ಯಾರನ್ನು ಮೀರಿಸಿದ್ದೀರಿ, ಯಾರನ್ನು ಮೀರಿಸಿದ್ದೀರಿ, ಋಷಿಮುನಿಗಳನ್ನೂ ಕೂಡ ನೀವು ಮೀರಿಸಿದ್ದೀರಿ ಎಂಬುದಾಗಿ ಅಭಿಪ್ರಾಯ ಅಂತ ಭಗವಂತ ನೋಡು. ಅವನಿಗೆ ದೇಹ ಬಂಧನ ಇಲ್ಲ, ಆ ಸ್ವರೂಪ ಸುಖದಲ್ಲಿ ಆರಾಮಾಗಿರ್ತಾನೆ. ಅವನನ್ನು ಚೆನ್ನಾಗಿ ವಿಚಾರ ಮಾಡಬೇಕು. ಅವನು ಪ್ರಿಯ, ಅನಿಮಿತ್ತ ಉಪಕಾರ ಮಾಡ್ತಕ್ಕಂಥವನು, ನಿನಗೆ ಸೋದರ ಮಾವನ ಮಗ, ಅತ್ಯಂತ ಪೂಜನೀಯ, ನಿಮ್ಮ ಆದೇಶವನ್ನೆಲ್ಲ ಪಾಲನೆ ಮಾಡುವನು, ನಿಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುವಾಗಿದ್ದಾನೆ, ಎಲ್ಲವೂ ಅವನಾಗಿದ್ದಾನೆ. ಇಂಥ ಪರಮಾತ್ಮನನ್ನು ಸ್ವಾತಂತ್ರ್ಯನ ಬ್ರಹ್ಮ ರುದ್ರಾದಿಗಳು ಕೂಡ ತಮ್ಮ ಬುದ್ಧಿಯಿಂದ ಅದನ್ನು ತಿಳ್ಕೊಂಡ್ಬಿಟ್ಟು ಸ್ವಾತಂತ್ರ್ಯತೆಯ ಅನುವರ್ಣಿತಂ ನಭವತಿ ಅಂದರೆ ವಸ್ತುತೆಯ ಅನುವರ್ಣಿತಂ ಅಂತುಂಟು. ವಸ್ತು ಅಂದರೆ ಸ್ವತಂತ್ರ, ಸ್ವತಂತ್ರನಾಗಿ ಭಗವಂತ ಜ್ಞಾನಿಗಳಿಂದ ವರ್ಣಿಸಲ್ಪಟ್ಟಿದ್ದಾನೆ. ಅವನ ರೂಪವನ್ನು ಸಾಕ್ಷಾತ್ತಾಗಿ ಅಂದರೆ ದೇವರ ಅನುಗ್ರಹ ಇಲ್ಲದೇನೆ ಯಾರೂ ಕೂಡ ವರ್ಣನೆ ಮಾಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಅಂತಹ ಭಗವಂತನ ಮೌನೇನ ಭಕ್ತೋಪಶಮಿನ ಪೂಜಿತ ಪ್ರಸೀತ ತಾಮೇಶ ಸಸಾತ್ವಂಪತಿ. ಮನನ ಮಾಡದಿಂದಾಗಿ, ಇಂದ್ರಿಯಾದಿ ನಿಗ್ರಹದಿಂದಾಗಿ, ಭಕ್ತಿಯಿಂದ ಪೂಜಿತನಾದಾಗ ಭಗವಂತ ನಮಗೆ ಪ್ರಸನ್ನನಾಗ್ತಾನೆ ಅಂತ ಹಿರಣ್ಯಕಶಿಪು ಸಂಹಾರ ಮಾಡಿದಂತಹ ಭಕ್ತ ಪ್ರಹ್ಲಾದನ ಚರಿತ್ರೆಯನ್ನು ಹೇಳ್ತಾ ಉಪಸಂಹಾರ ಮಾಡ್ತಾ ಇದ್ದಾರೆ. ಇದು ಏನಂದರೆ ಭರ್ಗಃ, ಭಗವಂತ ಬಹಳ ದೊಡ್ಡ ತೇಜಸ್ಸು, ಹಿರಣ್ಯಕಶಿಪುವನ್ನೇ ನಾಶ ಮಾಡಿದ ದೊಡ್ಡ ಬೆಂಕಿ, ಅದಕ್ಕೆ ಭರ್ಗಃ ಶಬ್ದ ತೇಜೋರೂಪ ಭಗವಂತ ಎಂಬುದನ್ನು ಇಟ್ಕೊಳ್ಬೇಕು. ಇಷ್ಟಾದ ನಂತರ ಒಂದು ಕತೆ ಹೇಳಿ, ಧಿಯೋಯೋ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿಲ್ಲ, ಎಲ್ಲ ಧಿಯೋಯೋನ ಪ್ರಚೋದಯಾತ್. ಇದನ್ನು ಮುಖ್ಯವಾಗಿ ಹೇಳಬೇಕಾಗಿದೆ. ಈಗ ಅಲ್ಲಿ ಏನಾಯಿತು ಒಂದು ಸರ್ತಿ ಅಂದರೆ, ಯಾರು ನಾವು ನಮ್ಮ ವಶದಲ್ಲಿ ಇಲ್ಲ, ನಮ್ಮ ಬುದ್ಧಿಯೂ ನಮ್ಮ ಕೈಯಲ್ಲಿಲ್ಲ, ನಾವು ಪರಾಧೀನರು, ನಾವು ಏನು ಅಂದ್ಕೊಂಡ ರೀತಿಯಲ್ಲಿ ಯಾವುದೂ ಆಗುವುದಿಲ್ಲ, ನಾವು ಅಸ್ವತಂತ್ರರು, ನಮ್ಮ ಬುದ್ಧಿಯನ್ನು ಪ್ರಚೋದನ ಮಾಡುವುದು ದೇವರು. ಇದೆರಡು ವಿಷಯ ಹೇಳಬೇಕಾಗಿದೆ. ಅದಕ್ಕೆ ಇದು ಕತೆ ಬರುತ್ತೆ, ತ್ರಿಪುರ ಸಂಹಾರ. ತ್ರಿಪುರ ಸಂಹಾರದಲ್ಲಿ ರುದ್ರದೇವರಿಗೆ ಭಗವಂತ ಯಶಸ್ಸು ಕೊಟ್ಟ, ಆದರೆ ಕೃಷ್ಣನಿಂದಾಗಿ ಅವರಿಗೆ ಯಶಸ್ಸು ಬಂತು, ಭಗವಂತನಿಂದಾಗಿ, ಸ್ವತಂತ್ರವಾಗಿ ಇಲ್ಲ. ಈ ದೇವತೆಗಳು ದೈತ್ಯರಿಗೆ ಬಹಳ
ಸಿಕ್ಕಾಪಟ್ಟೆ ಉಪದ್ರವ ಕೊಟ್ಟಾಗ ಆ ದೈತ್ಯರು ಏನು ಮಾಡಿದ್ರು ಅಂದರೆ, ಮಯಾಸುರನತ್ತ ನಮಗೊಂದು ಮೂರು ಪುರವ ನಿರ್ಮಾಣ ಮಾಡು ಅಂತ ಕೇಳಿದರು. ಆಗ ಅವನು ಮಯಾಸುರ ಏನು ಮಾಡಿದೆ ಅಂದರೆ, ಮೂರು ಪುರವನ್ನು ಬಂಗಾರ ಮೆತ್ತು ಬೆಳ್ಳಿ ಮತ್ತು ಕಬ್ಬಿಣದ ಪುರವನ್ನು ನಿರ್ಮಾಣ ಮಾಡಿದ. ಆ ಪುರದಲ್ಲಿ ಸರಿಯಾಗಿದ್ದು ಎಲ್ಲರಿಗೂ ಉಪದ್ರವ ಕೊಡಲಿ ಶುರು ಮಾಡಿದರು. ಆವಾಗ ಅವರು ರುದ್ರದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ರುದ್ರದೇವರು ಏನು ಮಾಡಿದರೆ, ಏನು ಹೆದರಬೇಡಿ ಅಂತ ಹೇಳ್ಕೊಂಬಿಟ್ಟು ಆ ತ್ರಿಪುರಾಸನ ಸಂಹಾರ ಮಾಡಲಿಕ್ಕೆ ಹೊರಟರು. ಬಿಲ್ಲಿನಲ್ಲಿ ಧನುಸ್ಸನ್ನು ಬಾಣವನ್ನು ಸಂಯೋಜನೆ ಮಾಡಿ ಆ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಆ ಬೆಂಕಿ ಒಂತೆ ವರ್ಣದ ಆ ಅಸ್ತ್ರ ಈ ಬಾಣಗಳೆಲ್ಲ ಬರ್ತಾ ಇದ್ದಾವೆ. ಅದೆಲ್ಲ ಏನಾಯ್ತಂದರೆ ಆ ಪುರವನ್ನೆಲ್ಲ ನಾಶ ಮಾಡಿದೆ. ತ್ರಿಪುರಾಸುರನ್ನು ಸಂಹಾರ ಮಾಡಿದರು ಬಾಣಪ್ರಯೋಗ ಮಾಡಿ. ಆದರೆ ಏನಾಯಿತು, ಸತ್ತಿದ್ದಾರೆ. ಆ ಮಯಾಸುರ ಏನು ಮಾಡಿದೆ ಅಂದರೆ, ಅವರನ್ನು ಒಂದು ಅಮೃತ ರಸಕೂಪದಲ್ಲಿ ಅವರನ್ನು ಎಸೆದ. ಎಸೆದ ತಕ್ಷಣ ಅವರೆಲ್ಲ ಮತ್ತೆ ಜೀವಂತವಾಗಿ ಸಿಂಹ ವಜ್ರದಂತೆ ಕಠೋರವಾದಂತಹ ದೇಹ ಪಡ್ಕೊಂಡ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ, ಇವನು ಸಾಯಿಸೋದು, ಅವನು ರೋಮಕೂಪ ಅಮೃತ ಕೂಪಕ್ಕೆ ಬೀಳಿಸೋದು, ಅವ್ರು ಎದ್ದು ಬರೋದು. ರುದ್ರದೇವರೇ ತಲೆನೋವಾಯ್ತಂತೆ. ಏನು ನಾನು ಇಷ್ಟು ಸಂಕಲ್ಪ ಮಾಡಿ ಎಲ್ಲ ಮಾಡಿದರೂ ಕೂಡ ನನ್ನ ಸಂಕಲ್ಪ ಭಗ್ನ ಆಗ್ತಾ ಇದೆಯಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ತದಾಯಂ ಭಗವಾನ್ ವಿಷ್ಣು ತತ್ರೋಪಾಯಮ ಕಲ್ಪಿತು. ರುದ್ರದೇವರ ಸಂಹಾರ ಕ್ರಿಯೆಯಲ್ಲಿ ವಿಫಲ ಆಗಿಬಿಟ್ರು, ದುಃಖ ಪಡ್ತಾ ಇದ್ದಾರೆ, ಏನು ಮಾಡಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಗ ಪರಮಾತ್ಮ ಬಹಳ ಉಪಾಯ ಮಾಡಿದ. ಏನು ಮಾಡಿದ ಅಂದರೆ, ತಾನು ಧೇನುವಾದ ಬ್ರಹ್ಮದೇವರನ್ನು ಕರುವನ್ನಾಗಿ ಮಾಡಿಕೊಂಡು ಮೆಲ್ಲಕ್ಕೆ ಬಂದು ಆ ಅಮೃತ ರಸ ಕೂಪ ಆ ರಸ ಕೂಪದ ಅಮೃತ ರಸವನ್ನು ಪಾನ ಮಾಡ್ತಾ ಕೂತ್ಕೊಂಡಂತ. ಏ, ಈ ಪೊಲೀಸರ ಕತೆ ಆಯ್ತಲ್ರಿ, ಎಲ್ಲ ಕೆಪಿಸ್ಟರೆಲ್ಲ ಎಲ್ಲ ಪೊಲೀಸರು ಅಂತ ಹೇಳೋದಿಲ್ಲ ಕೆಲವರು ಅಂತ. ಏನು ಮಾಡಿದ್ರು, ನೋಡ್ತಾ ಕೂತ್ಕೊಂಡ್ರು, ಪಿಳಿ ಪಿಳಿ ನೋಡ್ತಾ. ಯಾಕೆ ಅವರು ಆ ಅಮೃತ ರಸ ಕೂಪವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇವರು ನೋಡ್ತಾ ಕೂತ್ಕೊಂಡ್ರು ಅಂತ. ಈ ಪ್ರಾಬ್ಲಮ್ ಈ ಇದರಲ್ಲೆಲ್ಲ ಇದು ಎಲ್ಲ ಕಾಲದಲ್ಲೂ ಇತ್ತು. ರಕ್ಷಕರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹೀಗೆ, ಯಾಕೆಂದ್ರೆ ಅವರು ಬುದ್ಧಿ ಪ್ರಚೋದನ ಮಾಡಿಲ್ಲ ಅವರಿಗೆ. ಇಲ್ಲದ ಅಮೃತ ರಸಕೂಪ ತಾವು ರಕ್ಷಣೆಗೋಸ್ಕರವೇ ಇದ್ದವರು ಸುಮ್ಮನೆ ಪಿಳಿ ಪಿಳಿ ನೋಡ್ತಾ ಕೂತ್ಕೊಂಡ್ಬಿಟ್ರಂತೆ. ಎಲ್ಲ ಅಮೃತವನ್ನು ಪಾನ ಮಾಡಿದರು ಭಗವಂತ ಮತ್ತು ಬ್ರಹ್ಮದೇವರು ಇಬ್ಬರು ಸೇರಿ. ಆಗ ಅಯ್ಯೋ ಅದು ನೋಡಿದ, ನೋಡಿಬಿಟ್ಟು ಅವ್ರ ಹತ್ರ ಹೇಳ್ತಾನಂತೆ. ಏನಂದರೆ ಬಹಳ ದುಃಖ ಆಯಿತು ಅವರಿಗೆ. ಅಯ್ಯೋ, ದೈವಗತಿಯನ್ನು ಯಾರೂ ಅನ್ಯಥಾ ಮಾಡಲಿಕ್ಕೆ ಸಾಧ್ಯ ಇಲ್ಲರಿ. ದೇವತೆ ಆಗಲಿ ಅಸುರ ಆಗಲಿ ನರ ಆಗಲಿ ಯಾರೂ ಅನ್ಯಥಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಂತಾಗಿದೆ, ನೀವೆಲ್ಲ ಅದಕ್ಕೋಸ್ಕರ ಇರೋದು. ನೀವು ಸುಮ್ಮನೆ ಪಿಳಿ ಪಿಳಿ ನೋಡ್ತಾ ಕೂತ್ಕೊಂಡ್ರಲ್ಲ, ದೈವ ಏನು ಅಂದ್ಕೊಂಡಿದ್ದೋ ಅದಾಗತ್ತೆ, ನಾವು ಅಂದ್ಕೊಂಡೋದು ಏನೂ ಆಗೋಲ್ಲ ಅಂತ ಅಂದ್ಕೊಂಡ. ಅಂದ್ರೆ ಅರ್ಥ ಏನು, ಅವರಿಗೆ ದೇವರು ಬುದ್ಧಿ ಪ್ರಚೋದನೆ ಮಾಡಬೇಕಿತ್ತು. ಧಿಯೋ ಏನು ಮಾಡಬೇಕು, ಅವರು ಅಮೃತ ರಸವನ್ನು ಹಸು ಕುಡಿದಾಗ ಅದನ್ನು ತಡಿಬೇಕಿತ್ತು, ಅದು ಕರ್ತವ್ಯವಾದ ಬುದ್ಧಿ. ಆ ಬುದ್ಧಿ ಅವರಿಗೆ ಬರಲಿಲ್ಲ. ಧಿಯೋ ಯಾಕೆ ಬರಲಿಲ್ಲ, ದೇವರು ಪ್ರೇರಣೆ ಮಾಡಿದ್ರೆ ಮಾತ್ರ ಬುದ್ಧಿ ಬರುತ್ತೆ, ಇಲ್ಲದ್ರೆ ಬರೋಲ್ಲ. ಅದಕ್ಕೆ ಬರಲಿಲ್ಲ. ಹಾಗಾದರೆ ಎಲ್ಲ ಯಾವುದು ಕೈಯಲ್ಲಿದೆ, ಧಿಯೋ ಯೋನ ಪ್ರಚೋದಯ. ತಾನು ಕುಡಿಯುವಾಗ ದೇವರು ಅಮೃತ ರಸಕ್ಕೋಬೇಕು, ಅವರಿಗೆ ಕುಡಿಯಲಿಕ್ಕೆ ನಿಷೇಧ ಮಾಡಬೇಕೆಂಬ ಬುದ್ಧಿಯನ್ನೇ ಭಗವಂತ ಕೊಡಲಿಲ್ಲ. ಅಂದರೆ ತಾನು ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಆ ಸಂದರ್ಭದಲ್ಲಿ ದೇವರು ಏನು ಮಾಡ್ತಾನಂದರೆ, ಅವರಿಗೆ ತನಗೆ ವಿರುದ್ಧವಾದ ರೀತಿಯಲ್ಲಿ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಬುದ್ಧಿಯನ್ನು ಪ್ರೇರಣೆ ಮಾಡಲ್ಲ. ಒಡಗೆ ಏನು ಮಾಡಬೇಕು, ಕೂಡಿದ್ರು. ತಕ್ಷಣವೇನು ಮತ್ತೆ ಪರಮಾತ್ಮ ಏನು ಮಾಡಿದ, ಆವಾಗ ಅವರಿಗೆ ಒಳ್ಳೆಯ ಶಕ್ತಿಯನ್ನು ತುಂಬಿದ. ಈಗ ಅಮೃತ ರಸ ಎಲ್ಲ ಖಾಲಿ ಆಯಿತು. ಖಾಲಿ ಆದಾಗ ಮತ್ತೆ ರಥದಲ್ಲಿ ಧ್ವಜದಲ್ಲಿ ಇದರಲ್ಲಿ ಎಲ್ಲವುದರಲ್ಲಿಯೂ ಕೂಡ ಭಗವಂತ ಶಕ್ತಿಯನ್ನು ತುಂಬಿದ್ದಾನೆ. ಆ ಶಕ್ತಿ ತುಂಬಿದ್ರಿಂದಾಗಿ ಅವನು ಮತ್ತೆ ಬಿಲ್ಲನ್ನು ಬಾಣವನ್ನು ಸಂಯೋಜನೆ ಮಾಡಿ ಅವನು ಬಿಟ್ಟಾಗ ಇವರೆಲ್ಲರೂ ಕೂಡ ಸುಟ್ಟು ಭಸ್ಮ ಆದರು. ಅಂತೂ ಆ ತ್ರಿಪುರಾಸನ ಸಂಹಾರ ಮಾಡಬೇಕಾದ್ರೆ ದೇವರು ಬರಬೇಕಾಯಿತು. ಹಾಗೆ ರುದ್ರದೇವರು ಎರಡನೇ ಇದು ಘಟನೆ. ಅಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರು ಆಗಿಲ್ಲ, ಪರೀಕ್ಷಿತ ರಾಜ ಸಾಧಿಸ್ಲಿಕ್ಕೆ ಆಗಿಲ್ಲ, ಭಗವಂತ ರಕ್ಷಣೆ ಮಾಡಿದ. ಇಲ್ಲಿ ಎರಡನೇದೀಗ ನಿದರ್ಶನ, ತ್ರಿಪುರಾಸನ ಸಂಹಾರ ಮಾಡಲಿಕ್ಕೆ ಹೋದಾಗ ಅವರೆಲ್ಲ ಅಮೃತ ರಸಕೂಪದಲ್ಲಿದ್ದಾಗ ಏನು ಮಾಡಬೇಕಂತ ತೋಚಿಲ್ಲ, ಸುಮ್ಮನೆ ಕೂತ್ಕೊಂಡ್ರು. ಭಗವಂತ ಅಮೃತ ರಸಕೂಪ ಕೂಡಿದು ಮತ್ತು ಅವರ ಬಿಲ್ಲು ಧನುಸು ಅದರಲ್ಲೇ ಶಕ್ತಿ ತುಂಬಿ ಶಕ್ತಿ ಕೊಟ್ಟಾಗ ರುದ್ರದೇವರು ಮತ್ತೆ ತ್ರಿಪುರಾಸನ ಸಂಹಾರ ಮಾಡಲಿಕ್ಕೆ ಆಯಿತು. ಹಾಗಾಗಿ ರುದ್ರದೇವರು ಸ್ವತಂತ್ರವಾಗಿ ಸಂಹಾರ ಕರ್ತರ ಅಲ್ಲ ಎಂಬ ಅಂಶವೂ ಕೂಡ ಇದರಿಂದ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ತ್ರಿಪುರ ಸಂಹಾರವನ್ನು ಮಾಡಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಸಂತೋಷಪಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಂತೂ ರುದ್ರದೇವರಿಗೆ ಒಂದು ತ್ರಿಪುರ ಸಂಹಾರದ ಒಂದು ಯಶಸ್ಸನ್ನು ಕೊಡಲಿಕ್ಕೆ ಭಗವಂತ ದೊಡ್ಡ ಪಾತ್ರ ಇದೆ.
ಬ್ರಹ್ಮದೇವರ ಪಾತ್ರ ಇದೆ, ಬ್ರಹ್ಮದೇವರು ರುದ್ರ ಇಬ್ಬರು ಸೇರಿ ಪರಮಾತ್ಮ ಸೇರಿ ಕುಡಿದಿದ್ದಾರೆ. ಹಾಗಾದರೆ ಇಬ್ಬರು ಹೆಲ್ಪ್ ಬೇಕು ಅಂತ ಅರ್ಥ ಆಯಿತು. ರುದ್ರದೇವರು ಏನು ಕೆಲಸ ಮಾಡುವ, ಇಬ್ಬರ ಅನುಗ್ರಹ ಬೇಕು ಅಂತ ನಮ್ಮ ಸಿದ್ಧಾಂತ ಸ್ಪಷ್ಟವಾಯಿತು. ಇಟ್ಟು ಹೇಳ್ತಾ ಮುಂದೆ ಇದರಲ್ಲಿ ಪರಮಾತ್ಮ ಶುಭ್ರ ಎನ್ನುವನಲ್ಲಿ ವಿಕುಂಠಾದೇವಿಯಲ್ಲಿ ವಿಕುಂಠದ ಅಪಮೃತ್ಯವನ್ನು ಪರಿಹಾರ ಮಾಡಿದವನು. ವಿಕುಂಠಾದೇವಿಯಲ್ಲಿ ಭಗವಂತ ವೈಕುಂಠ ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. ಇದು ಎಷ್ಟಕ್ಕೆ, 8ನೇ ಸ್ಕಂದಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿ ಮತ್ತೆ ಈ ಧರ್ಮದ ಬಗ್ಗೆ ಎಲ್ಲ ಬಹಳ ಮಾತಾಡ್ತಾರೆ. ಆ ಮಳೆ ಮಾತು ಧರ್ಮಾಚರಣೆ ನಮ್ಮದೆಲ್ಲ ಹೇಗಿದೆ ಅಂತ ಅದನ್ನು ಉಪದೇಶ ಕೊಟ್ಟಂತರ ಮುಂದೆ 8ನೇ ಸ್ಕಂದದಲ್ಲಿ ಬೇರೆ ಬೇರೆ ಅವತಾರದಲ್ಲಿ ಭಗವಂತ ಬೇರೆ ಬೇರೆ ಮನ್ವಂತರಲ್ಲಿ ಭಗವಂತನ ಅವತಾರ ಹೇಗಾಯಿತು ಅಂತೆಲ್ಲ ಹೇಳ್ತಾ ಸ್ವಾಯಂಭು ಮನ್ವಂತರದಲ್ಲಿ ಬಹಳಷ್ಟು ಭಗವಂತನ ಯಜ್ಞನಾಮಕ ಪರಮಾತ್ಮನ ಆವಿರ್ಭಾವ ಆಗಿದೆ. ಯಜ್ಞನಾಮಕ ಪರಮಾತ್ಮ ಅಲ್ಲಿ ತನ್ನ ಮಾತಾಮಹನನ್ನು ತಿನ್ನಲಿಕ್ಕೆ ಅಂದರೆ ಸ್ವಾಯಂಭು ಮನ್ವಂತರಕ್ಕೆ ರುದ್ರದೇವರು ರುದ್ರದಿಂದ ಅವಧ್ಯರಾದ ದೈತ್ಯರೆಲ್ಲ ತಿನ್ನಲಿಕ್ಕೆ ಬಂದಾಗ ರಕ್ಷಣೆ ಮಾಡಿದ ರೂಪ, ಮತ್ತು ಇಂದ್ರನ ಗದ್ದುಗೆಯನ್ನು ಏರಿದ ರೂಪ, ಅದು ಯಜ್ಞನಾಮಕ ಪರಮಾತ್ಮನ ರೂಪ. ಅದ ನಂತರ ಪರಮಾತ್ಮ ಆ ತಾಪಸರೂಪಿ ತಾಪಸವನ್ನು ಅಂತಾರೆ, ತಾಪಸರೂಪಿ ಪರಮಾತ್ಮ ಅವತರಿಸಿ ಆ ಯಾವ ಗಜೇಂದ್ರನನ್ನು ಮೋಚನೆ ಮಾಡಿದ ರೂಪ ಅದ ಅಂತ ಶುಭ್ರ ಎನ್ನುವಲ್ಲಿ ವಿಕುಂಠಾದೇವಿಯಲ್ಲಿ ವೈಕುಂಠ ರೂಪದಿಂದ ಭಗವಂತ ಅವತರಿಸಿದ. ಅವನು ರಮಾಪ್ರಾರ್ಥಿತನಾಗಿ ಶ್ರೀ ಭೂ ದುರ್ಗಾ ಭಾಗ ಇದೆ ವೈಕುಂಠದಲ್ಲಿ, ಅಲ್ಲಿ ಶ್ರೀಭೂಗ ನಿತ್ಯ ಅದು, ಅದನ್ನು ಯಾರು ನಿರ್ಮಾಣ ಮಾಡೋದಿಲ್ಲ. ಭೂಭಾಗ ಮತ್ತು ದುರ್ಗಾ ಭಾಗವನ್ನು ಅಲ್ಲಿ ನಿರ್ಮಾಣ ಮಾಡಿದ ರೂಪ ಅದು ವೈಕುಂಠ ಅಂತ ಅದಕ್ಕೆ ಹೆಸರು. ಅಜಿತ ನಾಮಕ ಪರಮಾತ್ಮ ಆ ಅಮೃತ ಮಥನ ಬಲಿಚಕ್ರವರ್ತಿ ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಭಾಳ ತೊಂದರೆ ಕೊಟ್ಟಿದ್ದಾರೆ. ಅವರೆಲ್ಲ ಗುರುಬಲದಿಂದ ಇವರನ್ನೆಲ್ಲ ಸೋಲಿಸಿದಾಗ ಮತ್ತು ಇವರನ್ನ ಸಂಧಿ ಮಾಡಿಕೊಳ್ಬೇಕು, ಅಮೃತ ಪ್ರಾಪ್ತಿಗೋಸ್ಕರ ಸಂಧಿ ಮಾಡಿಕೊಳ್ಳಿ ಅಂತ ಹೇಳಿದಾಗ ಅವನತ್ರ ಸಂಧಿ ಮಾಡಿಕೊಂಡು ಅವರ ಹತ್ರ ಅಮೃತ ಮಥನ ಮಾಡಿದ. ಆಗ ಭಗವಂತ ಅಮೃತ ಕಲಶ ಹಿಡ್ಕೊಂಡು ಅಜಿತನಾಮಕ ಪರಮಾತ್ಮನೇ ಅದನ್ನು ಕಡಿತಾರೆ ಎಲ್ಲ ಸುಸ್ತಾದಾಗ. ಅಜಿತನಾಮಕ ಪರಮಾತ್ಮನೇ ಹೇಳಿದ್ದು ಅಮೃತ ನೀವು ಸಂಧಿ ಮಾಡಿಕೊಂಡು ಕ್ಷೀರ ಸಮುದ್ರ ಮಥನ ಮಾಡಿ ಅಮೃತ ಪಡೀರಿ ಅಂತ. ಅದನ್ನು ಅವರು ಮಾಡಿದರು, ಎಲ್ಲರೂ ಸುಸ್ತಾದರು. ಆಗ ಅಜಿತನಾಮಕ ಪರಮಾತ್ಮ ಒಬ್ಬನೇ ಕಡಿತಾನೆ. ಕಡಿದಾಗ ಮೊದಲು ಹಾಲಾಲ ಬಂತು, ಎಲ್ಲ ಬಂತು, ಕೊನೆಗೆ ವಿಷ ಬಂತು. ಇದೆಲ್ಲ ಬಂದ ನಂತರ ಅಮೃತ ಕಲಶ ಇಟ್ಕೊಂಡು ಭಗವಂತ ಬಂದ. ಅಮೃತ ಕಲಶ ಇಟ್ಕೊಂಡು ಭಗವಂತ ಬಂದಾಗ ಅವರು ಕೊಟ್ಟ ಮಾತಿಗೆ ತಪ್ಪುವರು ಅಂತ ತೋರಿಸ್ಲಿಕ್ಕೋಸ್ಕರವೇ ಏನಿದ್ರು ಕೂಡ ನಾವು ಹಂಚಿ ತಿನ್ನಬೇಕು ಅಂತ ಹಂಚಬೇಕು ಅಂತ ಹಂಚದೇನೆ ಅಮೃತ ಕಲಶವನ್ನು ಭಗವಂತನ ಕೈಯಿಂದ ಎಳ್ಕೊಳ್ತಾರೆ. ದೇವರು ಬಿಟ್ಬಿಟ್ಟ, ಕೊಟ್ಟ ಮಾತಿಗೆ ತಪ್ಪುವರು ಅಂತ ಗೊತ್ತಾಗಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು ಅಂತ. ಆಗ ಮೋಹಿನಿ ರೂಪ ಪಟ್ಟೊಟ್ಟು ಭಗವಂತ ಅಮೃತ ಕಲಶವನ್ನು ಅವರಿಂದ ಪಡೆದು ದೇವತೆಗಳ ಮಾತ್ರ ಉಣಿಸಿ ಉದ್ಧಾರ ಮಾಡಿದ ರೂಪ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅಲ್ಲಿ ಲಕ್ಷ್ಮೀದೇವಿ ಪ್ರಾದುರ್ಭವಿಸಿದ್ಲು, ಲಕ್ಷ್ಮೀದೇವಿ ಭಗವಂತನನ್ನು ವರಿಸಿದ್ಲು ಅಂತ ನಾವು ಕೇಳ್ತೇವೆ. ಲಕ್ಷ್ಮೀ ಸ್ವಯಂವರ ಎಲ್ಲ ಕಡೆಯಲ್ಲಿಯೂ ಕೂಡ ದೋಷ ಇದೆ, ಪರಮಾತ್ಮನಲ್ಲಿ ಒಬ್ಬನಲ್ಲಿ ಮಾತ್ರ ದೋಷ ಇಲ್ಲ ಅಂತ ಲಕ್ಷ್ಮೀದೇವಿ ಭಗವಂತನ ಕೊರಳಿಗೆ ಕ್ಷೀರಸಮುದ್ರದ ಮಥನ ಮಾಡಿದಾಗ ಆವಿರ್ಭವಿಸಿದಂಥ ಮಹಾನುಭಾವಳು ಅವಳು ಎಲ್ಲ ದೇವತೆಗಳಲ್ಲಿ ದೋಷವನ್ನು ಎಣಿಸಿ ಭಗವಂತನ ಕೊರಳಿಗೆ ಮಾಲೆಯನ್ನು ಹಾಕಿದ್ದು ಅಂತ ನಾವು ಕೇಳ್ತಾ ಇದ್ದೇವೆ. ಅದರಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಒಂದು ವಿಷಯ, ಅಂದರೆ ಲಕ್ಷ್ಮೀನಾರಾಯಣರು ಯಾವಾಗಲೂ ಸತ್ಯಪತಿಗಳು, ಒಂದು ರೂಪದಿಂದ ಪ್ರಾದುರ್ಭವಿಸಿದ್ದಾಳೆ. ಇದು ಸ್ವಯಂವರದ ಒಂದು ನಾಟಕ ಮಾತ್ರ. ಯಾಕೆ ಅಂದರೆ ಭಗವಂತನೇ ಸರ್ವೋತ್ತಮ ನಿರ್ದೋಷ ಗುಣಪೂರ್ಣ ಅಂತ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಸ್ವಯಂವರದ ನಾಟಕ ಆಡಿ ಅದು ಜಗತ್ತ ಸಾಮಾನ್ಯ ಜನರಿಗೆ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಭಗವಂತನೇ ನಿರ್ದೋಷ ಗುಣಪೂರ್ಣ ಅಂತ ಹೇಳಿ ತನಗೂ ಆಶಯ ಕೊಡುವ ನಾವನೊಬ್ಬರೇ ಅಂತ ಈ ತತ್ವ ಸಿದ್ಧಾಂತವನ್ನು ಸಜ್ಜನರಿಗೆ ಮುಟ್ಲಿಕ್ಕೋಸ್ಕರವೇ ಸ್ವಯಂವರದ ನಾಟಕವಾಯಿತು ಎಂಬುದನ್ನು ನಾವು ಮರಿಬಾರದು. ಆ ಸಂದರ್ಭದಲ್ಲಿ ಆ ಮಹಾನುಭಾವಳು ಪ್ರಾದುರ್ಭವಿಸಿದಾಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತತಶ್ಚ ಆವಿರ್ಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ ಪ್ರಿಯ
ರಂಜಯಂತಿ ದಜಕ್ಕಾಂತ್ಯ ವಿದ್ಯುತ್ ಸೌದಾಮಿನಿ ಯಥ. ಆವಾಗ ಒಬ್ಬೊಬ್ಬರು ಒಂದು ನದಿಗಳು ಬಂಗಾರದ ಕುಂಭ ಅಭಿಷೇಕ ಮಾಡಿದವು, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕೊಟ್ಟರು ಅಭಿಷೇಕ, ಭೂದೇವಿ ಒಂದೊಂದು ಕೊಟ್ಟಲು ಔಷಧಿಗಳನ್ನು, ಗೋವುಗಳು ಎಲ್ಲರೂ ಒಂದೊಂದು ಕಾಣಿಕೆಯನ್ನು ಲಕ್ಷ್ಮೀದೇವಿಗೆ ಕೊಟ್ಟಿದ್ದಾರೆ. ಕೊನೆಗೆ ಋಷಿಗಳು ಎಲ್ಲ ಸೇರಿ ಆ ಭಗವಂತರಿಗೆ ಆ ಕುಂಭಾಭಿಷೇಕ ಆ ಲಕ್ಷ್ಮೀದೇವಿಗೆ ಮಾಡಿದ್ದಾರೆ. ಆವಾಗ ಅವಳು ಏನು ಮಾಡಿದ್ಲು ಅಂದರೆ ಎಲ್ಲ ಕಡೆಯಲ್ಲಿ ದೋಷವನ್ನು ಎಣಿಸ್ತಾ ಇದ್ದಾಳೆ. ಯಾರು ತನಗೆ ಒಬ್ಬ ಆಶ್ರಯ ಬೇಕು ಅಂತ, ಯಾಕೆಂದರೆ ಕೆಲವರಿಗೆ ತಪಸ್ಸಿದೆ, ಕೋಪ ಎನ್ನು ಗೆಲ್ಲಿಕ್ಕಾಗೋದಿಲ್ಲ ವಿಶ್ವಾಮಿತ್ರಾದಿ ಋಷಿಗಳಿಗೆ, ದುರ್ವಾಸಾದಿಗಳಿಗೆ. ಕೆಲವರಿಗೆ ಜ್ಞಾನ ಇದೆ, ಸಂಘವರ್ಜಿತವಾದಲ್ಲ. ಬೃಹಸ್ಪತ್ಯಾಚಾರ್ಯರಿಗೆ ಶುಕ್ರಾಚಾರ್ಯರಿಗೆ ಜ್ಞಾನ ಇದೆ, ಸಿಕ್ಕಾಪಟ್ಟೆ ಪುರೋಹಿತ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತಿದೆ, ಆಸೆ ಜಾಸ್ತಿ ಇದೆ. ಕಶ್ಚಿನ್ ಮಹಾನ್, ಒಬ್ಬ ಮಹಾನ್ ವ್ಯಕ್ತಿ ಯಾರು, ಮಹಾತ್ಮ ಬ್ರಹ್ಮದೇವರು, ಅವರಿಗೆ ಕಾಮ ನಿರ್ಜಯ ಇಲ್ಲ. ತನ್ನ ಮಗಳಾಗಿರ್ತಕ್ಕಂತಹ ಮಗಳನ್ನೇ ಕಾಮಿಸಿದ್ದಾನೆ. ಇಲ್ಲಿ ಹೀಗೆ ಹೇಳ್ತಾರೆ, ನಮ್ಮ ಅಭಿಪ್ರಾಯ ಅದಕ್ಕೆ ಹಾಗೆ ಅರ್ಥ ಹೇಳಬಾರ್ದು ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಅದು ಅಸುರ ವ್ಯಾಮೋಹಕ್ಕೋಸ್ಕರ ಕಾಮ ತೋರಿಸಿದ್ದು, ನಿಜವಾಗಿ ಕಾಮ ಇಲ್ಲ. ಮತ್ತೆ ಹೇಗಾಗತ್ತೆ ಅದಕ್ಕೆ ಕಾಮ ನಿರ್ಜಯ ಅಂದ್ರೆ ಅರ್ಥ ಏನು? ಕಾಮ ಅಂದರೆ ಆಸೆಗಳು, ಕಾಮ್ಯ ಪದಾರ್ಥಗಳ ಸುತರಾಂ ಪ್ರಾಪ್ತಿ ಇಲ್ಲ, ಸ್ವಲ್ಪ ವಿಳಂಬ ಆಗತ್ತೆ. ಬ್ರಹ್ಮದೇವರಿಗೂ ಒಂದು ಕ್ಷಣ ವಿಳಂಬ ಆಗತ್ತೆ. ನಾವು ಏನು ಕಾಮ್ಯ ಪದಾರ್ಥ ಬೇಕು ಅಂತ ಅನಿಸ್ತೇವೆ, ಅದು ಒಂದು ಸ್ವಲ್ಪ ಲೇಟ್ ಆದರೂ ನಮಗೆ ಅದು ತೊಂದರೆ ಕೊಡುತ್ತೆ. ಸ್ವಲ್ಪವೂ ವಿಳಂಬ ಇಲ್ಲದೇನೆ ಕಾಮದ ಜಯ, ನಿತರಾಂ ಜಯ ಪ್ರಾಪ್ತಿ ಬ್ರಹ್ಮದೇವರಿಗೂ ಇಲ್ಲ ಸಂಸಾರದಲ್ಲಿ. ಅಲ್ಲಿ ಮೋಕ್ಷದಲ್ಲಿ ಮಾತ್ರ ಇದೆ, ಒಂದು ಕ್ಷಣ ವಿಳಂಬ ಇಲ್ಲದೇನೆ ಸಂಕಲ್ಪ ಮಾತ್ರದಿಂದ ಎಲ್ಲ ಕಾಮ್ಯ ಪದಾರ್ಥಗಳು ಬಂದು ನಿಂತು ಬಿಡತ್ತಂತೆ. ಆದರೆ ಬ್ರಹ್ಮದೇವರಿಗೂ ಕೂಡ ಸಂಸಾರದಲ್ಲಿ ಒಂದು ಕ್ಷಣ ವಿಳಂಬ ಆಗತ್ತಂತೆ. ಕಾಮ ಹತರು ಒಂದು ಕ್ಷಣ ವಿಳಂಬ ಆಗತ್ತಂತೆ ಬರಬೇಕಾದ್ರೆ, ಅವರು ಎಣಿಸ್ಕೊಳ್ತಾರೆ ಒಂದು ಕ್ಷಣ ವಿಳಂಬ ಆಗತ್ತಂತೆ. ಕ್ಷಣ ವ್ಯವಹಿತಿರ್ಬವೇ, ಅಷ್ಟರ ಮಟ್ಟಿಗೆ ಸ್ವಲ್ಪ ಕಿಂಚಿತ್ ಆ ಕಾಮ್ಯ ಪದಾರ್ಥ ಬರೋದು ಲೇಟ್ ಆದ್ರಿಂದ ಸ್ವಲ್ಪ ವಿಳಂಬ ಆದ್ರಿಂದ ಒಂಚೂರು ಎತ್ಕಿಂಚಿತ್ ವಿಕಾರ ಇದೆ. ಅದಕ್ಕೆ ಬ್ರಹ್ಮದೇವರು ಅಸ್ವತಂತ್ರರೇ. ಅದಕ್ಕೆ ಕಾಮ್ಯ ಪದಾರ್ಥ ಎಂಬುದು ನಿತರಾಂ ಪ್ರಾಪ್ತಿ ಇಲ್ಲ ಅಂದರೆ ಒಂದು ಕ್ಷಣವೂ ವಿಳಂಬ ಇಲ್ಲದೆ ಅವರು ಹೊಂದುವುದಿಲ್ಲ, ಅಸ್ವಾತಂತ್ರ್ಯ ಉಂಟು, ಅವರು ಉಪಯೋಗ ಇಲ್ಲ. ಹಾಗೆ ಏನೇನೋ ಅಸುರ ವ್ಯಾಮೋಹಕ್ಕೋಸ್ಕರ ಕಾಮ ನಿರ್ಜಯ, ಕಾಮ ಪ್ರಾಪ್ತಿ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ ಅವರಿಗೆ, ಅವರಿಗೆ ಕಾಮಜಯ ಇಲ್ಲ ಅಂತ ಹೀಗೆಲ್ಲ ಹೇಳುವ. ಅಸುರ ವ್ಯಾಮೋಹಕ್ಕೋಸ್ಕರ ಕಾಮನನ್ನು ತೋರಿಸಿದರೆ ಅದು ದೋಷ ಅಂತ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಈ ಅರ್ಥ ಮಾಡಬೇಕು. ನಮ್ಮ ಅಭಿಪ್ರಾಯ ಎಲ್ಲ ವ್ಯಾಖ್ಯಾನ ಮಾಡಿದ್ದಾರೆ, ನಮ್ಮ ಅಭಿಪ್ರಾಯ ಹೇಳಿದರೆ ಅದು ತಪ್ಪಂತ ನಾನು ಹೇಳುವುದಿಲ್ಲ. ಅಸುರ ವ್ಯಾಮೋಹಕ್ಕೋಸ್ಕರ ತೋರಿಸ್ಬೇಕಂತಾದರೂ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ, ಅದು ಪರಾಧೀನ ಅಂತ ಅದು ಅರ್ಥ ಆಗತ್ತೆ. ಇದು ಒಂದು ಅರ್ಥ ಹೇಳ್ಬೋದು ಅಂತ. ಅಸ್ವಾತಂತ್ರ್ಯಕ್ಕೆ ದ್ಯೋತಕವಾದದ್ದು ಎರಡು, ಅಸುರ ವ್ಯಾಮೋಹಕ್ಕೋಸ್ಕರ ಹೇಳಬೇಕು ಮಾಡಬೇಕು ಅಂತ ಹರಿಚಿತ್ತವನ್ನು ಅರಿತೇ ಮಾಡ್ತಾರೆ, ಹರಿಚಿತ್ತಕ್ಕೆ ಅನುಗುಣವಾಗಿಯೇ ಮಾಡಬೇಕು ಅನ್ನೋದು ಸ್ವತಂತ್ರವಾಗಿ ಮಾಡುವ ಹಾಗಿಲ್ಲ, ಅದು ಅಸ್ವಾತಂತ್ರ್ಯಕ್ಕೆ ದ್ಯೋತಕ. ಇದು ಒಂದು. ಹಾಂ, ಇನ್ನು ಕೆಲವರು ಈಶ್ವರ, ಯಾರು ಇಂದ್ರಾದಿಗಳು ಈಶ್ವರ ಅಂತ ಪ್ರಸಿದ್ಧ ಆದರೆ, ಅಥವಾ ಈಶ್ವರ ರುದ್ರದೇವರು ಪ್ರಸಿದ್ಧರು ಆದರೆ ಭಸ್ಮಾಸುರ ಬಂದಾಗ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ದೇವರೇ ಬೇಕಾಯಿತು, ಅವರೇನು ಪರಾಮನ ಮಾಡೋರು, ಅವ್ರೇನು ಈಶ್ವರ ಅಂತ ಕೇಳ್ತಾರೆ. ಕೆಲವರ ಧರ್ಮ ಇದೆ ಯಮದೇವರಲ್ಲಿ, ಭೂತ ಸೌಹಾರ್ದ ಇಲ್ಲ, ಸಗಿ ಬಡಿತಾರೆ ಹೊಡಿತಾರೆ. ಕೆಲವರಲ್ಲಿ ತ್ಯಾಗ ಇದೆ, ತ್ಯಾಗ ಯಾರಲ್ಲಿದೆ? ಕುಬೇರಾದಿಗಳ ತ್ಯಾಗ ಇದೆ, ಅದು ಮೋಕ್ಷಕ್ಕೆ ಕಾಣಾಗೋದಿಲ್ಲ. ತ್ಯಾಗ ಅಂದರೆ ಇವನು ವಿರೋಚನ, ಸಿಕ್ಕಾಪಟ್ಟೆ ದಾನ ಮಾಡಿದ ದೇವತೆಗೆ ಆಯುಷ್ಯನ ಕೊಟ್ಟ, ಆದರೆ ಅವನಿಗೆ ಏನಿಲ್ಲ, ಅವನಿಗೆ ಮೋಕ್ಷಕ್ಕೆ ಕಾರಣವಾಗಿಲ್ಲ. ವೀರ್ಯಂ ನ ಪಂಸೋ ಅಜ, ಎಲ್ಲವರಿಗೂ ಪರಾಕ್ರಮ ಇದ್ದರೂ ಕೂಡ ಅದೆಲ್ಲ ಕಾಲವೇಗದಿಂದ ಕೊಚ್ಚಿ ಹೋಗಿಬಿಡುತ್ತೆ. ಹಾಗಾಗಿ ಎರಡನೇ ಅವನು ಪ್ರಕೃತಿ ಗುಣದ ಸಂಬಂಧ ಇಲ್ಲದಿದ್ದವನು ಎರಡನೇ ಇಲ್ಲವೇ ಇಲ್ಲ, ಒಬ್ಬನೇ ಇರೋದು. ಕೆಲವರಿಗೆ ಚಿರಾಯಿಗಳು ಮಾರ್ಕ ಇವರು ಅಲ್ಲ, ಅಶ್ವತ್ಥಾಮಾಚಾರೆಲ್ಲ ಚಿರಾಯಿಗಳು, ಕ್ಯಾರೆಕ್ಟರ್ ನೆಟ್ಟಿಗೆ ಇಲ್ಲ, ಶೀಲ ಮಂಗಲ. ಯಾಕೆಂದರೆ ಕೃಷ್ಣ ಹೇಳಿದ್ರು ಕೇಳಲಿಲ್ಲ, ಬ್ರಹ್ಮಾಸ್ತ್ರ ಬಿಟ್ಟದ್ದೇ. ಕೆಲವರಿಗೆ ಯಾರು ಎರಡೂ ಇದೆ, ಆಯುಷ್ಯ ಎಷ್ಟಿದೆ ಅಂತ ಗೊತ್ತಾಗೋಲ್ಲ. ಕೆಲವರು ಎರಡು ಕಡೆ ಎರಡೂ ಇದ್ದರೂ ಕೂಡ ಮಾರ್ಕಾಂಡೇಯ ಋಷಿಗಳಲ್ಲಿ ಚಿರಾಯುತ್ತೂ ಉಂಟು, ಒಳ್ಳೆ ಕ್ಯಾರೆಕ್ಟ್ರು ಇದೆ, ಎಲ್ಲ ಇದೆ, ಆದರೂ ಅವನು ಅಮಂಗಲ. ಯಾಕೆ? ಪ್ರಕೃತಿ ಬಂಧನಕ್ಕೆ ಎಲ್ಲರೂ ಒಳಗಾಗಿದ್ದಾರೆ. ಪ್ರಕೃತಿ ಬಂಧನ ಅಂದರೆ ಹೋಯ್ತು. ಹಾಗಾಗಿ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಾ. ಆದರೆ ಸುಮಂಗಲ ಇದ್ದಾನಲ್ಲ, ಅವನು ಮಾತ್ರ ನನ್ನನ್ನು ಬಯಸುವುದಿಲ್ಲ, ನನ್ನನ್ನೂ ಅಪೇಕ್ಷೆ ಪಡೋದಲ್ಲಿ ಒಬ್ಬನೇ. ಈ ರೀತಿಯಾಗಿ ವಿಚಾರಶೆ ಮಾಡಿ ವವರೇವರಂ ಸರ್ವಗುಣೈರಪೇಕ್ಷಿತಂ ರಮಾಮುಕುಂದಂ ನಿರಪೇಕ್ಷಮೀಪ್ಸಿತಂ. ಆಗ ಲಕ್ಷ್ಮೀದೇವಿ ತನ್ನಾಗೆ ಆಶ್ರಯನಾದವನು ಪರಮಾತ್ಮ ಅಂತ ನಿರ್ದೋಷ ಗುಣಪೂರ್ಣತ್ವೇನ ಭಗವಂತನನ್ನು ವರಿಸಿದ್ದಾಳೆ, ಮಹಾನುಭಾವಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಮುಖ್ಯವಾಗಿರ್ತಕ್ಕಂಥದ್ದು.
ಅಲ್ಲಿ ಅನಾದ್ಯನಂತ ಕಾಲೇಪಿ ವಿಷ್ಣುಮೇವ ಆಶ್ರಿತಾರಮ ಅನ್ಯೇಷಾನ್ ಜ್ಞಾಪನಾರ್ಥಾಯ ದೋಷಾನುಕ್ತ ಇತರಾನ್ ಜಹು ಎಂಬುದಾಗಿ ಹೇಳಿದ್ದಾರೆ. ಅದಾದ ಬಳಿಕ ಆ ಲಕ್ಷ್ಮೀದೇವಿಗೆ ಭಗವಂತ ವಕ್ಷಸ್ಥಳದಲ್ಲಿ ಆಸನ ಕೊಟ್ಟಂತ. ಯಾಕೆಂದರೆ ಅವಳು ತನ್ನ ರಾಣಿ ಅಂತ ಮೂರು ಜಗತ್ತಿಗೆ ಜನಕನಾದ ಶ್ರೀಹರಿ ಜಗಜ್ಜನನಿಗೆ ತನ್ನ ವಕ್ಷಸ್ಥಳದಲ್ಲಿ ಭಗವಂತ ಆಶ್ರಯ ಕೊಟ್ಟಿದ್ದಾನೆ. ಅತ್ತಸ್ಥೌ ನಿಧಾಯ ನಿಕಟೇ ತದುರಸ್ವದಾಮ ಅಸವ್ರೀಳ ಹಾಸ ವಿಕಸನ್ ನಯನೇನ ಭೀತ. ಆಗ ಭಗವಂತನ ವಕ್ಷಸ್ಥಳದಲ್ಲಿ ಮಹಾನುಭಾವಳು ನಾಚಿಕೆಯಿಂದ ಮಂದಹಾಸಪೂರ್ವಕವಾದ ಅರಳಿದ ಕಣ್ಣಿನಿಂದ ನೋಡ್ತಾ ಭೀತಳಾಗಿ ದೇವರೆದುರು ಅವಳು ಆ ವಕ್ಷಸ್ಥಳದಲ್ಲಿ ಕುತ್ಕೊಂಡ್ಬಿಟ್ಲಂತೆ. ಆವಾಗ ಆ ಮಹಾನುಭಾವಳು ಆ ವಕ್ಷಸ್ಥಳದಲ್ಲಿ ಕುತ್ಕೊಂಡು ದೇವರ ವಕ್ಷಸ್ಥಳದಲ್ಲಿ ಕೊಟ್ಟು ಒಂದು ಸರ್ತಿ ಕರುಣಾಪೂರ್ಣವಾದ ನೋಟವನ್ನು ಬ್ರಹ್ಮಾದಿ ದೇವತೆಗಳ ಮೇಲೆ ಬೀರಿಬಿಟ್ಲಂತೆ. ಆ ಭಗವಂತನ ವಕ್ಷಸ್ಥಳದಲ್ಲೇ ಕೂತ್ಕೊಂಡು ಸಾ ಶ್ರೀ ಸ್ವಾ ಪ್ರಜಾ ಸಕುರಣೇನ ನಿರೀಕ್ಷಣೇನ ಯತ್ರ ಸ್ಥಿತ ಅಧಿ ಐಧಯತ ಸಾಧಿಪತೀನ್ ತ್ರಿಲೋಕಾನ್. ಮೂರು ಲೋಕ ಎಲ್ಲ ಲಕ್ಷ್ಮೀ ಕಟಾಕ್ಷಕ್ಕೆ ಭಗವಂತನ ಕಟಾಕ್ಷಕ್ಕೆ ಪಾತ್ರಳಾದ ಭಗವಂತನನ್ನು ಆಶ್ರಯಿಸಿದ್ದ ಮಹಾನುಭಾವಳಿಗೆ ಅವಳ ಕಟಾಕ್ಷ ಮಾತ್ರದಿಂದಲೇ ಬ್ರಹ್ಮಾದಿ ದೇವತೆಗಳು ಲೋಕಪಾಲಕರು ಎಲ್ಲರೂ ವಿಶೇಷವಾದ ಬೆಳವಣಿಗೆಯನ್ನು ವಿಕಾಸವನ್ನು ಪಡೆದರು ಎಂಬುದಾಗಿ ಕೇಳ್ತಾ ಇದ್ದಾರೆ. ಹೀಗೆ ಅದು ಆಯಿತು. ಅದನಂತರ ಅಮೃತ ಕಲಶ ಹಿಡ್ಕೊಂಡು ಭಗವಂತ ಬಂದ. ಅದನ್ನು ಅಪರಿಸಿದಾಗ ಮತ್ತೆ ಮೋಹಿನಿ ರೂಪದಿಂದ ಭಗವಂತ ಬಂದು ಅದನ್ನು ಇದು ಮಾಡಿ ನೀವೆಲ್ಲ ನನ್ನನ್ನು ನೋಡಬೇಡ್ರಿ, ನಿಮಗೆ ಕೊಡ್ತೇನೆ, ಆದರೆ ನನಗೆ ನಾಚಿಕೆ ಆಗ್ತದೆ ನೀವೆಲ್ಲ ನೋಡ್ತಾ ಇದ್ರೆ, ಯಾಕೆ ಪಾಪಿಗಳು ನೋಡ್ತಾ ಇದ್ರೆ ನಾಚಿಕೆ ಆಗಿದೆ, ಇನ್ನೇನಾಗಬೇಕು, ಅದಕ್ಕೆ ನೋಡಬೇಡಿ ಅಂತ ಹೇಳಿದೆ. ಕಣ್ಣು ಮುಚ್ಚಿಸಿದ. ಆಗ ಕಣ್ಣು ಮುಚ್ಕೊಂಡು ಕಣ್ಣು ತೆರೆಕೊಂಡು ದೇವರು ನೋಡ್ತಾ ಇದ್ರೆ ಅಮೃತ ಕೊಡಬೇಕಾಗತ್ತೆ, ದೇವರ ದರ್ಶನ ಮಾಡಿದೆ, ಕಣ್ಣು ಮುಚ್ಚ್ರಿ ಅಂತ ಹೇಳಿದ. ಮುಚ್ಚಿಸಿದ, ಕೊನೆಗೆ ಎರಡು ಪಂಕ್ತಿ ಮಾಡಿದ, ದೇವತೆಗಳಿಗೆ ಬಳಸ್ತಾ ಬಂದ. ದೇವತೆಗಳಿಗೆ ಧನ್ವಂತ ರೂಪದಲ್ಲೇ ಬಳಸ್ಬೋದಿತ್ತು, ಆದರೆ ಮೋಹಿನಿ ರೂಪ ತೊಟ್ಟು ಬಳಸಿದ. ಕಾರಣ, ತಾಯಿ ಬಳಸುವಷ್ಟು ಚೆನ್ನಾಗಿ ಪುರುಷ ತಂದೆ ಬಳಸುವುದಿಲ್ಲ, ಹಾಗೆ ತಾಯಿ ರೂಪದಲ್ಲಿ ಬಂದು ಅಮೃತವನ್ನು ಉಣಿಸಿದ. ಭರ್ಜರಿಯಾದ ಭೋಜನ ಆಯಿತು. ಕ್ಷೀರಸಮುದ್ರ ಮಥನ ಮಾಡಿದ, ಎರಡೂ ಮಾಡಿದರೂ ಕೂಡ ಹರಿಭಕ್ತರಾದ್ರಿಂದಾಗಿ ಅವರಿಗೆ ಫಲ ಬಂತು. ದೈತ್ಯರು ಅಷ್ಟೇ ಶ್ರಮಪಟ್ಟರು, ಒಂದೇ ವಿಷಯದಲ್ಲಿ ಫಲ ಬರಲಿಲ್ಲ, ಹರಿಭಕ್ತಿಯಿಂದ ವಿಮುಖರಾದ್ರಿಂದಾಗಿ. ಆ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು, ಕಾಲಕೂಟ ವಿಷ ಬಂತು. ಕಾಲಕೂಟ ವಿಷ ಬಂದಾಗ ರುದ್ರದೇವರು ಅದನ್ನು ಕುಡಿದ್ರು, ಸ್ವಲ್ಪ ತಿಕ್ಕಿ ಅದಕ್ಕೆ ಅವರಿಗೆ ಪರಿಣಾಮ ಆಯಿತು. ಕಾಲಕೂಟ ವಿಷವನ್ನು ಪೂರ್ಣವಾಗಿ ಜೀರ್ಣ ಮಾಡಿಕೊಳ್ಳಿಕ್ಕೆ ರುದ್ರದೇವರಿಗೆ ಆಗಲೇ ಇಲ್ಲ. ನಂಜುಂಡೇಶ್ವರ ಯಾರು, ವಾಯುದೇವರು, ನಂಜನ್ನು ಉಂಡು ಕೊನೆಗೆ ಅದನ್ನೆಲ್ಲ ಘಟಘಟ ಕುಡಿದು ಏನೂ ಆಗಿಲ್ಲ, ಎಲ್ಲವುದನ್ನೂ ಕೂಡ ಆ ವಾಯುದೇವರು ಅದನ್ನು ಜೀರ್ಣ ಮಾಡಿಕೊಂಡ್ರು. ಯಾಕಪ್ಪ, ಬ್ಯಾಡ್ದಿದ್ದೆಲ್ಲ ತಗೊಂಡು ರುದ್ರಸ್ಯ ಯಶಸ್ಸಾರ್ಥಾಯ, ರುದ್ರದೇವರಿಗೆ ಯಶಸ್ಸು ಬರಬೇಕು ಎಂಬ ದೃಷ್ಟಿಯಿಂದ ಭಗವಂತ ತಾನು ಏನು ಮಾಡಿದೆ, ಸ್ವಯಂ ವಿಷ್ಣು ವಿಷಂ ವಿಭು ನ ಸಂಜಖ್ರೆ, ಅದನ್ನು ಪರಿಹಾರ ಮಾಡಲ್ಲ, ರುದ್ರದೇವರಿಗೆ ಯಶಸ್ಸು ಕೊಡಬೇಕು. ಅವರು ಎಂಥ ಕಾರುಣ್ಯವುಳ್ಳವರು, ವಿಷವನ್ನು ವಿಷದಿಂದ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ತಾವೇ ವಿಷ ಕುಡಿದ್ರು, ಎಂಥ ದಯಾಮಯರು ರುದ್ರದೇವರು ಅಂತ ಅವರಿಗೆ ಯಶಸ್ಸು ಬರಬೇಕು ಅದಕ್ಕೋಸ್ಕರ. ಮತ್ತು ಸಮರ್ಥೋಪಿ ವಾಯುಂಚೋಂಚೆ ಪ್ರಶಾಂತಿ, ಆದರೆ ರುದ್ರದೇವರು ಒಂದು ಮಾಡಲಿಕ್ಕೆ ಹೋದರೂ ಆಗಿಲ್ಲ. ಕೊನೆಗೆ ವಾಯುದೇವರಿಗೆ ಹೇಳ್ತಾನೆ, ಹೋಗು ಅದನ್ನು ಪಾನ ಮಾಡುವಂತ. ಅದು ವಾಯುದೇವರು ಅದನ್ನು ಕುಡಿದ್ರು. ಅದಕ್ಕೆ ಕಾಲಕೂಟ ಅಂತ ಅದಕ್ಕೆ ಹೆಸರು. ಎಲ್ಲರೂ ತಿಳ್ಕೊಳ್ಳಿಲ್ಲ, ಕಾಲಕೂಟ ಅಂದರೆ ರುದ್ರದೇವರಿಗೆ ಎಫೆಕ್ಟ್ ಆಗಿದೆ ಅಂತ ಅರ್ಥ. ರುದ್ರದೇವರಿಗೆ ಎಫೆಕ್ಟ್ ಆಗಿದೆ, ರುದ್ರದೇವರು ಪೂರ್ಣವಾಗಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಾಲಮಪಿ ಕೂಟಯತಿ, ವಾಚಸ್ಪತ್ಯದಲ್ಲಿ ಕಾಲಮಪಿ ರುದ್ರಮಪಿ ಕೂಟಯತಿ ಉಪತಾಪಯತಿ ಇತಿ ಕಾಲಕೂಟ ಅಂತ ನಿರ್ವಚನ ಮಾಡಿದ್ದಾರೆ. ಇದು ಮಾಧುರ ಮಾಡಿದ್ದಲ್ಲ, ಇದು ವಾಚಸ್ಪತ್ಯ ಅವರು ಮಾಡಿದ್ದು, ಹೀಗೇ ವ್ಯಾಖ್ಯಾನ ಮಾಡಿದ್ದಾರೆ. ರುದ್ರದೇವರನ್ನು ಕೂಡ ರುದ್ರದೇವರಿಗೆ ತಾಪ ಆಯಿತು, ಅಲ್ಲಿ ಕಂಪು ಕಂಟು ಕಪ್ಪಾಯಿತು. ಆದರೆ ವಾಯುದೇವರು ಕುಡಿದದ್ದು ಬರೋದೇ ಇಲ್ಲ. ವಿಷ ಕುಡಿದದ್ದು ಯಾಕೆ ಬಿಡ್ರಿ, ವಾಯುದೇವರು ಕುಡಿದದ್ದು ಬರಬೇಕಿತ್ರಿ, ಇಂಪಾರ್ಟೆಂಟ್ ವಿಷಯ, ಅಲ್ಲೇ ಬಿಟ್ಟೇ ಬಿಟ್ಟಿದ್ದಾರೆ. ವೇದದಲ್ಲಿ ಬಂದಿದೆ, ಪುರಾಣದಲ್ಲಿ ಬಿಟ್ಟು ಹೋಗಿದೆ, ಏನು ಸಮಾಚಾರ? ಒಳ್ಳೆ ವಿಷಯ ಅಲ್ವಾ, ಬಿಟ್ಟದ್ದು ಯಾಕೆ ಅಂದರೆ, ನನಗೆ ಅಂತ ಅನಿಸ್ತೇನೆ, ನಾನಂದು ಅನಿಸ್ಕೊಳ್ಳೋದು. ಈಗ ಯಾವಾಗಲೂ ಕೂಡ ಲೋಕದಲ್ಲಿ ಒಂದು ವ್ಯವಹಾರ, ಕುಡಿದ್ರಿಂದ ಯಾರಿಗೆ ಕೆಟ್ಟ ಪರಿಣಾಮ ಆಗುತ್ತೋ ಅವರು ಕುಡುಕರು ಅಂತ ಬಹಳ ಪ್ರಸಿದ್ಧ. ಸತ್ಯ ಹೇಳಿ, ಕುಡುಕರು ಅಂತ ಯಾರನ್ನು ಕರಿತೇವೆ? ಕುಡಿದು ಚರಂಡಿಯಲ್ಲಿ ಎಲ್ಲೋ ಬೀಳ್ತಾರೆ, ಆ ವಿಕಾರವನ್ನು ತೋರಿಸ್ತಾರಲ್ಲ, ಅವರು ಕುಡುಕರು ಅಂತ ಪ್ರಸಿದ್ಧ. ಸತ್ಯ ಹೇಳಿ, ಹೌದಲ್ಲೋ, ಅಲ್ಲಂದು ಯಾಕೆ ಹೇಳ್ತಾರೆ, ಹೌದು. ಆದರೆ ಕುಡಿದು
ಗಂಭೀರವಾಗಿರ್ತಾರೆ, ಏನು ಎಫೆಕ್ಟ್ ಆಗೋದಿಲ್ಲಲ್ಲ, ಅವರು ಕುಡುಕರಂತ ಯಾರೂ ಹೇಳೋದಿಲ್ಲ ಅವರನ್ನು. ಇದು ಹೌದಾ, ಇದು ಒಪ್ತೀರಾ? ಹಾಗೆ ಕುಡಿದು ಏನಾದರೂ ಹಾಗೆ ವಿಕಾರ ಆದರೆ ಕುಡುಕರು ಅಂತ ಪ್ರಸಿದ್ಧ. ಕುಡಿದು ಗಂಭೀರವಾಗಿ ಇದ್ಕೊಂಡಿರ್ತಾರಲ್ಲ ಅವರು ಕುಡುಕರು ಅಂದರೆ ಗಂಭೀರವಾಗಿರ್ತದೆ, ಕುಡಿದದ್ದು ಗೊತ್ತೇ ಆಗೋದಿಲ್ಲ. ರುದ್ರದೇವರು ಕುಡಿದದ್ದು ಗೊತ್ತಾಗಿಲ್ಲ, ವಿಕಾರವೇ ಆಗಿಲ್ಲ, ಅವರು ಕುಡುಕರಲ್ಲ, ಕುಡಿದು ಕುಡಿದಂತೆ ಇದ್ದಾರೆ. ಇವರು ಕುಡುಕರು ಸದ್ಯಗದೆ ವಿಕಾರ ಗೊತ್ತಾಯಿತು. ಇದು ಈ ಮದ್ಯಪಾನ ದೃಷ್ಟಾಂತ ಇಟ್ಟರೆ ಸರಿ ಹೋಗುತ್ತೆ, ಅದು ಸರಿ ಹೋಗುತ್ತೆ. ಹಾಗೆ ಇಟ್ಕೊಂಡು ಹೇಳಿದ್ದು. ಆದರೆ ವೇದದಲ್ಲಿ ಒಂದು ವಾಯುರಸ್ನ ಉಪಾಮಂಥತ್ ಪಿನಟ್ಟಿ ಸ್ನಾಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ದುದ್ರೇಣಾಪಿ ವತ್ಸಹ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಅಷ್ಟಮ ಸ್ಕಂದದಲ್ಲಿ ಮತ್ತೆ ಹೇಳಿ ಕೊನೆಯದಾಗಿ ಚುಟುಕಾಗಿ ಆ ವಾಮನರೂಪಿ ಪರಮಾತ್ಮ ಅದಿತಿ ಎಲ್ಲ ಗುರುಬಲ ದುರ್ವಾಸರ ಶಾಪ, ಅದೇ ದುರ್ವಾಸರ ಶಾಪದಿಂದ ಐಶ್ವರ್ಯ ಇದಾದಾಗ ಮತ್ತೆ ಅದು ತಗೊಂಡು ಬಂದರು. ಮತ್ತೆ ಆ ಸಮುದ್ರ ಮಥನ ಕಾಲದಲ್ಲಿ ಬಲಿ ಎಲ್ಲರೂ ನಿಗ್ರಹ ಮಾಡಿದ್ದಾರೆ ಪರಮಾತ್ಮ ಎಲ್ಲ ಸೇರ್ಕೊಂಡ್ಬಿಟ್ಟು. ಮತ್ತೆ ಬಲಿಯನ್ನು ಎಲ್ಲ ಕರ್ಕೊಂಡು ಹೋಗಿ ಆ ಕೈಕಾಲೆಲ್ಲ ಮುರಿದು ಹೋಗಿತ್ತು, ಮತ್ತೆ ಮೃತ ಸಂಜೀವಿನಿ ವಿದ್ಯೆಯಿಂದ ಆ ಶುಕ್ರಾಚಾರ್ಯನ ಬದುಕಿಸಿದ್ದಾರೆ. ಅದರ ಬಲದಿಂದ ಮತ್ತೆ ಬಂದಿದ್ದಾರೆ. ಮತ್ತೆ ಬಂದಾಗ ಮತ್ತೆ ಇವರಿಗೆ ಸಮಸ್ಯೆ ಆಯಿತು. ಯಾಕಂದರೆ ಇವರಿಗೆ ಗುರುಬಲ ಇಲ್ಲಿ, ಅವನಿಗೆ ಒಳ್ಳೆ ಗುರುಬಲ ಬಂದಿದೆ. ವಿಶ್ವಜಿತ್ ಯಾಗ ಮಾಡಿಸಿದರು ಶುಕ್ರಾಚಾರ್ಯರು, ಎಲ್ಲವುದನ್ನು ಗೆದ್ದ, ಮತ್ತೆ ಬಲ ಬಂದಿತ್ತು, ಏನು ಮಾಡಬೇಕಂತೇ ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಸಂಪತ್ತನ್ನು ದೋಚಿಬಿಟ್ಟಿದ್ದಾರೆ. ಇಂದ್ರದೇವರಿಗೆ ಏನು ಮಾಡಬೇಕಂತಾಗಿಲ್ಲ, ಎಲ್ಲ ಐಶ್ವರ್ಯದಿಂದ ಭ್ರಷ್ಟರಾಗಿದ್ದಾರೆ. ಮತ್ತೆ ಅದಿತಿಗೆ ಬಹಳ ನೊಂದಿದೆ, ನನ್ನ ಮಕ್ಕಳು ಎಲ್ಲ ಸಂಪತ್ತನ್ನು ಕಳ್ಕೊಂಡ್ರು ಏನು ಮಾಡಲಿ. ಆಗ ಪರಮಾತ್ಮನನ್ನು ಆ ಕಶ್ಯಪರ ಇದರಿಂದಾಗಿ ಯಾವ ವ್ರತ ಮಾಡಿದ್ದು, ಕ್ಷೀರವ್ರತ ಮಾಡಿದ್ದು, ಪಯೋವ್ರತ, ಚಾತುರ್ಮಾಸ್ಯ ಪಯೋವ್ರತ, ಅದು ಬಿಡುವುದು, ಇದು ಹಿಡಿಯುವುದು, ವ್ಯತ್ಯಾಸ ಇದೆ. ಆ ಪಯೋವ್ರತ ಮಾಡಿದಾಗ ಭಗವಂತ ಒಲಿದಿದ್ದಾನೆ, ಸ್ವಲ್ಪ ತಾಳು, ಎಲ್ಲದ ಸಕಾಲದ ನಾನು ಎಲ್ಲ ಮಾಡ್ತೇನೆ ಅಂಥೇಳಿ ಭಗವಂತ ಸಕಾಲದಲ್ಲಿ ಆ ಅವತರಿಸಿದ್ದಾನೆ. ಭಾದ್ರಪದ ಶುದ್ಧ ದ್ವಾದಶಿ ಎಂದು ಶ್ರವಣ ನಕ್ಷತ್ರದಲ್ಲಿ ಭಗವಂತನ ಪ್ರಾದುರ್ಭಾವ ಆಗಿದೆ. ಆಗ ವಿಶೇಷವಾಗಿ ಪರಮಾತ್ಮ ಆ ಬಲಿಚಕ್ರವರ್ತಿಯಿಂದ ಆ ಸಂಪತ್ತನ್ನು ವಶ ಮಾಡಿಕೊಳ್ಬೇಕು ಅಂತ ಹೊರಟ. ಅವನ ತೇಜಸ್ಸನ್ನು ನೋಡಿ ಬೆರಗಾಗಿ ಬಿಟ್ಟಿದ್ದಾರೆ. ಗೌರವ ಅವನಿದೆ, ಏನು ಬೇಕಾದರೂ ಕೂಡ ಕೊಳ್ತೇನೆ, ನಿನಗೆ ಕನ್ನಿ ಬೇಕೋ ಅದು ಬೇಕೋ ಸೈಟ್ ಬೇಕೋ ಏನು ಬೇಕೋ ಇಲ್ಲ, ನಮ್ಮ ನಮ್ಮ ಗುರುಗಳಿಗೆ ಒಂದು ಸೈಟ್ ಬೇಕಾಗಿದೆ, ಯಜ್ಞಶಾಲೆ ಮಾಡಬೇಕಾಗಿದೆ, ಮೂರು ಪಾದ ಹೆಜ್ಜೆ ಕೊಡು, ಮೂರು ಪಾದ ಹೆಜ್ಜೆ ಇಟ್ಟು ಸ್ಥಳ ಸಾಕು, ಇನ್ನೇನು ಬೇಡ. ಏ ನೀನು ಕೇಳಲಿಕ್ಕೆ ಬರಲ್ಲ, ಅಯ್ಯೋ ಬ್ರಾಹ್ಮಣರು ಹೆಚ್ಚು ಕೇಳಬಾರ್ದ್ರಿ, ಅಸಂತುಷ್ಟಾಹ ದ್ವಿಧಾ ನಷ್ಟಾಹ, ಅರ್ಥದಲ್ಲಿ ತೃಪ್ತಿ ಇರಬೇಕು, ಎಲ್ಲ ಬ್ರಹ್ಮ ತೇಜಸ್ ಹೊರಟೋಗುತ್ತೆ ಸಾಕು ಅಷ್ಟು ಅಂತ ಮಾತಿನ ಮೋಡಿಯಿಂದ ಇದು ಮಾಡಿ ತೆಗೆದು ಅರ್ಘ್ಯದಾನ ಕೊಡಲಿಕ್ಕೆ ಹೋದಾಗ ಈ ಬ್ರಾಹ್ಮಣರು ಬಿಡೋದಿಲ್ಲ, ಪುರೋಹಿತರು ಅಡ್ಡ ಗಟ್ಟಿಯೇ ಬಿಟ್ಟರು. ಎಲ್ಲ ಕಡೆಯಲ್ಲಿ ಪುರೋಹಿತರು ಅಡ್ಡ ಪೂಜಾರಿ ಬಿಡೋಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಏ ಇವನು ವಿಷ್ಣು ಎಲ್ಲೋದನ್ನು ಅಪರಿಸ್ತಾನೆ, ನಿನ್ನ ಜೀವನಕ್ಕೆ ಕೂತು ಬರತ್ತೆ, ಎಂಥ ದಾನ ಮಾಡಬಾರ್ದು, ನಿನಗೆ ಬುದ್ಧಿ ಇಲ್ಲ, ಏನು ಹೇಳಿದ್ರು ನಾನು ಬಂದರೆ ನಾನು ಕೊಟ್ಟು ಕೊಡದೆ ಅಂತ ಹೇಳಿದ. ಸಿಕ್ಕಾಪಟ್ಟೆ ಸಿಟ್ಟು ಬಂತು, ಶಾಪ, ನಿನ್ನ ಐಶ್ವರ್ಯದಿಂದ ಬೇಗಲೇ ಭ್ರಷ್ಟನಾಗು, ನಿನ್ನ ಸಂಬಂಧಿಕರೆಲ್ಲ ಓಡಿ ಹೋಗಲಿ ಬಿಟ್ಟು ಅಂತ ಶಾಪ ಕೊಡ್ತಾರೆ. ಅದ ನಂತರ ಬಂದ, ಅವನು ಹೇಳ್ತಾನೆ ಇವನು ರಿಪು, ಇವ ಬ್ರಹ್ಮ, ಇವನು ಭೀತ ಅಂತ ದೇವರು ನಿಂದೆ ಮಾಡ್ತಾನೆ. ಅವನು ದಾನ ಕೊಡುವಾಗಲೂ ನಿಂದೆ ಮಾಡ್ತಾನೆ, ಯಾಕಂದರೆ ಪ್ರಹ್ಲಾದನಂತೆ ನಿತ್ಯ ಭಕ್ತಿ ಇಲ್ಲ ಅವನಿಗೆ, ಅಸುರಾವೇಶ ಇಂಥದ್ದೆಲ್ಲ ಕೆಲಸ ಮಾಡ್ತಾನೆ ಮಧ್ಯದಲ್ಲಿ. ಇವನು ಭೀತನಾಗಿದ್ದಾನೆ, ಇವನು ರಿಪು ಆಗಿರ್ಬೋದು ನನ್ನದು ಅಂತೆಲ್ಲ ಹೇಳ್ತಾನೆ. ದೇವರನ್ನು ರಿಪು ಅಂತ ಹೇಳ್ತಾನೆ, ಭೀತ ಅಂತ ಹೇಳ್ತಾನೆ, ಇದೆಲ್ಲ ಹೇಳ್ತಾನೆ ಅಸುರಾವೇಶದಿಂದ. ಆದರೆ ಪ್ರಹ್ಲಾದನಷ್ಟು ನಿತ್ಯ ಭಕ್ತಿ ಇಲ್ಲ, ಹಾಗಾಗಿ ಅಸುರಾವೇಶ ಆಗತ್ತೆ, ಬುದ್ಧಿ ಕೆಡತ್ತೆ, ಅಹಂಕಾರ ಇತ್ತು, ನಾನು ಏನು ಬೇಕಾದ್ರೂ ಕೊಡಬಲ್ಲೆ, ನಿನಗೆ ಕೇಳಲಿಕ್ಕೆ ಬರಲ್ಲ, ಆ ದುರಹಂಕಾರ ಇತ್ತಲ್ಲ ಅದನ್ನು ಉಡುಗಿಸಬೇಕಾಗಿತ್ತು. ಭಗವಂತ ತ್ರಿವಿಕ್ರಮವಾಗಿ ಬೆಳೆದು ಮೊದಲನೇ ಹೆಜ್ಜೆಯಿಂದ ಎಲ್ಲ ಆಕ್ರಮಿಸಿಕೊಂಡಾಯಿತು, ಕೆಳಗಿರದ್ದು ಮಧ್ಯದೇಹದಿಂದ ಮಧ್ಯಲೋಕವನ್ನು ಆಕ್ರಮಿಸಿಕೊಂಡಾಯಿತು. ಎರಡನೇ ಹೆಜ್ಜೆ ಮೇಲಕ್ಕೆ ಹಾಕಿದಾಗ ಅದು ಬ್ರಹ್ಮಾಂಡ ಕರ್ಪರಕತಾಗೆ ಅಲ್ಲಿಂದ ನೀರು ಬಂತು, ಕಮಂಡಲನೆಲ್ಲ ಅದನ್ನು ತುಂಬಿಟ್ಕೊಂಡು ಅಲ್ಲೇ ಪಾದ ಪೂಜೆ ಮಾಡಲಿಕ್ಕೆ ಭಾಳ ಸುಲಭ ಆಯಿತು. ಅಲ್ಲೇ ಹೋಗಿದ್ದೆ ಸತ್ಯಲೋಕಕ್ಕೆ, ಸೀದಾ ಪಾದ ಅಲ್ಲಿ ತೊಳೆದು ಅದು ಲೋಕಪಾವನಿಯಾದ ಗಂಗಾ ಆಯಿತು. ಆ ರುದ್ರದೇವರು ಅದನ್ನು ಇದನ್ನು ಮಾಡಿದರು. ಆಗ ಇಂದ್ರ ಇಷ್ಟ ಆದ ನಂತರ ಏನಾಯಿತು, ಅವನು ಮೂರನೇ ಹೆಜ್ಜೆ ಎಲ್ಲಿಡಲಿ, ಏ ಗರುಡ ಇವನ್ನ ರೆಸ್ಟ್ ಮಾಡು, ಕೊಟ್ಟ ಮಾತಿಗೆ ತಪ್ಪಿದ್ದಾನೆ ಅಂತ ಹೇಳಿದಾಗ, ದೇವರೇ ನಾನು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ, ನಾನು ತಲೆ ಕೊಡ್ತೇನೆ ಅಂತ. ಯಾವಾಗ ತಲೆಯನ್ನು ಕೊಡ್ತಾನೆ ದೇವರಿಗೆ, ಎಲ್ಲ ನಾವು ಕೊಡ್ತೇವೆ, ಏನು ಕೊಟ್ಟರು ತಲೆ ಕೊಡದೆ ಪೂಜೆ ಮಾಡ್ತೇವೆ, ಎಲ್ಲ ಕೊಡ್ತೇವೆ, ತಲೆ ಎಲ್ಲೆಲ್ಲೋ ಇರುತ್ತೆ, ದೇವರಿಗೆ ತಲೆ ಕೊಡಬೇಕು, ಆಗ ಪೂರ್ಣ ಪೂಜೆ ಆಗತ್ತೆ. ವಿಷ್ಣು ವಿಸ್ಮರಣೆ ಇದ್ದಂಥ ಪೂಜೆ ಏನು ಮಾಡಿದ್ರೇನು, ಅವನು ಎಲ್ಲ ಕೊಟ್ಟ, ತಲೆ ಮಾತ್ರ ಕೊಡಲಿಲ್ಲ, ಅಷ್ಟತ್ರ ಸುಮ್ಮನೆ ಕಾಯ್ತಾ ಇದ್ದ. ತಲೆ ಯಾವಾಗ ಒಟ್ಟ, ಸೀದಾ ಅವನಿಗೆ ಸುತಲ ಲೋಕಕ್ಕೆ ಕರ್ಕೊಂಡು ಹೋಗಿಬಿಟ್ಟ. ಅವನು ಅಂದರೆ ನಾವು ಎಲ್ಲದನ್ನು ಕೊಟ್ಟರು ಕೂಡ ಸರ್ವಸ್ವವನ್ನು ಆತ್ಮಾರ್ಪಣೆ ಎಲ್ಲಿವರೆಗೆ ಮಾಡಿಕೊಳ್ಳಲ್ಲ, ತನು ನಿನ್ನದು ಮನ ನಿನ್ನದು ಅಂತ ಸರ್ವಸ್ವವನ್ನು ಅರ್ಪಣೆ ಮಾಡಿಕೊಂಡಾಗ ಮಾತ್ರ ದೇವರು ನಮಗೆ ಒಲಿತಾನೆ. ಹಾಗೆ ತಲೆ ಕೊಟ್ಟಾಗ
ದೇವರ ಸರ್ವಸ್ವವನ್ನು ಅರ್ಪಣೆ ಮಾಡಿದ್ದಕ್ಕೆ ಸಂತುಷ್ಟನಾಗಿ ಅವನನ್ನು ಅವನಿಗೆ ಸುತಲೋಕಾಧಿಪತ್ಯ ಕೊಟ್ಟು ಈ ಜನ್ಮದಲ್ಲಿ ಹೀಗೆ ಮತ್ತು ಮುಂದಿನ ಮನೋತ್ರೆಯನ್ನು ಅಧಿಪತಿ ಆಗ್ತಿ ಅದರಂಥ ಮೋಕ್ಷವನ್ನು ಕೂಡ ಕೊಡ್ತಾ ಇದ್ದಾನೆ. ನಾರ್ಕೋರೇ ಬಲುಕ್ರಮ ಪಾದಶೌಚಂ ಅಂಬಶಿವಂ ಧೃತಪತೋ ವಿಬುಧಾಧಿಪತ್ಯಂ ಯೋ ವೈ ಪ್ರತಿಶ್ರುತ ಮೃತೇಪಿ ಚ ಶೀರ್ಷಮಾನಂ ಆತ್ಮನ್ಯಮಂಗ ಮನಸ ಹರೆಯೇಭಿನೇ ಮೇನೆ ಅಂತ ಹೇಳ್ತಾ ಬಲಿಚಕ್ರವರ್ತಿ ಭಗವಂತನ ಪಾದ ತೊಳೆದ ನೀರನ್ನು ಆ ತಲೆಯಲ್ಲಿ ಧರಿಸಿದ್ದಾನೆ, ಪಾದವನ್ನೇ ಧರಿಸಿದ್ದಾನೆ. ಇಂಥವನಿಗೇನು ಸುತರ ಆಧಿಪತ್ಯವೋ ಅದು ನಶ್ವರ, ಅಥವಾ ಮುಂದಿನ ಮನ್ಮಂತ್ರದಲ್ಲಿ ಇಂದ್ರಲೋಕದ ಆಧಿಪತ್ಯವೋ ಅದೂ ನಶ್ವರ. ಇದೆಲ್ಲ ಪ್ರಯೋಜನ, ಮತ್ತೇನು ಏನಂತಲ್ಲಿ ಹೇಳುವುದೇ ಇಲ್ಲ. ಮಧ್ವಾಚಾರ್ಯ ಹೇಳಬೇಕಾಯಿತು, ಅದು ಮೋಕ್ಷದಲ್ಲಿ ಆನಂದೋದ್ರೇಕವೇ ಫಲ, ಅದು ಶಾಶ್ವತವಾದ ಫಲ. ಇದಲ್ಲ ಇದಲ್ಲದ ಮತ್ತಾವುದ್ರಿ ಯಾವುದಂತ ಹೇಳುವುದಿಲ್ಲಲ್ಲ, ಸುಮ್ಮನೆ ಇರ್ತಾರೆ. ಅದು ಮಧ್ವಾಚಾರ್ಯ ಯಾವುದು ಅಂತ ಹೇಳ್ತಾರೆ, ಅದು ಉತ್ತಮವಾದಂತಹ ಆನಂದ ಉದ್ರೇಕ ಅಂತ ಸ್ಪಷ್ಟ ಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ಅವನನ್ನು ಅನುಗ್ರಹ ಮಾಡಿದರು. ಇದು ಇಂದ್ರಶಬ್ದದ ಪ್ರವೃತ್ತಿ ನಿಮಿತ್ತ, ಅದು ಇದರನ್ನು ವಿವರಿಸೋದು. ಗಾಯತ್ರಿ ಭಾಷ್ಯ ಬ್ರಹ್ಮಸೂತ್ರಾರ್ಥವನ್ನು ಭಾಗವತ ಹೇಳುತ್ತೆ. ಬ್ರಹ್ಮಸೂತ್ರದ ಅರ್ಥ ಏನು? ಇಂದ್ರಶಬ್ದದ ಪ್ರವೃತ್ತಿ ನಿಮಿತ್ತ ಯಾರಲ್ಲಿ, ನಿರವಧಿಕವಾದ ಸ್ವತಂತ್ರವಾದದ್ದು ಯಾರಲ್ಲಿ? ಪರಮಾತ್ಮನಲ್ಲಿ. ಬೇರೆಯವರಲ್ಲಿ ಇಂದ್ರಶಬ್ದದ ಪ್ರವೃತ್ತಿ ನಿಮಿತ್ತ ಸ್ವತಂತ್ರ ಅಲ್ಲ. ಮೂರು ಲೋಕದ ಐಶ್ವರ್ಯ ಎಂಬುದು ಬಲಿಚಕ್ರವರ್ತಿ ವಶ ಆದಾಗ ಆ ಐಶ್ವರ್ಯ ಹೋಗಿತ್ತು. ಐಶ್ವರ್ಯ ಭ್ರಷ್ಟನಾಗಿದ್ದ, ಇಂದ್ರ ಅನಿಂದ್ರ ಆಗಿದ್ದ. ಕಡೆಗೆ ವಾಮನ ರೂಪಿ ಪರಮಾತ್ಮ ಬಂದು ಅವನಿಗೆ ಐಶ್ವರ್ಯನ ಕೊಡಬೇಕಾಯಿತು. ಹಾಗರೆ ಇಂದ್ರನ ಐಶ್ವರ್ಯ ಯಾರ ಅಧೀನಂತಾಯಿತು? ಭಗವಂತನ ಅಧೀನ ಆಯಿತು. ಆದ್ದರಿಂದಾಗಿ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಮುಖ್ಯ ಯಾರು ಅಂದರೆ ಭಗವಂತನಲ್ಲಿದೆ. ಆದ್ದರಿಂದಾಗಿ ಅವನೇ ಇಂದ್ರ. ಅದರ ನಂತರ ಅವನ ಅನುಗ್ರಹದಿಂದ ಈ ಪರಮೇಶ್ವರನ ಪಡೆದಿದ್ದರಿಂದಾಗಿ ಅವನು ಇಂದ್ರ ಶಬ್ದದ ಮುಖ್ಯ ಪ್ರವೃತ್ತಿ ನಿಮಿತ್ತ ಅವನಲ್ಲಿಲ್ಲ ಎಂಬ ಅಭಿಪ್ರಾಯ ಇಲ್ಲಿ ತಿಳಿಸ್ತಕ್ಕಂತಹದ್ದು. ವಾಮನ ರೂಪಿ ಪರಮಾತ್ಮ, ವಾಮನ ವಾಮನ ಅಂದರೆ ವಾಮ ಅಂದರೆ ವಿಶೇಷವಾದ ರುದ್ರದೇವರು, ಅವರನ್ನು ತನ್ನ ಪಾದೋದಕವನ್ನು ಅವನಿಗೆ ಕೊಟ್ಟು ಉನ್ನಯತಿ ಆ ಸ್ಮಶಾನದಲ್ಲಿ ಓಡಾಡ್ತಕ್ಕಂಥ ಶಿವನ ಪಾದಧೂಳಿಯನ್ನು ಕೂಡ ಸನಕಾದಿ ಮಡಿಮಡಿ ಸನ್ಯಾಸಿಗಳು ಕೂಡ ತಲೆಯಲ್ಲಿ ಹೊತ್ತು ಅವರಿಂದ ಉಪದೇಶವನ್ನು ಪಡೀತಾರೆ. ಇಂದ್ರ ರುದ್ರದೇವರಿಗೆ ಅಷ್ಟು ಎತ್ತರಕ್ಕೆ ಅವರು ಏರಿದ್ದು ಪರಮಾತ್ಮ ತನ್ನ ಪಾದೋದಕವನ್ನು ಕೊಟ್ಟು ಅವನ ಮೇಲೆ ಕೇರಿಸಿದ್ರಿಂದಾಗಿ ಅಂತಹ ವಾಮನ ರೂಪಿ ಪರಮಾತ್ಮ ಎಲ್ಲರನ್ನೂ ಪವಿತ್ರಾನಿದ್ದ ಸ್ಥಳವನ್ನು ಪವಿತ್ರ ಮಾಡ್ತಾನೆ. ತನ್ನ ಪಾದೋದಕದಿಂದ ಲೋಕವನ್ನೇ ಪಾವನಗೊಳಿಸಿದ್ದಾನೆ, ಶಿವನನ್ನು ಪಾವನಗೊಳಿಸಿದ್ದಾನೆ. ಇಷ್ಟು ಎತ್ತರಕ್ಕೆ ಆ ವಾಮನನ್ನು ಉನ್ನಯತೆ ಮೇಲಕ್ಕೆ ಎತ್ತಿದವು. ವಾಮಂ ನಯತಿ, ಅಲ್ಲಿ ಬಲಿಚಕ್ರವರ್ತಿಯ ಮೊನ್ನೆ ಹೇಳಿ ಆಗಿದೆ, ಬಲಿಚಕ್ರವರ್ತಿಯ ಮನೆಯಲ್ಲಿ ದಾರಪಾಲಕನಾಗಿ ನಿಂತು ನಾನು ಯಾವಾಗಲೂ ನಿನಗೆ ದರ್ಶನ ಕೊಡ್ತಾ ಇದ್ದೇನೆ, ಯಾಕೆಂದರೆ ಕ್ರಮವಾಗಿ ನಿನ್ನ ಅಸುರ ಭಾವ ಹೊರಟೋಗ್ಲಿ ಅಂತ. ಹೀಗೆ ವಾಮ ಅಂದರೆ ಸಂಸ್ಕೃತದಲ್ಲಿ ಅಧಮ, ಅಸುರ ಚಕ್ರವರ್ತಿಯಾದಂತಹ ಬಲಿಗೆ ಆಗಾಗ್ಗೆ ಅಸುರಾವೇಶದಿಂದ ದೌರ್ಜನ್ಯ ಬರ್ತಾ ಇತ್ತು, ಅದು ಅಧಮ ಸ್ವಭಾವ. ಅದನ್ನೆಲ್ಲ ಭಗವಂತ ಕ್ರಮೇಣ ಅವನಿಗೆ ದರ್ಶನ ಕೊಟ್ಟು ನಯತಿ ಪರಿಹಾರ ಮಾಡಿದ. ಅದಕ್ಕೆ ಆ ಭಗವಂತನಿಗೆ ವಾಮನ ಎಂಬ ಹೆಸರು ಬಹಳ ಔಚಿತ್ಯ ಆಗಿದೆ. ಅಷ್ಟೇ ಅಲ್ಲದೆ ವಾಮ ಅಂದರೆ ಸೌಂದರ್ಯ, ಸೌಂದರ್ಯಕ್ಕೆ ಪ್ರಧಾನ, ಸೌಂದರ್ಯ ಪ್ರಧಾನವಾದ ಸ್ತ್ರೀಯರು ಅವರನ್ನು ನಯನ ಮಾಡ್ತಾನೆ, ನಿಯಮನ ಮಾಡ್ತಾನೆ. ಅದಕ್ಕೆ ಅವನಿಗೆ ವಾಮನ ವಾಮನಿ. ಪುರುಷರಲ್ಲಿ ಭಾಮ ತೇಜಸ್ಸು ಪೌರುಷ, ಆ ಪೌರುಷ ಪ್ರಧಾನವಾದಂತಹ ಪುರುಷರನ್ನು ನಿಯಮನ ಮಾಡ್ತಾನೆ. ಆದ್ದರಿಂದಾಗಿ ವಾಮನಿ ಭಾಮನಿ ಅಂತ ಹೆಸರು. ಆದ್ದರಿಂದಾಗಿ ಅಪ್ಸರ ಸ್ತ್ರೀಯರೆಲ್ಲ ತಮ್ಮ ಸೌಂದರ್ಯವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವರೆಲ್ಲ ವಿಶೇಷವಾಗಿ ವಾಮನ ರೂಪಿ ಪರಮಾತ್ಮನನ್ನು ಏನು ಮಾಡ್ತಾರೆ, ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಉಪಾಸನೆ ಮಾಡ್ತಾ ಇರ್ತಾರಂತೆ. ರುದ್ರದೇವರು ಭಗವಂತ ಆ ವಾಮನ ರೂಪಿ ಪರಮಾತ್ಮನ ಸನ್ನಿಧಾನದಲ್ಲಿ ನರ್ತನ ಮಾಡ್ತಾ ಸೇವೆ ಮಾಡ್ತಾ ಇರ್ತಾರಂತೆ, ಯಾಕೆ ನನ್ನನ್ನು ಪವಿತ್ರ ಮಾಡಿದವನು ಅಂತ ಆ ಭಾವನೆಯಿಂದ. ಹೀಗೆ ಆ ವಾಮ ಅಂದರೆ ಅಧಮ, ರಾವಣ ಬಂದಂತೆ. ಆ ರಾವಣನನ್ನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಝಾಡಿಸಿದಾಗ ಎಷ್ಟೋ ಹತ್ತು ಯೋಜನದಷ್ಟು ದೂರದಲ್ಲಿ ಹೋಗಿ ರಾವಣ ಬಿದ್ದುಬಿಟ್ಟಿದ್ದಾನಂತೆ. ವಾಮ ಅಂದರೆ ಅಧಮನ ನಯತಿ, ದೂರಕ್ಕೆ ತಳ್ಳಿಬಿಟ್ಟ. ಅದಕ್ಕೆ ಆ ಭಗವಂತನನ್ನು ವಾಮನ ಅಂತ ಕರಿಬಹುದು, ಕರೆದಿದ್ದಾರೆ. ಇಂಥ ವಾಮನನ ಚರಿತ್ರೆಯನ್ನು ವಿಶೇಷವಾಗಿ ಯಾರು ಅನುಸಂಧಾನ ಮಾಡ್ತಾರೆ ಅದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಯಾವುದೇ ಒಂದು ಸತ್ಕರ್ಮ ಮಾಡಿದರೂ ಕೂಡ ಅದು ಸಫಲವಾಗಬೇಕು ಅಂತಾದರೆ ವಾಮನನ ಚರಿತ್ರೆಯನ್ನು ಯಾವಾಗಲೂ ಕೂಡ ಕೇಳಬೇಕು. ದೈವೇ ಪಿತ್ರೇ ಮಾನುಷೇ ಕರ್ಮಣಿ ಅಂತ ಹೇಳ್ತಾರೆ. ದೈವ ಕರ್ಮ ಎಲ್ಲ ಕರ್ಮದಲ್ಲಿಯೂ ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಸುಕೃತಂ ವಿದುಹು, ನಾವು ಮಾಡಿದ ಎಲ್ಲ ಕರ್ಮಗಳು ಕೂಡ ಒಳ್ಳೆ
ಸ್ವಲ್ಪವೂ ಲೋಪದೋಷ ಎಲ್ಲ ಪರಿಹಾರ ಆಗಿ ಅದು ನಮಗೆ ಪೂರ್ಣ ಫಲವನ್ನು ಕೊಡಬೇಕಾದರೆ ವಾಮನರೂಪಿ ಪರಮಾತ್ಮನ ಚರಿತ್ರೆಯನ್ನು ವಿಶೇಷವಾಗಿ ನಾವು ಅದನ್ನು ಕೇಳಬೇಕು ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ದೇವದೇವಸ್ಯ ಹರೇರದ್ಭುತಕರ್ಮಣಃ ಅವತಾರ ಅನುಚರಿತಂ ಶೃಣುನ್ಯಾತಿ ಪರಾಂಗತಿಂ ಕ್ರಿಯಮಾಣೇ ಕರ್ಮಣೀದಂ ದೈವೇ ಪಿತ್ರೇಥ ಮಾನುಷೇ ಯತ್ರ ಯತ್ರ ಅನುಕೀರ್ತೇತ ತತ್ತೇಷಾಂ ಸುಕೃತಂ ವಿಧು. ಈ ದೈವಕರ್ಮದಲ್ಲಿ ಪಿತೃಕರ್ಮದಲ್ಲಿ ಆ ಮಾನುಷ್ಯಕ್ಕೆ ಸಂಬಂಧಪಟ್ಟ ಕರ್ಮದಲ್ಲಿ ಎಲ್ಲೆಲ್ಲಿ ವಾಮನ ಚರಿತ್ರೆಯನ್ನು ಕೀರ್ತನೆ ಮಾಡ್ತೇವೋ ಅಲ್ಲೆಲ್ಲ ಅದು ಚೆನ್ನಾಗಿ ಆಗಿಬಿಡುತ್ತೆ, ಅದು ದೇವರಿಗೆ ಅದು ಮುಟ್ಟತ್ತೆ, ಅದು ಒಳ್ಳೆಯದಾಗಿ ಮಾಡಲ್ಪಟ್ಟದ್ದಾಗತ್ತೆ, ಲೋಪದೋಷಗಳು ಹೋಗುತ್ತೆ, ಅದರಿಂದ ಪುಣ್ಯ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ವಾಮನ ಚರಿತ್ರೆ ಎಲ್ಲಿಗೆ ಇಲ್ಲಿ ಇದು ಇತಾ ಇದ್ದೇವೆ. ಇನ್ನು ಮುಂದೆ ಅದು ಮೂರು ದಿನದ ಪ್ರವಚನ ಇದೆ, ಇದೇ ಪಿತೃಪಕ್ಷದಲ್ಲಿ ಮೂರು ದಿನ ಇದೆ. ನಮ್ಮ ವರಕೇಡಿ ಶ್ರೀನಿವಾಸ ವರಕೇಡಿಯವರ ಪಿತೃಗಳು ಅದನ್ನು ಮಾಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅದನ್ನು ಮತ್ತೆ ಪ್ರೋಷ್ಠಪದಿ ಇಲ್ಲಿ ಮುಗಿತು, ಮುಂದೆ ಅದನ್ನು ಅನುಸರಿಸುತ್ತೇವೆ ಅಂತ ಹೇಳಿದ. ಇದು ಸಮಯ ಆಗಿದೆ, ಅದರಿಂದಾಗಿ ಈ 15 ದಿನಗಳ ಕಾಲ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಗುರುಗಳು ನಮ್ಮ ಆಡಳಿತ ವರ್ಗದವರ ಕೇಶವ ಅವರ ಒಂದು ವ್ಯವಸ್ಥಾಪಕದಲ್ಲಿ ಈ ಇಲ್ಲಿ ಒಂದು ಜ್ಞಾನಸತ್ರ ಭಗವಂತನ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಉತ್ತಮ ವೇದಿಕೆಯನ್ನು ಪುಣ್ಯವಾದ ಈ ಪವಿತ್ರವಾದ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಒದಗಿಸಿದ್ದಾರೆ. ನಾವು ಎಷ್ಟು ಇದು ಮಾಡಿದರೂ ಕಲಿಯೋದು ಬಹಳ ಇದೆ, ಕಲಿಬೇಕಾದದ್ದು ಬಹಳ ಇದೆ. ಪ್ರವಚನ ಮಾಡಿದಷ್ಟು ನಾವು ಕಲಿತುಕೊಳ್ತೇವೆ, ನಾವು ಪ್ರವಚನ ಮಾಡಿ ನಿಮಗೆ ಹೇಳೋದಕ್ಕಿಂತಲೂ ಕೂಡ ನಾವು ಕಲಿತುಕೊಳ್ಳೋದು ಅಂತ ಹೇಳೋದು ಬಹಳ ಇದು. ಯಾವುದೂ ಕೂಡ ಅಷ್ಟೇ ಪ್ರೋಷ್ಠಪದಿಯಲ್ಲಿ ಅದು ಇಡೀ ಒಂದು 12 ಸ್ಕಂದ ಪ್ರೋಷ್ಠಪದಿ ಆದರೆ ಆಗುವುದಿಲ್ಲ. ಅದು ಏನಿದ್ರೂ ಕೂಡ ಸ್ಕಂದ ಪ್ರೋಷ್ಠಪದಿ, ಒಂದೊಂದು ಸ್ಕಂದ ಪ್ರೋಷ್ಠಪದಿ ಮಾಡೋ ಸಮಯ ಬಹಳ ಬೇಕಾಗ್ತದೆ. ನಮಗೆ ತಿಳುವಳಿಕೆಯೂ ಕಡಿಮೆ, ಸಮಯವೂ ಕಡಿಮೆ, ಎಲ್ಲವೂ ಕಡಿಮೆ. ಅದರಿಂದಾಗಿ ಯಥೋಚಿತವಾಗಿ ಏನು ಇದೇ ಸಂದರ್ಭದಲ್ಲಿ ಇದನ್ನು ದೇವರಿಗೆ ಪ್ರೀತಿಗೋಸ್ಕರ ಮಾಡಿದ್ದೇವೆ. ಇದೆಲ್ಲವುದನ್ನು ಕೂಡ ಭಗವಂತ ಸ್ವೀಕರಿಸಲಿ, ವ್ಯವಸ್ಥಾಪಕರಿಗೂ ಹೇಳಿದವರಿಗೂ ಕೇಳಿದವರಿಗೂ ಎಲ್ಲವರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಹೇಳ್ತಾ ಇದನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಅರ್ಧಾಂತರ್ಗತ ವೇದವ್ಯಾಸ ಭಿನ್ನ ರಾಮಚಂದ್ರ ಭಿನ್ನ ಈ ಸನ್ನಿಧಾನದಲ್ಲಿರುವಂತಹ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮತಃ ಉಕ್ಷಿಗಂ ಯಸ್ಯ ವಿಶ್ವಂ ಅಜಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಈಗ ಒಂದು ವಿಷಯ ಇದೆ. ನಮ್ಮ 60ನೇ ವರ್ಷದ ಅಂಗವಾಗಿ ಅನೇಕ ಪುಸ್ತಕ ಗ್ರಂಥಗಳ ಅಪ್ರಕಟಿತವಾದ ಗ್ರಂಥಗಳದ್ದು ಕೂಡ ಪ್ರಕಾಶನ ಆಗಬೇಕು, ಜನತೆಗೆ ಅದು ಮುಟ್ಟಬೇಕು, ಅಲ್ಲಿ ವಿಚಾರಗಳು ಗೊತ್ತಾಗಬೇಕು ಎಂಬ ದೃಷ್ಟಿಯಿಂದ ಈವರೆಗೆ ಅಪ್ರಕಟಿತವಾಗಿರ್ತಕ್ಕಂತಹ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಮಾಡಿರತಕ್ಕಂತಹ ವಿರೋಧ ಉದ್ಧಾರ ಎಂಬ ಒಂದು ಕೃತಿ ಅದು ಅಪ್ರಕಟಿತವಾಗಿತ್ತು. ಮಂತ್ರಾಲಯದಲ್ಲಿ ಅದು ಆ 2-3 ಪ್ರತಿಗಳು ನಮಗೆ ಬೇರೆ ಬೇರೆ ಕಡೆಯಿಂದ ಲಭ್ಯವಾಗಿತ್ತು. ಅದನ್ನು ನಮ್ಮ ಶಿಷ್ಯನಾಗಿರ್ತಕ್ಕಂತಹ ಶ್ರೀನಿಧಿ ಮತ್ತು ಅವನು ವಿಶೇಷವಾಗಿ ಅದನ್ನು ಸಂಪಾದನೆ ಮಾಡಿ ಸಂಶೋಧನೆ ಮಾಡಿದ್ದಾನೆ. ಅದಕ್ಕೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನಮ್ಮ ವೇದಗರ್ಭ ಶ್ರೀನಿವಾಸ ಅವರು ಕೊಟ್ಟಿದ್ದಾರೆ. ಇಬ್ಬರೂ ಕೂಡ ಪ್ರಾಚೀನ ಗ್ರಂಥಗಳ ಸಂಶೋಧನಾ ಪ್ರಕಾಶನಾದಿಗಳಲ್ಲಿ ಉಪಯುಕ್ತ ಕಾರ್ಯದಲ್ಲಿ ಯಾವಾಗಲೂ ತೊಡಗಿಸಿಕೊಂಡವರು. ಈ ಪ್ರಪ್ರಥಮ ಈ 60ನೇ ವರ್ಷದ ಅಂಗವಾಗಿ ವಿರೋಧೋದ್ಧಾರ ಅಂತ ಅಂದರೆ ಮಧ್ವಶಾಸ್ತ್ರದಲ್ಲಿ ಸರ್ವಮೂಲದಲ್ಲಿ ಟೀಕೆಯಲ್ಲಿ ಟಿಪ್ಪಣಿಯಲ್ಲಿ ಎಲ್ಲೆಲ್ಲಿ ವಿರೋಧಗಳು ಕಾಣ್ತಾ ಇದೆ ಆ ವಿರೋಧವನ್ನು ಶಂಕೆ ಮಾಡಿಕೊಂಡು ಅದನ್ನು ಸರಿಯಾಗಿ ಪರಿಹಾರವನ್ನು ಹೇಳಿದ್ದಾರೆ. ನಮ್ಮ ಮಧ್ವಶಾಸ್ತ್ರ ನಮಗೆ ಗೌರವ ಬರಬೇಕಾದ್ರೆ ಅಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ಇಲ್ಲಿ ವಿರೋಧ ಉಂಟಲ್ವಾ ಅಂತ ಶಂಕೆ ಬರುತ್ತೆ. ಆ ಎಲ್ಲ ವಿರೋಧವನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಕೃತಿ ಅದನ್ನು ಇವತ್ತು ಈ ಚಾತುರ್ಮಾಸ್ಯದ ಈ ಪರಿವಸಾನದಲ್ಲಿ ಅತ್ಯಂತ ಪವಿತ್ರವಾದ ದಿನದಲ್ಲಿ ಒಂದು ನಮ್ಮ ಗುರುಗಳ ಆಶೀರ್ವಾದದಿಂದ ಇಬ್ಬರೂ ಗುರುಗಳ ಆಶೀರ್ವಾದದಿಂದ ಮಧ್ವಾಚಾರ್ಯರ ಈ ಸನ್ನಿಧಾನದಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅದನ್ನು ವೇದವ್ಯಾಸರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಅದನ್ನು ಅರ್ಪಣೆ ಮಾಡಿ ಎಲ್ಲ ಭಕ್ತರು ಕೂಡ ಜಿಜ್ಞಾಸುಗಳಿಗೆ ಅದು ಸಂಸ್ಕೃತದಲ್ಲಿದೆ, ಪಂಡಿತರು ವಿಶೇಷವಾಗಿ ಚರ್ಚೆ ಮಾಡಿ ಜನಸಾಮಾನ್ಯರಿಗೆ ವಿರೋಧವನ್ನು ಅವರೇ ಇಲ್ಲ ಅಂತ ತಿಳಿ ಹೇಳಬೇಕು. ಅದು ಚರ್ಚಾ ಒಂದು ಗ್ರಂಥ, ಆದರೆ ಬಹುಮುಖ್ಯ. ನಮ್ಮ ಶಾಸ್ತ್ರದಲ್ಲಿ ಈ ರೀತಿಯಾಗಿ ವಿರೋಧ ಬಂದಾಗ ತಲೆನೋವಾಗುವಂಥ ವಿಷಯ ಅದೆಲ್ಲ, ಹೇಗೆ ವಿರೋಧವನ್ನು ಪರಿಹಾರ ಮಾಡಬಹುದು ಅಂತ ಚೆನ್ನಾಗಿ ಹೇಳಿದ್ದಾರೆ. ಪಂಡಿತರು ಅದನ್ನು ವಿಶೇಷವಾಗಿ ಅದರ ಉಪಯೋಗ ಪಡೆದು ಜನಸಾಮಾನ್ಯರಿಗೆ ಆ ಮಧ್ವಶಾಸ್ತ್ರದಲ್ಲಿ ಆ ವಿರೋಧ ಇಲ್ಲ ಅಂತ ಅವರಿಗೆ ವಿಶೇಷವಾದ ಒಂದು ಮಧ್ವಶಾಸ್ತ್ರದಲ್ಲಿ ಅದು ಒಂದು ಆಶಯ ಶ್ರದ್ಧೆ
ಮತ್ತು ಅದರ ಜಾಸ್ತಿ ಆಗಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಅದು ಕಾರಣವಾಗುತ್ತೆ. ಪಂಡಿತರು ಅದರ ಉಪಯೋಗವನ್ನು ಪಡೆದು ಜನಸಾಮಾನ್ಯರಿಗೆ ಆ ವಿಚಾರವನ್ನು ಮೂಡಿಸುವಂತಹದ್ದು ಉತ್ತಮ ಕೆಲಸ, ಅದನ್ನು ಪಂಡಿತರು ಮಾಡಲಿ ಅಂತ ಹೇಳ್ತಾ ಇದೆ. ಅದನ್ನು ಇವತ್ತು ಈಗ ಇದನ್ನು ಮಾಡ್ತಾ ನಮ್ಮ ಈಗ ಈ ಪೂರ್ಣಪ್ರಜ್ಞ ವಿದ್ಯಾಪೀಠದ ನವೀನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಸತ್ಯನಾರಾಯಣ ವಿದ್ವಾಂಸ ಸತ್ಯನಾರಾಯಣಾಚಾರ್ಯರು ನಮ್ಮ ಶಿಷ್ಯ ಸಂಶೋಧನೆ ಮಾಡಿದ ಏನಿದ್ದಾನೆ ಅದನ್ನೆಲ್ಲ ಚೆನ್ನಾಗಿ ನೋಡಿ ಪರಾವಲಂಬನ ಮಾಡಿ ಸಾಧುತ್ವವನ್ನು ದೃಢೀಕರಿಸಿದ್ದಾರೆ. ತುಂಬ ಅವರು ಸಹೃದಯರಾಗಿ ಎಲ್ಲ ಎರಡರಲ್ಲಿಯೂ ತಜ್ಞರು, ವಿಶೇಷವಾಗಿ ಯಾಜ್ಞಿಕ ಮತ್ತು ಶಾಸ್ತ್ರೀಯ ಎರಡರಲ್ಲಿ ತಜ್ಞರಾದವರು, ಸಹೃದಯರು. ಅವರು ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿದ ನಂತರ ಇದನ್ನು ಈ ಇದು ಪ್ರಕಟಪಡಿಸ್ತಾ ಇದ್ದೇವೆ. ದೇವರು ಇದನ್ನು ಸ್ವೀಕರಿಸಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಅದನ್ನು ಇವತ್ತು ಇಡ್ತಾ ಇದ್ದೀವಿ. ಸತ್ಯನಾಚಾರ್ಯ ಬಲೆ ಬಲೆ ನೋಡಿ.